ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತು ಅವಿನ್ ಟಿವಿಯ ಕಡೆಯಿಂದ ಒಂದು ವಿಶೇಷ ಕಾರ್ಯಕ್ರಮ. ಇವತ್ತು ನಾಡಿನ ಎಲ್ಲ ಜನತೆಗೆ ನಾಗರ ಪಂಚಮಿಯ ಹಬ್ಬದ ಶುಭಾಶಯಗಳು. ಅವಿನ್ ಟಿವಿನ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಬೇರೆಯವರಿಗೂ ಕೂಡ ಒಂದಷ್ಟು ಜನ ನೋಡಲಿ ಕಾರ್ಯಕ್ರಮನ. ಯಾಕೆಂದರೆ ಅವಿನ್ ಟಿವಿ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಿನ್ನ ಕಾರ್ಯಕ್ರಮನ ಬೇರೆ, ಇವತ್ತೇ ಬೇರೆ. ಹಾಗಾಗಿ ಭಾಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಜಿಲ್ಲೆ ಮತ್ತು ಈ ರಾಜ್ಯ ಕಂಡಂಥ ಒಬ್ಬ ಹೆಸರಾಂತ, ಎಲ್ಲರಿಗೂ ಗೊತ್ತು ಅವ್ರ ಹೆಸರು ಏನು ಅಂತೇಳಿ, ವಿದ್ಯಾಭ್ಯಾಸ ಮಾಡಿದ್ದಾರೆ, ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ, ಧಾರ್ಮಿಕವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರೆ, ಪಕ್ಷದಲ್ಲಿದ್ದಾರೆ, ಹೀಗೆ ಹೋರಾಟಗಾರರಾಗಿ ಮುಂಚೂಣಿನಲ್ಲಿದ್ದು ಆ ನಂತರ ಏನು ಜನ ಒಂದು ಪಕ್ಷದವರೋ ಒಂದು ಧರ್ಮದವರೋ ಮಾತಾಡ್ತಾ ಇದ್ದರು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಅಯ್ಯೋ ಪಾಪ ಅಂತ. ಓಕೆ, ನೋ ಲಿಪ್ ಸಿಂಪತಿ, ಸಿಂಪತಿ ಆ ಥರದ್ದೇನು ಅಗತ್ಯ ಇಲ್ಲ, ಅಯ್ಯೋ ಪಾಪ ಅಂತ ಹೇಳಿದೇನೆ. ಇವರೇ ಅದಕ್ಕೆ ಒಂದು ನ್ಯಾಯ ದೊರಕಿಸಿ ಕೊಟ್ಟಂಥದ್ದು. ಇಡೀ ಭಾರತ ದೇಶದ ಉದ್ದಗಲಕ್ಕೂ ಇದೇ ಮಾತು, ಅವುಗಳ ರಕ್ಷಣೆ ಮಾಡಿ, ಅವುಗಳಿಗಾಗಿ ಅವಳ ಹೆಸರು ಚುನಾವಣೆಯಲ್ಲಿರ್ಬೋದು, ಬೇರೆ ಸಂದರ್ಭದಲ್ಲಿರ್ಬೋದು, ಅದನ್ನೇ ಮಾತಾಡ್ತಾ ಇರೋದು ಬಿಟ್ಟರೆ ಅದನ್ನ ಸಾಕೋದಕ್ಕೂ ಯೋಗ್ಯತೆ ಇಲ್ಲ, ಅಥವಾ ಅದನ್ನ ರಕ್ಷಣೆ ಮಾಡೋಕ್ಕೂ ಯೋಗ್ಯತೆ ಇಲ್ಲದೆ ಅಂತವ್ರು ಭಾಳಷ್ಟು ಜನ ಬೇಕಾದಷ್ಟು ಮಾತಾಡ್ತಾರೆ ಭಾಷಣದಲ್ಲಿ. ಆದರೆ ಇವರು ಸ್ವತಃ ಒಂದಷ್ಟು ಸಂರಕ್ಷಣೆ ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾದವರು ಅಂತ ಹೇಳ್ಬೋದು. ಅವ್ರು ಯಾರು ಅಂತ ಕೇಳ್ತೀರಾ? ಪ್ರವೀಣ್ ಕಾಂಡ್ಯ. ಪ್ರವೀಣ್ ಕಾಂಡ್ಯ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ, ನೋಡೋಣ, ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಈಗ ಚುನಾವಣೆ ಬಂದಾಗ ಬೇರೆ ಬೇರೆ ಹೋರಾಟಗಳಲ್ಲೆಲ್ಲ ಜೈಲಿಗೆ ಹೋಗೋತ್ತಿಗೆ ಎಲ್ಲ ಪ್ರವೀಣ್ ಕಾಂಡ್ಯವ್ರ ಹೆಸರು ಸ್ವಲ್ಪ ಜಾಸ್ತಿನೇ ಮುಂಚೂಣಿಲ್ಲೇ ಬರ್ತಾ ಇತ್ತು. ಈಗ ಸ್ವಲ್ಪ ಕಡಿಮೆ, ಹೆಸರೇನು ಕಡಿಮೆ ಆಗಿಲ್ಲ, ಇವರ ಸ್ವಲ್ಪ ಒಂದೇ ಕಡೆ ಇವತ್ತು ವಾಲ್ತಾ ಇದ್ದಾರೆ. ಒಂದು ಕಡೆ ಸೆಟ್ಲ್ ಆದರೆ ನಾನು ಏನೋ ಒಂದು ಸಾಧನೆನ ಮಾಡ್ಬೋದು, ಇನ್ನೂ ನನಗೊಂದಷ್ಟು ವಯಸ್ಸಿದೆ, ಆ ವಯಸ್ಸಲ್ಲಿ ಇರುವ ಸಮಯವನ್ನೆಲ್ಲ ಹಾಳು ಮಾಡ್ಕೊಂಡು ಸುಮ್ಮನೆ ನಿಷ್ಠೂರ ಮಾಡ್ಕೊಂಡು ಬದುಕಂಥದ್ದು ಬೇಡ. ಒಂದು ನಮ್ಮದೇ ಆದದ್ದು, ನಾನು ಬೈ ಬರ್ತ್ ಏನು ಹುಟ್ಟಿ ಬಂದಿದ್ದೇನೆ, ಅಲ್ಲೂ ಕೂಡ ಒಂದಷ್ಟು ಶಾಂತಿ ಅಹಿಂಸಾ ಮಾರ್ಗ ಇದೆ, ಅದರಲ್ಲೇ ಹೋಗೋಣ ಅಂಥೇಳಿ ಹೊರಟಿದ್ದಾರೆ. ನೋಡೋಣ ಎಲ್ಲಿಗೆ ಹೊರಟಿದ್ದಾರೆ, ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ, ಕಾಡೊಳಗೆ ಇದ್ದಾರೆ, ಎಲ್ಲೂ ಹೋಗಿಲ್ಲ, ಅವ್ರು ಎಲ್ಲೋ ಒಂದು ಕಡೆ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದಾರೆ. ನೋಡೋಣ, ಅವ್ರನ್ನೇ ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪೂರ್ಣ ಹೆಸರು ಸರ್? ಪ್ರವೀಣ್ ಕುಮಾರ್ ಅಂತ ಹೇಳಿ. ಹುಯಿಗೆರೆ ಹುಟ್ಟಿದ ಊರು, ಖಾಂಡ್ಯ ಬೆಳೆದ ಊರು. ಖಾಂಡ್ಯ ಪ್ರವೀಣ ಅಂತ ಜನ ಗುರುತಿಸ್ತಾರೆ, ಹಾಗಾಗಿ ಖಾಂಡ್ಯ ಪ್ರವೀಣ ಅಂತಂದ್ರೆ ಸಾಕಾಗ. ನಿಮ್ಮ ತಂದೆ ತಾಯಿ ಹೆಸರು? ಕೇಶವಮೂರ್ತಿ ಅಂತ ತಂದೆ, ಸಾವಿತ್ರಮ್ಮ ಅಂತ ತಾಯಿ. ಪುರೋಹಿತ ವೃತ್ತಿ ನಮ್ಮ ಮನೆತನದ್ದು. ತಂದೆ ದೊಡ್ಡ ಪುರೋಹಿತರು, ಖಾಂಡ್ಯ ದೇವಸ್ಥಾನದಲ್ಲಿ ಸುತ್ತ ಕಾರ್ಯಕ್ರಮಗಳನ್ನ ಮತ್ತು ಪೂಜಾದಿಗಳನ್ನ ಮಾಡ್ಕೊಂಡು ಇದ್ದೇವೆ. ನಮ್ಮ ಜೀವನಕ್ಕೆ ಆಧಾರ ಪುರೋಹಿತ್ಯ. ಈಗ ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ಸರ್? ನಾವು ಮೂರು ಜನ, ಒಬ್ಬ ಅಣ್ಣ ಇದ್ದ, ಈಗ ಇಲ್ಲ. ಈಗ ತಂಗಿ ಒಬ್ಬಳು ಎಲ್ ಎಲ್ ಬಿ ಆಗಿದೆ, ಬೆಂಗಳೂರಿನಲ್ಲಿ ಮದುವೆ ಆಗಿ ಅವಳ ಜೀವನ ಮಾಡ್ತಾ ಇದ್ದಾಳೆ, ಮತ್ತೆ ನಾನು, ಇಬ್ರು ಮಕ್ಕಳು. ನಿಮಗೆ ಮದುವೆ ಆಗಿದೆ ಸರ್? ಹೌದು. ಏನು ಮನೆಯವ್ರ ಹೆಸರು? ಶ್ರುತಿ ಅಂತ ಹೇಳಿ. ಶ್ರುತಿ. ಮಕ್ಕಳು? ಮಕ್ಕಳು ಇಬ್ರು, ಪಾರ್ಥ ಮತ್ತೆ ಪ್ರದ್ಯುಮ್ನ ಅಂತ ಇಬ್ರು ಮಕ್ಕಳು. ಒಬ್ಬ ಸೆವೆಂತ್ ಓದ್ತಾ ಇದ್ದಾನೆ, ಒಬ್ಬ ಸೆಕೆಂಡ್ ಸ್ಟ್ಯಾಂಡರ್ಡ್, ಬೆಂಗಳೂರಲ್ಲಿ ಒಬ್ಬ ಮನೆಯಲ್ಲೇ ಇದ್ದಾನೆ. ಇಲ್ಲ, ನಿಮಗೆ ಎಷ್ಟು ಮಕ್ಕಳಿದ್ದಾರೆ ಅಂದರೆ ನಿಮ್ಗೆ ಅನಿಸಿರೋದು ಹಂಗಂತ, ನನ್ನ ಲೆಕ್ಕಾಚಾರದಲ್ಲಿ ನಿಮಗೆ 214 ಮಕ್ಕಳು, ಅದರಲ್ಲಿ 2 ಮಕ್ಕಳು ಮನೆಯಲ್ಲಿ, 212 ಮಕ್ಕಳು ಒಂದು ಕಡೆ ಇದ್ದಾರೆ. ಬರ್ತೀನಿ ಅಲ್ಲಿಗೆ ಆಮೇಲೆ. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿಂದ ಶುರುವಾಯ್ತು ಸರ್? ಇಲ್ಲ, ನಂದು ನಾನು ಹುಯಿಗೆರೆ ಸ್ಕೂಲ್ನಲ್ಲಿ ಪ್ರಾಥಮಿಕ ಓದಿದ್ದು, ಆನಂತರ ಬಾಳೆಹನ್ನೂರು SJRCJC ಓದಿದೆ, ಆನಂತರ ಶೃಂಗೇರಿ ಮಠದಲ್ಲಿ ವೇದದ ವಿದ್ಯಾರ್ಥಿಯಾಗಿ ಸೇರಿ, ಆನಂತರ ವೇದ ಮತ್ತು ಪುರೋಹಿತ್ಯವನ್ನು ನಂತರ 96 ಪುರೋಹಿತ್ಯವನ್ನು 96-97 ಪುರೋಹಿತ್ಯ ವೃತ್ತಿಯನ್ನೇ ನನ್ನ ಜೀವನ ಆಧಾರವಾಗಿ ಮಾಡಿಕೊಂಡು ತಂದೆಯವರ ಜೊತೆ ಸೇರಿಕೊಂಡು ಪೂಜೆಯಾದಿಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಈಗ ಒಂದು ಪುರೋಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿದ್ಯೆನೂ ಓದಿದ್ದೀರಿ, ಒಂದು ಬೇರೆ ಜ್ಞಾನ ಇರತಕ್ಕಂಥ ಎಲ್ಲೇ ಆದರೂ ಒಂದು ಉದ್ಯೋಗ ಮಾಡ್ತಕ್ಕಂಥ ಖಾಸಗಿ ಅಥವಾ ಸರ್ಕಾರಿ ಉದ್ಯೋಗಕ್ಕೆ ಯೋಗ್ಯತೆ ಇರ್ತಕ್ಕಂಥ ಏನು ವಿದ್ಯಾಭ್ಯಾಸನೂ ಮಾಡಿದ್ದೀರಿ. ಆದರೆ ಅದು ಎರಡನ್ನೂ ಬಿಟ್ಟು ಪುರೋಹಿತಿಯನ್ನು ಮಾಡ್ತಾ ಇದ್ದೀರಿ, ಆದರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಸೇರ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು,
ಜೈಲಿಗೆ ಹೋಗುವಂಥದ್ದು, ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂಥದ್ದು, ಯಾಕೆ ಬೆಳೆಸ್ಕೊಂಡ್ರಿ ಸರ್ ಅದು? ಇಲ್ಲ, ಒಂದು ಧಾರ್ಮಿಕವಾಗಿ ನಮ್ಮ ಜೀವನ, ಮನೆ ಮತ್ತು ನಮ್ಮ ಸಂಸಾರ ಎಲ್ಲವೂ ಧಾರ್ಮಿಕವಾಗಿ ಇದ್ದಂಥ ವಾತಾವರಣ. ಹಾಗೆ ಬರ್ತಾ ಬರ್ತಾ ನನಗೆ ಸಂಘಕ್ಕೆ ಅಥವಾ ವಿಶ್ವ ಹಿಂದೂ ಪರಿಷತ್ತಿಗೆ ಒಂದು ಕರೆಯನ್ನು ಕೊಡುತ್ತು ಆ ಧ್ವನಿ ಅಂತಂದರೆ ಅದು ಶಣೈಯವರದು, ವಿದ್ಯಾನಂದ ಶಣೈಯವರದು. ಅವರ ಬೌದ್ಧಿಕವನ್ನು ಅಚಾನಕ್ಕಾಗಿ ಹೇಗೋ ಯಾರಿಗೂ ಯಾರು ಕರೆ ಇಲ್ಲದೆ ದಾರಿ ಮಧ್ಯದಲ್ಲಿ ಅವರ ಒಂದು ಭಾಷಣವನ್ನು ಕೇಳುವಂಥ ಅವಕಾಶ ನನಗೆ ಸಿಕ್ತು. ಆ ಅವಕಾಶದಲ್ಲಿ ನನಗೆ ಹೊಸ ವಿಚಾರ, ಪೂಜೆ ಧರ್ಮ ದೇವರು ಎಲ್ಲ ಗೊತ್ತಿತ್ತೆ ಹೊರತು ಈ ಧರ್ಮಕ್ಕೇನು ಆಘಾತ ಆಗ್ತಾ ಇದೆ ಇದೆಲ್ಲ ನಮಗೆ ಗೊತ್ತಿರಲಿಲ್ಲ. ಈ ದೇಶ ಅಂದರೆ ಏನು, ದೇಶಕ್ಕೆ ಏನು ಸಮಸ್ಯೆ ಇದೆ ತಿಳಿಯಲಿಕ್ಕೆ ಆಗದೇ ಇರತಕ್ಕಂತಹ ಸಂದರ್ಭದಲ್ಲಿ ಅವರ ಒಂದು ಬೌದ್ಧಿಕವನ್ನು ಕೇಳಿ ಆ ವಿಚಾರದ ಕಡೆ ಒಂದಷ್ಟು ಒಲವಾಯಿತು. 97 ಅಂತ ಅನಿಸುತ್ತೆ ಅವರ ಮೊದಲ ಭಾಷಣವನ್ನು, ಅಖಂಡ ಭಾರತ ಆ ವಿಚಾರವಾಗಿ ಅವರ ಭಾಷಣವನ್ನು ಕೇಳಿ ಅಲ್ಲಿಂದ ನಾನು ಸಂಘ ಅಂದರೆ ಏನು, ಬಜರಂಗಳ ಅಂದರೆ ಏನು ಇದನ್ನೆಲ್ಲ ತಿಳ್ಕೊಂಡು, ಈಗ ನಮ್ಮೊಟ್ಟಿಗಿಲ್ಲ ಶ್ರೀಯುತ ಸುಧೀರ್ ಮುರಳಿ ಅಂತ ಹೇಳಿ ಅವರು ಕಾಂಗ್ರೆಸ್ನಲ್ಲಿದ್ದಾರೆ, ಅವರು ನನ್ನ ಮೊದಲ ಗುರು ಸಂಘ ಬಜರಂಗಳಕ್ಕೆ ತಂದಿದ್ದರಲ್ಲಿ. ಮತ್ತು ಈಗ ನಮ್ಮೊಟ್ಟಿಗೆ ಈ ಪ್ರಪಂಚವನ್ನೇ ಬಿಟ್ಟು ಹೋಗಿದ್ದಾರೆ ಮಹೇಂದ್ರ ಕುಮಾರ್ ಅಂತ ಹೇಳಿ ಕೊಪ್ಪ, ಅವರಿಬ್ಬರು ನನ್ನನ್ನು ಬಜರಂಗಳಕ್ಕೆ ಗುರುತಿಸಿದರು. ಅಲ್ಲಿಂದ ಹೋರಾಟ ಜೀವನ ಪ್ರಾರಂಭ ಆಯಿತು. ನಮಗೆ ಮೊದಲಿಂದನೂ ಏನು ಅಂದರೆ ಯಾವುದಾದ್ರು ಒಂದು ವಿಚಾರಕ್ಕೆ ಕೈ ಹಾಕಿದರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಮ್ಮನ್ನು ನಾವು ತೊಡಗಿಸ್ತೀವಿ. ಅವ ಗುರಿಯನ್ನು ಮುಟ್ತೀವಿ ಅಂತ ನಾವು ಹೇಳಲ್ಲ, ಆದರೆ ನಮ್ಮ ತನ ಅನ್ನೋದೇನಿದೆ ನಾವು ಅದನ್ನ 100% ಅದನ್ನ ವಿನಿಯೋಗ ಮಾಡ್ತೀವಿ. ಆ ರೀತಿಯಾದ ಹೋರಾಟಗಳನ್ನು 98 ಪ್ರಾರಂಭ ಮಾಡಿ 2014-15 ನನ್ನ ಹೋರಾಟವನ್ನು ಮುಂದುವರ್ಸ್ಕೊಂಡು ಬಂದಿದ್ದೇನೆ. ಸರಿಗ ನಿಮ್ಮ ಸಂಘಟನೆಗಳಲ್ಲಿ ಸುಮಾರಿದೆ, ವಿಶ್ವ ಹಿಂದೂ ಪರಿಷತ್ ಇದೆ, ಬಜರಂಗ ದಳ ಇದೆ, RSS ಇದೆ, ಮೂಲ ಎಲ್ಲದಕ್ಕೂ RSS. ನೀವು RSS ಕಾರ್ಯಕರ್ತರ ಸರ್? ಪರಿವಾರದಲ್ಲಿ ಕೆಲಸ ಮಾಡುವ ಎಲ್ಲರೂ ಸ್ವಯಂ ಸೇವಕರೇ, RSSನ ಕಾರ್ಯಕರ್ತ ಅಂತ ವರ್ಗೀಕರಣ ಮಾಡಲ್ಲ. ಆದರೆ ಸಂಘದಲ್ಲಿ ಒಂದು ಸಿದ್ಧಾಂತ ಇದೆ, ಯಾರು ಸಂಘ ಶಿಕ್ಷಣವನ್ನು ಪಡೆದು ನಿತ್ಯ ಶಾಖೆಯನ್ನು ಮಾಡ್ತಾನೆ ಅವನು ಸ್ವಯಂ ಸೇವಕ ಅಂತ ಗುರುತಿಸ್ಕೊಳ್ತಾರೆ. ಹಾಗಾದ್ರಿಂದ ನಾವು ನೇರ ಸ್ವಯಂ ಸೇವಕರು ಅಂತ ಹೇಳಲಿಕ್ಕೆ ಬರಲ್ಲ. RSSನ ವಿವಿಧ ಶಾಖೆಯಲ್ಲಿ ಕೆಲಸ ಮಾಡಿದಂತಹ ನಾವು ನಮ್ಮನ್ನು ನಾವೇ ಕರ್ಕೊಳ್ತಕ್ಕಂತಹ ಸ್ವಯಂ ಸೇವಕರು ಅಷ್ಟೇ. ಈಗ RSSಗೂ ವಿಶ್ವ ಹಿಂದೂ ಪರಿಷತ್ತಿಗೂ ಬಜರಂಗಳಿಗೂ ಏನು ವ್ಯತ್ಯಾಸ ಸರ್? ವ್ಯತ್ಯಾಸ ಏನಿಲ್ಲ, ಎಲ್ಲ ಒಂದು ವಿಚಾರಧಾರೆಯಲ್ಲಿರೋದು. ಎಲ್ಲರಿಗೂ ರಾಷ್ಟ್ರ ಧರ್ಮ ಹಿಂದುತ್ವ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಆದರೆ ಸಂಘ ವ್ಯಕ್ತಿ ನಿರ್ಮಾಣವನ್ನು ಮಾಡುತ್ತೆ, ವಿಶ್ವ ಹಿಂದೂ ಪರಿಷತ್ತು ವಿಚಾರಧಾರೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಒಂದು ಹೋರಾಟ ಮನೋಭಾವನೆಯಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ವಿಶ್ವ ಹಿಂದೂ ಪರಿಷತ್ತಿನ ಹುಟ್ಟೆ ಹಾಗೆ ಹೋರಾಟಕ್ಕೋಸ್ಕರ ಹುಟ್ಟಿದೆ. ಆದರೆ ಯಂಗ್ ವಿಂಗ್ ಯಾವುದು ಬಜರಂಗಳ, ಅದರ ಕೆಲಸ ಏನು ಅಂದರೆ ಹಿಂದೂ ವಿರೋಧಿಗಳಿಗೆ ಸ್ಟ್ರೀಟ್ನಲ್ಲಿ ಉತ್ತರ ಕೊಡುವಂಥದ್ದು, ಅದರದ್ದೊಂದು ವಿಂಗ್ ಆಗಿ ಕೆಲಸ ಮಾಡಿತ್ತು, ಈವರೆಗೂ ಮಾಡ್ಕೊಂಡು ಬಂದಿದೆ. ಸಂಘ ಸಮಾಜವನ್ನು ಕಟ್ಟುತ್ತೆ, ಅದರ ರಕ್ಷಣೆಯನ್ನು ವಿಶ್ವ ಹಿಂದೂ ಬಜರಂಗಳ ಮಾಡುತ್ತೆ. ಈಗ 95 ಅಂತಂದರೆ ಸುಮಾರು 27-28 ವರ್ಷದ ಹಿಂದೆನೆ ನೀವು ಒಂದು ಸಿದ್ಧಾಂತಕ್ಕೆ ಸೇರ್ಕೊಂಡಾಗಿ ಅಲ್ಲಿ ಒಂದು ನಾಯಕರಾಗಿ ಎಲ್ಲ ಕೆಲಸ ಮಾಡಿದ್ದೀರಿ. ಆದರೆ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇದರಲ್ಲಿ ಕೆಲಸ ಮಾಡುವಾಗ, RSSಅಲ್ಲಿ ನೀವಿದ್ದಾಗ, ಈಗ ಸ್ವಲ್ಪ ಅದರಿಂದ ದೂರ ಇದ್ದಂಗೆ ಕಾಣುತ್ತಲ್ಲ ಸರ್? ಈಗ ಸ್ವಲ್ಪ ಹುದ್ದೆಗಳನ್ನೆಲ್ಲ ಕೊಟ್ಟಿತ್ತು ನಿಮಗೆ, ಆದರೂ ಕೂಡ ಇವತ್ತು ಆ ಹುದ್ದೆಗಳನ್ನೆಲ್ಲ ಸ್ವಲ್ಪ ನೀವೇ ಹೊರಗೆ ಬಂದಿರೋ ಹುದ್ದೆಯಿಂದ ಅಥವಾ ಬೇರೆ ಆಯಿತು ಗೊತ್ತಿಲ್ಲ, ಈಗ ಸ್ವಲ್ಪ ನ್ಯೂಟ್ರಲ್ ಆಗೋದು ಅಂತಲ್ಲ, ಹಂಗೆ ಅನಿಸ್ತದಲ್ಲ ಸರ್? ಇಲ್ಲ, ಒಂದೇ ವೇಗದಲ್ಲಿ ನದಿ ಹರಿಯಲ್ಲ, ನಿಮಗೂ ಗೊತ್ತಿದೆ. ನದಿ ಬೇಸಿಗೆಯಲ್ಲಿ ಸ್ವಲ್ಪ ಬರಡಾಗತ್ತೆ, ಮಳೆಗಾಲದಲ್ಲಿ ತುಂಬಿ ಹರಿಯತ್ತೆ, ಹೀಗಿದೆ. ನಾನು 2014 ನನ್ನ ಹಿರಿಯರು ಆಗಿನ ಹಿರಿಯರಾದಂತಹ ಗೋಪಾಲ್ಜಿ ಅವರಿಗೆ ಹೇಳಿ ನನ್ನ ವಿಶ್ರಾಂತ ಜೀವನಕ್ಕೆ ಹೊರಟಿದ್ದೆ. 4ರವರೆಗೆ ತುಂಬ ಹೋರಾಟಗಳು, ಜೈಲು ವಾಸಗಳು ಎಲ್ಲವನ್ನು ನೋಡಿ ಮನೆಯ ಸಾಂಸಾರಿಕ ಜೀವನದ ಒತ್ತಡ ಜಾಸ್ತಿ ಆದಾಗ ಸ್ವಲ್ಪ ರಿಲ್ಯಾಕ್ಸ್ ಬೇಕು ಅಂತ ಕೇಳಿದಾಗ ಅವರು ಆಯಿತು ನೀವು 4-5 ನಿಮ್ಮ ಜೀವನವನ್ನು ಮಾಡಿಕೊಳ್ಳಿ ಅಂತ ಅನುಮತಿಯನ್ನು ಕೊಟ್ಟಿದ್ದರು. 2014 ನಾನು ಸಂಘಟನೆಯಿಂದ ದೂರ ಇದ್ದೆ, ಭಾಗವಹಿಸ್ತಿದ್ದೆ, ಆದರೆ ಯಾವುದೇ ಜವಾಬ್ದಾರಿಗಳನ್ನು ತಗೊಳ್ತಿರಲಿಲ್ಲ, ಮುಖ್ಯವಾಹಿನಿಯಲ್ಲಿ ನಾನಿರಲಿಲ್ಲ. ವೈಯಕ್ತಿಕ ಕಾರಣಕ್ಕೆ ನಾನು ನನ್ನ ವಿಶ್ರಾಂತಿ ಜೀವನವನ್ನು ನಾನು ಕೇಳ್ಕೊಂಡಿದ್ದೆ. ಅಲ್ಲಿಂದ ಈಗೂ ಏನು ಇಲ್ಲ ಅಂತೇನಿಲ್ಲ, ವಿಶ್ವ ಹಿಂದೂ ಪರಿಷತ್ತು ಬಜರಂಗಳಾಗಲಿ ಸಂಘ ಆಗಲಿ ಅಪೇಕ್ಷೆ ಯಾವತ್ತು ನಮ್ಮನ್ನು ನಿರೀಕ್ಷೆ ಮಾಡುತ್ತೆ ಅವತ್ತೆಲ್ಲ ನಾವು ಸಂಘದ ಚಟುವಟಿಕೆಯಲ್ಲಿ ಭಾಗವಹಿಸಿದ್ವಿ. ದತ್ತಪೀಠದ ಹೋರಾಟದಲ್ಲಿ ಈವರೆಗೂ ನಾನು ಇದ್ದೇನೆ. ಅರ್ಚಕರ ವ್ಯವಸ್ಥೆ ಇರಲಿ, ಪೂಜಾದಿಗಳನ್ನಿರಲಿ, ಅಥವಾ
ಅಲ್ಲಿಗೆ ದತ್ತ ಜಯಂತಿಯ ಸಮಯದಲ್ಲಿ ಹೋಗುವುದಿರಲಿ, ಇದು ಎಲ್ಲದರಲ್ಲೂ ನನಗೆ ಯಾವುದೇ ಜವಾಬ್ದಾರಿ ಇಲ್ಲದೇ ಇದ್ರೂ ನಾನು ನನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ಇವತ್ತಿಗೂ ಮಾಡ್ತಾ ಇದ್ದೇನೆ. ಈಗ ಒಂದು ಕಡೆ ಸಾರ್ವಜನಿಕರು ಮಾತಾಡ್ತಾರೆ, ಬಿಜೆಪಿ ಅಧಿಕಾರಕ್ಕೆ ಬರುವವರೆಗೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, RSS ಇವ್ರನ್ನೆಲ್ಲ ಬಳಸ್ಕೊಂತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಏನು ಮೂಲ ಉದ್ದೇಶ ಇರುತ್ತೆ ಅದನ್ನೆಲ್ಲ ಬಿಜೆಪಿ ಸರ್ಕಾರ ಮರೆಯುತ್ತದೆ, ಮತ್ತು ಸುಮ್ಮನೆ ಒಂದು ಹುದ್ದೆ ಕೊಟ್ಟು ಅವ್ರನ್ನ ಬಿಡ್ತಾರೆ ಹೊರತು ಯಾವುದೇ ರೀತಿಯ ಕೆಲಸ ಮಾಡೋದಕ್ಕೆ ಬಿಡಲ್ಲ ಅಂತ. ನಿಜನಾ ಸರ್? ನಿಮಗೂ ಅನುಭವ ಆಗಿದೆಯಾ? ಅನುಭವ ಎಲ್ಲರಿಗೂ ಆಗಿರುತ್ತೆ. ಪ್ರಾಮಾಣಿಕವಾಗಿ ದುಡಿಯುವ ಎಲ್ಲ ಪಕ್ಷದ ಕಾರ್ಯಕರ್ತರಿಗೂ ಈ ರೀತಿಯಾದ ಕಹಿ ಅನುಭವ ಇರುತ್ತೆ. ಪ್ರವೀಣ ಅಥವಾ ಇನ್ನೊಬ್ಬ ಅಂತಲ್ಲ, BJP ಅಥವಾ ಕಾಂಗ್ರೆಸ್ ಅಂತಲ್ಲ, ಎಲ್ಲ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಿಗೆ ಈ ನೋವು ಈ ದುಃಖ ಇದ್ದೇ ಇದೆ. ಪ್ರಾಮಾಣಿಕವಾಗಿ ದುಡಿದವನ್ನ ಒಂದು ಹಂತದಲ್ಲಿ ತುಳಿತಾರೆ, ಮತ್ತೆ ಬೇಕಾದಾಗ ಬಳಸ್ಕೊಂತಾರೆ. ನಮ್ಮದು ಅಂತಲ್ಲ, ಈಗಿರೋ ಸರ್ಕಾರದ ಪಕ್ಷದ ಕಾರ್ಯಕರ್ತರಿಗೂ ಆ ಕಹಿ ಅನುಭವ ಇದೆ. ಅದು ಪ್ರಕೃತಿ ನಿಯಮ ಇರಬಹುದು, ನಾವೇನು ಅಲ್ಲಗಳಿಲಿಕ್ಕಾಗಲ್ಲ. ನಮಗೂ ತುಂಬ ಅನುಭವಗಳು ಅದರಿಂದ ಆಗಿದ್ದಾವೆ. ಈಗ ಬೇರೆ ಪಕ್ಷದ ಬಿಡಿ ಸರ್, ಪಕ್ಷಗಳಂದರೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಮತ್ತೆ ಹಿಂಗೆ ಬಂದು ಹಿಂಗೇನೋ ಪಕ್ಷಗಳು, ನಿಮ್ದು ಹಂಗಲ್ಲ. ಸುಮಾರು 60 ವರ್ಷಗಳ ಹೋರಾಟದಲ್ಲಿ ಆನಂತರ BJP ಸೆಂಟ್ರಲ್ ಗೌರ್ಮೆಂಟಿಗೆ ಬಂದಂಥದ್ದು, ಅಲ್ಲಲ್ಲಲ್ಲಿ 1-2 ಸೀಟ್ಗಳನ್ನ ಗೆದ್ದಂಥದ್ದು. ಪೂರ್ಣ ಪ್ರಮಾಣದ ಬರಬೇಕಾದ್ರೆ ಸುಮಾರು 60 ವರ್ಷ 65 ವರ್ಷ ಬೇಕಾಯಿತು. ಹಾಗಾಗಿ ಪ್ರಥಮವಾಗಿ ದುಡಿದಂಥವ್ರು ಎಲ್ಲ RSS ಆಗಲಿ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಇವತ್ತು ಇಲ್ಲ ಅವರು. ಅದು ಇವತ್ತು ಬಂದಿರ್ತಾ ಯಂಗ್ಸ್ಟರ್ಸು ಇತ್ತೆಲ್ಲ ಜೈಲಿಗೆ ಹೋಗಿರೋಂಥದ್ದು, ಹೊಡೆದಾಟ ಮಾಡಿರೋಂಥದ್ದು, ಸುಮ್ಮನೆ ಪಕ್ಕದ ಮನೆ ಹತ್ರ ಜಗಳಾಡಿರೋ, ಹಿಂಗೆಲ್ಲ ದ್ವೇಷ. ನೀವೇನೋ ದ್ವೇಷ ಅವತ್ತು ಮಾಡಿ ಮರೆತರು, ನಿಮ್ಮನ್ನು ಇನ್ನೊಬ್ಬ ಮರೆಯಲ್ಲ ಇವತ್ತು. ಅವತ್ತು ತೊಂದರೆ ಮಾಡಿದ್ರು ಅಂತ ನೀವೇನು ಕತ್ತಿ ದೊಣ್ಣೆ ತಗೊಂಡೇನು ಹೋಗಿಲ್ಲ. ಆದರೆ ಮಾತಿನಲ್ಲೇ ಆ ಥರದ್ದೆಲ್ಲ ಅನುಭವ ಆಗಿರುತ್ತೆ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ನಮ್ಮದೇ ಸರ್ಕಾರ ಬರಲಿ ಅನ್ನೋ ಒಂದು ಆಶಯವನ್ನು ಏನು ಇಟ್ಕೊಂಡಿದ್ರು, ಸರ್ಕಾರ ಬಂದಾಗ ಭಾಳಷ್ಟು ಜನ ಫೇಲ್ಯೂರ್ ಆದರೂ ಅನಿಸ್ತದೆ ಸರ್, ಏನು ಹೇಳ್ತೀವಿ? ಇಲ್ಲ, ಖಂಡಿತ ಹೌದು. ನಮ್ಮ ಪಕ್ಷದ ಮೇಲೆ ಜನರ ನಿರೀಕ್ಷೆ, ಕಾರ್ಯಕರ್ತರ ನಿರೀಕ್ಷೆ ಬೇರೆ ರೀತಿಯಲ್ಲಿ. ಆದರೆ ಸ್ಲೋಗನ್ನೇ ಆಗಿತ್ತು, ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ. ಆ ಡಿಫ್ರೆಂಟ್ ಹೋಗಿ ಈಗ ಎಲ್ಲ ಪಾರ್ಟಿ ಥರನೂ ನಮ್ಮ ಪಾರ್ಟಿ ಅನ್ನೋ ಹಂತಕ್ಕೆ ಹೋಗಿದೆ. ಆದರೆ ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ ನಾವು ಅದನ್ನ ಸಹಿಸ್ಕೊಳ್ತೀವಿ. ನಮ್ಮಂಥ ಕಾರ್ಯಕರ್ತರು ನಮಗಾದಂತಹ ದೌರ್ಜನ್ಯವನ್ನು ಅಥವಾ ನಾವು ಸ್ವಪಕ್ಷಪಾತ ಪಕ್ಷೀಯರೇ ಮಾಡಿರ್ತಕ್ಕಂಥ ಒಂದಷ್ಟು ಆಘಾತಗಳನ್ನು ದೇಶ ಮತ್ತು ನಮಗೆ ಸಂಘ ಹೇಳ್ಕೊಟ್ಟಿರೋ ಸಿದ್ಧಾಂತ ಏನೋ, ನನಗೋಸ್ಕರ ಏನೋ ಅಲ್ಲ, ಧರ್ಮ ದೇಶಕ್ಕೋಸ್ಕರ ನೀನು ತ್ಯಾಗ ಮಾಡುವಂತ. ಹಾಗಾದ್ರಿಂದ ನಮಗೆ ನೋವಾಗುತ್ತೆ, ಸ್ವಭಾವತಃ ತಿರುಗಿ ನಿಲ್ಲುವ ಪ್ರವೃತ್ತಿಯಾದ್ದರಿಂದ ನಾವು ಪ್ರತಿಭಟನೆಯೂ ಮಾಡಿದ್ದಿದೆ. ಆದರೆ ಅದನ್ನೆಲ್ಲವನ್ನೂ ಮರೆತು ಕೆಲಸ ಮಾಡಲೇಬೇಕು ಅನಿವಾರ್ಯ. ಎಲ್ಲೋ ಮೋದಿ ಅಂಥವರು, ವಾಜಪೇಯಿ ಅಂಥವರು, ಅಡ್ವಾನಿ ಅಂಥವರು ನಮ್ಮ ಕಣ್ಣೆದುರಿಗೆ, ನನಗೆ ಆದರ್ಶ ಅಂತಂದರೆ ಪ್ರವೀಣ್ ಭಾಯ್ ತೊಗಾಡಿ ಅಂಥವರು, ಮುತಾಲಿಕ್ರು, ಇವರಿಗೆಲ್ಲ ಆದಂತಹ ಅನುಭವಗಳ ಮುಂದೆ ನಮ್ಮದು ದೊಡ್ಡದಲ್ಲ. ದೂರ ಯಾಕೆ ಹೋಗೋಣ? ನಮ್ಮ ವಿಠಲ್ ರಾಯರು, ವಿಠಲ್ ರಾಯರಂತಹ ತ್ಯಾಗಜೀವಿಯನ್ನು ನೆನಪು ಮಾಡ್ಕೊಂಡ್ರೆ ನಮ್ಮದೆಲ್ಲ ಯಾವ ದೊಡ್ಡದು. ಹಾಗಾಗಿ ನಮ್ಮ ಇಲ್ಲೇ ನಾಯಕರಿದ್ದರು, ಯಾವುದೂ ನಿರೀಕ್ಷೆ ಇಲ್ಲದೆ ಅವರು ಎಷ್ಟು ಕೆಲಸ ಮಾಡಿದರು. ಅಧಿಕಾರ ಬರುವಾಗ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದರು. ಅಂಥವ್ರ ಮುಂದೆ ನಾವೇನು ದೊಡ್ಡದಲ್ಲ. ಆದರೆ ನಮ್ಮ ಪಕ್ಷ ಅಥವಾ ನಮ್ಮ ಸಂಘಟನೆ ಹಿರಿಯರು ಅರ್ಥ ಮಾಡ್ಕೊಬೇಕು, ಪ್ರಾಮಾಣಿಕ ಮತ್ತು ಕಾರ್ಯಕರ್ತ ಎರಡನ್ನು ಉಳಿಸ್ಕೊಂಡು ಹೋದರೆ ಮಾತ್ರ ಮುಂದೆ ಹೊಸ ತಲೆಮಾರು ನಮ್ಮೊಟ್ಟಿಗೆ ಬರುತ್ತೆ ಅಂತ. ಯಾವಾಗ ಜ್ಞಾನೋದಯ ಆಗುತ್ತೆ ಗೊತ್ತಿಲ್ಲ, ಆಗಬೇಕಾಗಿದೆ. ಈಗ ಒಂದು BJP ಆಗಲಿ, ನಿಮ್ಮ ಸಂಘ ಪರಿವಾರದಲ್ಲಿ ಆಗಲಿ, ನಿಮ್ಮ ಬಗ್ಗೆ ಒಂದು ಮಾತು ಹೇಳ್ತಾರೆ, ಪ್ರವೀಣ್ ಅವರಿಗೆ ಸಿಟ್ಟು ಜಾಸ್ತಿ, ಆಮೇಲೆ ಏಕಪಕ್ಷೀಯ ತೀರ್ಮಾನ ತಗೊಳ್ತಾರೆ ಅಂತ. ನಿಜನಾ ಸರ್? ಸಿಟ್ಟು ಅನ್ನೋದೇನಿಲ್ಲ, ಸಿಟ್ಟು ಜಾಸ್ತಿ ಆಗಿದ್ರೆ ನನಗೆ ವೈಯಕ್ತಿಕ ಶತ್ರುಗಳಿರಬೇಕಿತ್ತು ಅಲ್ವಾ. ನಾನು ನನ್ನ ಊರಿನಲ್ಲಿ ಯಾರ ಕೈಲೂ ಜಗಳ ಆಡಿದ್ದಿಲ್ಲ, ನನ್ನ ಊರಿನ ಸುತ್ತಮುತ್ತ ಅದು ನನ್ನ ಹೋಬಳಿಯಲ್ಲಿ ನೀವು ಯಾರನ್ನ ಬೇಕಾದ್ರೆ ಕೇಳ್ಬೋದು. ಪ್ರವೀಣ ನಿಮಗೂ ಗಲಾಟೆ ಆಗಿದೆಯಾ? ಯಾವ್ದಾದ್ರು ಒಂದು ಉದಾಹರಣೆ ತೋರಿಸಿದ್ರೆ ನಂಗೆ ಸಿಟ್ಟು ಜಾಸ್ತಿ ಅಂತ ಒಪ್ಕೊಬೋದು. ಏಕಪಕ್ಷೀಯ ಅಂತಂದರೆ 10-12 ವರ್ಷ ಬಜರಂಗ ದಳವನ್ನು ಲೀಡ್ ಮಾಡಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ, ಅದು ಏಕಪಕ್ಷೀಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ 1-3 ವರ್ಷದಲ್ಲಿ ಅದು ಆಕ್ಸಿಡೆಂಟ್ ಆಗಬೇಕು ಏಕಪಕ್ಷೀಯ ಆದರೆ. ಕಾರ್ಯಕರ್ತರು ಏನು ಕೇಳ್ತಾರೆ, ಕಾರ್ಯಕರ್ತರ ಡಿಮ್ಯಾಂಡ್ ಏನಿತ್ತು ಅದನ್ನು ನಾನು ಹಿರಿಯರು ಅಕಸ್ಮಾತ್ ವಿರೋಧ ಮಾಡಿದ್ರು ಮುಂದುವರಿಸ್ತಿದ್ದೆ. ಹಾಗಾಗಿ ನನ್ನ ಮೇಲೆ ಆರೋಪ ಬರ್ತಿತ್ತು, ಅವನು ಒನ್ ಮ್ಯಾನ್ ಡಿಸಿಷನ್ ಮಾಡ್ತಾನೆ. ನನಗೆ ಬೇಕಾಗಿದ್ದು ಕಾರ್ಯಕರ್ತರು, ನನ್ನ ಜವಾಬ್ದಾರಿ ಇದ್ದಾಗ ನನ್ನ ಕೆಳಗೆ ಯಾರು ಕಾರ್ಯಕರ್ತರು ಇದ್ದರು ಅವ್ರು ಏನು ಅಪೇಕ್ಷೆ ಪಟ್ಟರು ಅದು ನಾನು ಯಾವುದೇ ರಾಜಿ ಇಲ್ಲದೆ ಮಾಡ್ತಾ ಇದ್ದೆ.
ಹಿರಿಯರು ಅಥವಾ ಮೇಲ್ಮಟ್ಟದಲ್ಲಿ ಇದ್ದವರು ಒಪ್ಕೊಂಡಿದ್ದನ್ನ ಹೇಳಿದ್ರೆ ಕಾರ್ಯಕರ್ತ ನೋವಾಗುತ್ತೆ. ಹಾಗಾದ್ರಿಂದ ಏಕಪಕ್ಷೀಯ ಅನ್ನೋದು ಸುಳ್ಳು ಅಥವಾ ಸಿಟ್ಟು ಅನ್ನೋದು ಸುಳ್ಳು. ಓಕೆ ಸರ್, ಈಗ ಬಹಳಷ್ಟು ವರ್ಷಗಳ ಹೋರಾಟದ ನಂತರ ನೀವೇ ನಂಬಿರ್ತಕ್ಕಂಥ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಒಂದಲ್ಲ ಎರಡಲ್ಲ ಟರ್ಮ್ ಬರುತ್ತೆ. ಆದರೆ ಒಂದು ನಿರೀಕ್ಷೆ ಇಟ್ಕೊಂಡಂಥ ಒಂದು ಗೆಲುವು ಬಂತು, ನಿರೀಕ್ಷೆ ಮಾಡಿದ್ರಿ, ಆದರೆ ನಿರೀಕ್ಷೆ ಇಟ್ಕೊಂಡಂಥ ಕೆಲಸಗಳು, ಸಣ್ಣ ಸಣ್ಣ ಕೆಲಸ, ಏನು ದೊಡ್ಡದಲ್ಲ. ಈಗ ಭ್ರಷ್ಟಾಚಾರ ಬೇಡ ಅಂತ ಆರ್ ಎಸ್ ಎಸ್ ಆಗಲಿ ಇನ್ನೊಂದಾಗಲಿ ಎಲ್ಲೂ ಹೇಳಿಲ್ಲ ಭ್ರಷ್ಟಾಚಾರ ಮಾಡುವಂಥ. ಎಲ್ಲ ಆರ್ ಎಸ್ ಎಸ್ಸಿನ ಕಾರ್ಯಕರ್ತರೇ ಇವತ್ತು ಆರ್ ಎಸ್ ಎಸ್ ಅಂತ ಹೇಳ್ಕೊಳ್ತಾರೆ, ಅವರೇ ಅಧಿಕಾರದಲ್ಲಿದ್ದಾರೆ, ಮಿನಿಸ್ಟರ್ ಇದ್ದಾರೆ, ಅವರೇ ಭ್ರಷ್ಟಾಚಾರದಲ್ಲಿ ತೊಡಗಂಥದ್ದು. ಅಂಥ ಒಂದು ಸಂದರ್ಭದಲ್ಲಿ ಬಿ ಜೆ ಪಿನ ಕಟ್ಟಿ ಹಾಕಲಿಕ್ಕೆ, ಭ್ರಷ್ಟಾಚಾರ ಮುಕ್ತ ಮಾಡಲಿಕ್ಕೆ ಸಂಘ ಪರಿವಾರಕ್ಕೆ ಸಾಧ್ಯ ಆಗ್ತಿರ್ಲಿಲ್ವ ಸರ್? ಸಂಘಕ್ಕೆ ಸಾಧ್ಯ ಇಲ್ಲ ಅನ್ನುವ ಪದ ಇಲ್ಲ. ಸಂಘ ಮನಸ್ಸು ಮಾಡಿದ್ರೆ ಯಾವುದನ್ನು ಮಾಡುತ್ತೆ. ಯಾಕೆಂತಂದ್ರೆ ಸಂಘ ಗ್ರಾಸ್ ಲೆವೆಲಲ್ಲಿ ಇದೆ. ತಳಮಟ್ಟದಲ್ಲಿರುವ ಯಾವ ಸಂಘಟನೆ ಸಂಘ ಅಂತಲ್ಲ, ಯಾವುದೇ ಆದರೂ ತಳಮಟ್ಟದಲ್ಲಿ ಇದ್ದಿದ್ದು ಅದು ಯಾವ ಪರಿವರ್ತನೆಯನ್ನು ಮಾಡುವ ತಾಕತ್ತನ್ನು ಹೊಂದಿರುತ್ತೆ. ಸಂಘ ಅನಾವಶ್ಯಕವಾಗಿ ಅಥವಾ ಆತುರವಾಗಿ ಯಾವ ನಿರ್ಣಯವನ್ನು ಕೈಗೊಳ್ಳಲ್ಲ. ಈಗ ನಾನು ಒಬ್ಬನ ಮಗ, ನನ್ನ ತಂದೆ ಸೂಕ್ತ ಸಮಯದಲ್ಲಿ ಅಡ್ವೈಸ್ ಮಾಡ್ತಾರೆ, ಇಲ್ಲ ಅಂತಾದರೆ ಮಗ ತಿರುಗಿ ಮಾತಾಡಿದರೆ ಅವಮಾನನೂ ಆಗುತ್ತೆ, ಅಥವಾ ಬದಲಾವಣೆ ಮಾಡ್ಕೊಳ್ಳಲಿಲ್ಲ ಅಂತ ಆದರೆ ಸಮಾಜನೂ ನೆಗ್ಲೆಕ್ಟ್ ಮಾಡುತ್ತೆ. ಎರಡೂ ಭಯ ತಂದೆ ಆದವನಿಗಿರುತ್ತೆ. ಹಾಗೆ ಸಂಘ ಅದರದ್ದೇ ಆದ ಯೋಚನೆಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಹೇಳುವಂಥ ಸಮಯದಲ್ಲಿ ಹೇಳ್ತಾರೆ. ಅಷ್ಟು ಮಾಡಿಯೂ ಕೆಲವು ಮಕ್ಕಳು ತಂದೆ ಮಾತನ್ನು ಮೀರಿ ಕಟ್ಟೋರಾದ ಉದಾಹರಣೆಗಳು ಪ್ರಪಂಚದಲ್ಲಿದೆ. ಭ್ರಷ್ಟಾಚಾರ ಅನ್ನೋದು ಕಾಂಗ್ರೆಸ್ಸು ಬಿ ಜೆ ಪಿ ದಳ ಅಂತ ವರ್ಗೀಕರಣ ಮಾಡಲಿಕ್ಕಾಗಲ್ಲ. ಭ್ರಷ್ಟಾಚಾರ ಅನ್ನೋದು ಎಲ್ಲರಿಗೂ ಹತ್ತುವಂತಹ ಒಂದು ಸುಲಭದ ರೋಗ. ಅದು ಈ ಜ್ವರ ಇದ್ದ ಹಾಗೆ ಯಾರಿಗೆ ಬೇಕಾದ್ರೂ ಬರುತ್ತೆ. ನೀವು ಜಿಮ್ಮಿಗೆ ಹೋಗ್ತಾ ಇರಿ ಅಥವಾ ಬಡಕ್ಲಿರಿ, ಯಾರಿಗೆ ಬೇಕಾದ್ರೂ ಬರುವಂಥ ರೋಗ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರವನ್ನು ಬಿ ಜೆ ಪಿ ಮಾಡ್ತು ಅಂತ ನೆಗ್ಲೆಕ್ಟ್ ಮಾಡೋ ಮುಚ್ಚಾಕೋದು, ಕಾಂಗ್ರೆಸ್ ಮಾಡ್ತು ಅಂತ ಹೈಲೈಟ್ ಮಾಡೋದು ಪ್ರಶ್ನೆನೇ ಇಲ್ಲ. ಇದು ದೇಶಕ್ಕೆ ಮಾರಕ. ನಾವು ಹೇಗೆ ಭಯೋತ್ಪಾದಕರನ್ನು ರಾಷ್ಟ್ರ ವಿರೋಧಿ ಅಂತ ಕರಿತೀವಿ, ಭ್ರಷ್ಟಾಚಾರಿಗಳು ರಾಷ್ಟ್ರ ವಿರೋಧಿನೇ. ಹಾಗಾದ್ರಿಂದ ನಾವು ಭ್ರಷ್ಟಾಚಾರ ಬಿ ಜೆ ಪಿ ಅವರು ಮಾಡಿದರೆ ಸಹಿಸ್ಕೊಳ್ಳೋ ಪ್ರಶ್ನೆನೂ ಇಲ್ಲ. ನಾವು ವಿರೋಧ ಮಾಡಿದ್ದಿದೆ, ದತ್ತಪೀಠದ ವಿಚಾರದಲ್ಲೂ ಡಿಲೇ ಮಾಡಿದರು. ಅವಾಗಲೂ ನಾವು ವಿರೋಧ ಮಾಡಿ ದತ್ತಪೀಠಕ್ಕೆ ನುಗ್ಗಿದ್ದಿದೆ. ರಾತ್ರಿ 12 ಗಂಟೆಗೆ ಹೋಗಿ ನುಗ್ಗಿ ಸಿ ಎಂ ಯಡಿಯೂರಪ್ಪ ಅವರಿದ್ದರು. ಕೊನೆಗೆ ಸಂಘದ ಹಿರಿಯರು ಹೇಳಿದ ಮೇಲೆ ಕೆಳಗೆ ಬಂದು ರಾತ್ರಿ 3 ಗಂಟೆವರೆಗೂ ನಾವು ದತ್ತಪೀಠದಲ್ಲೇ ಇದ್ದವು. ದುರಸ್ತಿ ಮಾಡಿಲ್ಲ, ದತ್ತಾತ್ರೇಯ ಅಂತಂದು ಕೆಳಗೆ ಇಟ್ಕೊಂಡು ಕೂತಿದ್ರು. ನಮ್ಮದೇ ಪಕ್ಷ ಇತ್ತು, ಮಂತ್ರಿಗಳು ನಮ್ಮವರೇ ಆಗಿದ್ದರು. ಸಣ್ಣ ಸಣ್ಣ ವಿಚಾರಕ್ಕೆ ಡಿಲೇ ಮಾಡ್ತಾ ಬಂದರು. ಅಲ್ಲಿ ಕಾಂಕ್ರೀಟ್ ರಸ್ತೆ ಆಗಿರಲಿಲ್ಲ, ಈ ಥರದ್ದೆಲ್ಲ ವಿಚಾರ ಇಟ್ಕೊಂಡು ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ. ಆಗ ಆದರೆ ನಾವು ಮನೆ ಒಳಗಿನ ಸಮಸ್ಯೆಯನ್ನು ಮನೆ ಒಳಗೆ ಬಗೆಹರಿಸ್ಕೊಳ್ಬೇಕು ಅನ್ನೋದು ಸಾಂಸಾರಿಕ ಗುಟ್ಟಾದ್ರಿಂದ ಆದಷ್ಟು ಶಾಂತವಾಗಿ ಅದನ್ನ ವಿರೋಧ ಅಂತೂ ನಾವು ಮಾಡ್ತಾ ಇದ್ದೇವೆ. ಈಗ ನೋಡಿ, ಎಲ್ಲ ಪಕ್ಷಗಳು ಭ್ರಷ್ಟಾಚಾರ ಮಾಡ್ತಾರೆ ಅಂತ ನೀವು ಹೇಳಿದಿರಿ, ಆದರೆ ಯಡಿಯೂರಪ್ಪ ಫಸ್ಟ್ ಮೊದಲನೇ ಸರಿ ಗೆದ್ದು ಮುಖ್ಯಮಂತ್ರಿ ಆದಾಗ ಪತ್ರಕರ್ತರು ಒಬ್ರು ಕೇಳ್ತಾರೆ ಸ್ವಲ್ಪ ದಿವಸದ ನಂತರ, ಏನು ಸರ್ ಭ್ರಷ್ಟಾಚಾರ ಮತ್ತೆ ಶುರುವಾಯ್ತಲ್ಲ ನಿಮ್ಮ ಪೀರಿಯಡಲ್ಲಿ, ಅಥವಾ ನಿಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ, ಏನು ಮುಖ್ಯಮಂತ್ರಿಗಳೇ ಅಂತ ಕೇಳಿದರೆ, ನಿಮಗೆಲ್ಲ ಏನಿತ್ತು ಅಂದರೆ ಯಡಿಯೂರಪ್ಪ ಬಂದಮೇಲೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದೇ ಎಲ್ಲ ಹೋಗಿ ಏನು ರಾಮರಾಜ್ಯ ಅಂತ ಹೇಳ್ತಿದ್ರಿ, ಅದು ಬರುತ್ತೆ ಅಂತ. ಅದಕ್ಕೆ ಮುಖ್ಯಮಂತ್ರಿ ಏನು ಉತ್ತರ ಕೊಡ್ತಾರೆ ಗೊತ್ತಾ, ಎಸ್ ಎಂ ಕೃಷ್ಣ ಅವ್ರು ಭ್ರಷ್ಟಾಚಾರ ಮಾಡಿಲ್ವಾ ಅಂತ. ಅವ್ರು ಮಾಡಿದ್ರಂತಲೇ ಇವ್ರನ್ನ ಅಧಿಕಾರಕ್ಕೆ ತಂದದ್ದು. ಹಂಗಾಗಿ ಒಂಥರ ಕಾರ್ಯಕರ್ತರಲ್ಲಿ ನೋಡಿದ್ದೀನಿ, ತುಂಬ ಜನ ಸತ್ತೋಗಿದ್ದಾರೆ, ಆದರೆ ಈಗಿರೋಂಥವ್ರಲ್ಲಿ ಭಾಳಷ್ಟು ಜನ ಕೂಲ್ ಆಗಿದ್ದಾರೆ. ಸಂಘ ಪರಿವಾರ ಹೌದು, ನಾವು ಪಕ್ಕ ಆರ್ ಎಸ್ ಎಸ್ಸು ಸಾಹಿತ್ಯನಕ ಅಂತಾರೆ, ಎಲ್ಲೂ ಮಾತಾಡಲ್ಲ, ಯಾರ ಹತ್ರನೂ ಮಾತಾಡಲ್ಲ. ಒಂದು ಒಳ್ಳೆಯ ವಿಚಾರವನ್ನು ಕೈಗೊಳ್ಳೋ ತೀರ್ಮಾನ ತಗೊಳ್ಳೋದಕ್ಕೆ ಇಡೀ ಸರ್ಕಾರ ಇದ್ದರೂ ಕೂಡ ಜೊತೆಗೆ ಆರ್ ಎಸ್ ಎಸ್ ಭಜರಂಗ ದಳ ಬಿ ಜೆ ಪಿ ಒಂದು ದೊಡ್ಡ ಸಂಘಟನೆನೇ ಜೊತೆಯಲ್ಲಿ ಇದ್ದಾಗಲೂ ಕೂಡ ಒಂದು ಡಿಸಿಷನ್ ತಗೊಳ್ಳೋದ್ರಲ್ಲಿ ಭಾಳ ಹಿಂದೆ ಬಿದ್ದಿದೆ ಬಿ ಜೆ ಪಿ ಸರ್ಕಾರ ಅಂತ ಅನ್ನಿಸ್ತದೆ, ಏನು ಹೇಳ್ತೀರಿ ಸರ್? ಕಾರ್ಯಕರ್ತನಾಗಿ ಸಾಮಾನ್ಯ ಜನರಾಗಿ ಪ್ರಜೆಯಾಗಿ ಯೋಚನೆ ಮಾಡಿದಾಗ ನೀವು ಹೇಳ್ತಿರುವುದು ಸತ್ಯ. ನಮಗೆಲ್ಲ ನಿರೀಕ್ಷೆ ಇದೆ, ಸಂಘ ಈ ಕ್ಷಣದಲ್ಲಿ ಈ ಸಂದರ್ಭದಲ್ಲಿ ಎಂಟ್ರಿ ಆಗಬೇಕು, ಮಾತಾಡಬೇಕು, ಅವರನ್ನು ಹದ್ದುಬಸ್ತಿಗೆ ತರಬೇಕು ಅನ್ನೋದೆಲ್ಲರ ಇಡೀ ದೇಶದ ಕೆಲವೊಂದಷ್ಟು ವಲಯದಲ್ಲಿ ಇರ್ತಕ್ಕಂಥ ಆಕಾಂಕ್ಷೆ ಹೌದು. ಆದರೆ ಸಂಘ ಹೀಗೆ ಮಾಡಬೇಕು ಅಂತ ಹೇಳ್ತಕ್ಕಂತಹ ಅಧಿಕಾರ ನನಗಿಲ್ಲ. ಆದರೆ ಮಾಡಲೇಬೇಕಿತ್ತು, ಯಾಕೆ ಮಾಡಿಲ್ಲ ಅದು ಹಿರಿಯರ ಆಲೋಚನೆ. ಯಾಕೆ ಅಂತಂದರೆ ಅವರು ಮಾಡಿದ್ರು, ಈಗ ನಡೀತಾ ಇದೆ. ನಾನು ಮೊನ್ನೆ ಫೇಸ್ಬುಕ್ನಲ್ಲಿ ಹಾಕಿದ್ದೆ, ನನ್ನ ತಪ್ಪನ್ನು ಎತ್ತಿ ಹೇಳಿದಾಗ ಹೇಳಿದ ಒಂದು ತಪ್ಪನ್ನು ಹಳೆ ತಪ್ಪನ್ನು ಹೇಳಿ ನಾನು ಬಚಾವಾಗುವಂಥ ಒಂದು ವಾತಾವರಣ ಪ್ರತಿಯೊಬ್ಬನ ಕೈಲೂ ಇದೆ. ಅದು
ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಯಾರಾದರೂ ಆಗಲಿ ತಪ್ಪು. ಅಡ್ವಾನಿಯವರ ಮೇಲೆ ಒಂದು ಆರೋಪ ಬಂತು, ಅವರು ಕಾಂಗ್ರೆಸ್ಸಿನ ಮೇಲೆ 1000 ಹೇಳಿ ಅವರು ಸೆಷನ್ನಲ್ಲಿ ಉಳಿಬೋದಿತ್ತು. ಅವರು ನನ್ನ ಮೇಲೆ ಆರೋಪ ಬಂದಿದೆ, ನಾನು ಅದರಿಂದ ವಿಮುಕ್ತನಾಗಿ ಬರ್ತೇನೆ ಇಲ್ಲಾಂದರೆ ಬರಲ್ಲ ಅಂತ ಅವತ್ತು ಸದನದಿಂದ ಹೊರಗೆ ಹೋದವರು ಅದರಿಂದ ಮುಕ್ತಿಯನ್ನು ಪಡೆದ ಮೇಲೆ ಬಂದರು ಅಂತ ಅಂಥ ಆದರ್ಶವನ್ನು ನಾವು ನಿರೀಕ್ಷೆ ಮಾಡಬೇಕು. ಅಂಥವರೇ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ. ಮೋದಿ 2 ಸಾರಿ ಈ ದೇಶವನ್ನು ಲೀಡ್ ಮಾಡಿದ್ದಾರೆ, ಅವ್ರ ಮೇಲೆ ಇನ್ನೂ ಒಂದು ಆರೋಪ ಮಾಡಲಿಕ್ಕಾಗಿಲ್ಲ. ಎಲ್ಲರ ಹಂಗೆ ನಾವು ಬದುಕೋದಾದ್ರೆ ನಾವು ಬಿಜೆಪಿನ ಯಾಕೆ ಕಟ್ಟಬೇಕು? ಇನ್ನೊಂದು ಜನತಾದಳ ಯೂನಾರ ಎಕ್ಸೈಟ್ ಗಂಡು ಕಟ್ಬೋದು. ನಾವು ಬಿಜೆಪಿ ಅಂತ ಕಟ್ತೀವಿ ಅಂತಂದರೆ ಬಿಜೆಪಿಯ ಹುಟ್ಟು ಆಗಿದೆ. ಹಾಗಾಗಿ ನಾವು ವಾಜಪೇಯಿ ಅಡ್ವಾನಿಯವರನ್ನು ಆದರ್ಶವಾಗಿ ಇಟ್ಕೊಂಡು ಬೆಳಿಬೇಕೇ ಹೊರತು ನೀನು ಕಳ್ಳ ಅಂದ ತಕ್ಷಣ ಇಲ್ಲ ಅವನು ಎಸ್ ಎಂ ಕೃಷ್ಣ ಕದ್ದಿದ್ದ ಡಿ ಕೆ ಶಿ ಕದ್ದಿದ್ದ ಅಂತಂದ್ರೆ ಅದಕ್ಕೆ ಅರ್ಥ ಇಲ್ಲ. ನಾನು ಕಳ್ಳ ಅಲ್ಲ ಅಂತ ಸಾಬೀತು ಮಾಡಬೇಕು. ನಮ್ಮ ಜೀವನ ಹಾಗಿರಬೇಕು ಅಂದರೆ ಕಾರ್ಯಕರ್ತರ ನಿರೀಕ್ಷೆ ಸಂಘ ಅದ್ರದ್ದು ಆಲೋಚನೆಯಲ್ಲಿರುತ್ತೆ. ನಾನು ಅದಕ್ಕೆ ಹೇಳುವಷ್ಟು ಡೋನಲ್ಲ, ಆದರೆ ನಮ್ಮ ನಿರೀಕ್ಷೆ ಇದೆ. ಸಾಮಾನ್ಯ ಪ್ರಜೆಯಾದ ನನ್ನ ನಿರೀಕ್ಷೆ ಇದೆ, ಈಗಾಗಲೇ ಅದು ಕೈ ಹಾಕಬೇಕು, ಬಿಜೆಪಿಯನ್ನು ಸ್ವಚ್ಛ ಮಾಡಬೇಕು. ಇಲ್ಲಾಂದರೆ ಇನ್ನೊಂದು ಬಿಜೆಪಿಯನ್ನು ದೇಶಕ್ಕೆ ಕಟ್ಟುವುದು ಭಾರಿ ಕಷ್ಟದ ವಿಚಾರ. ಬಿಜೆಪಿ ದೇಶಕ್ಕೆ ಬೇಕು, ಅದನ್ನ ಸ್ವಚ್ಛವಾಗಿಡೋದು ಸಂಘದ ಕೆಲಸ. ಹಂಗಾದ್ರೆ ನಿಮಗೀಗ ನೀವು ಅಂದ್ಕೊಂಡಂಗೆ ಏನು ಸಂಘ ಪರಿವಾರ ಇದೆ ನಿಮಗೆ ಬಿಜೆಪಿನೇ ಏನೋ ಪಕ್ಷ ಅಂತಲ್ಲ. ಈಗ ಆಲ್ಟರ್ನೇಟ್ ನಿಮ್ಗೆ ಯಾವುದು ಪಕ್ಷ ಇಲ್ಲ. ಈಗ ಮುಸ್ಲಿಮರಿಗೆ ಆಲ್ಟರ್ನೇಟ್ ಇಲ್ಲ, ಹಂಗ ಕಾಂಗ್ರೆಸ್ ಅಲ್ಲಿದ್ದಾರೆ, ಹಂಗೆ ನಿಮಗೂ ಕೂಡ ಆಲ್ಟರ್ನೇಟ್ ಇಲ್ಲ. ಈಗ ಆಲ್ಟರ್ನೇಟ್ ಇದ್ರೆ ನೀವೇನು ಬಿಜೆಪಿನೇ ಬೆಂಬಲಿಸಲ್ಲ, ಇನ್ನೊಂದು ಪಕ್ಷ ಪ್ರಾಮಾಣಿಕವಾಗಿರುತ್ತೆ. ಬಿಜೆಪಿಗೆ ಅದು ಒಂದು ಲಾಭನೇ, ನಾನು ಬಿಜೆಪಿನೇ ಅದರೊಳಗೆ ನೋ ಡೌಟ್. ಆದರೆ ಬಿಜೆಪಿ ಹಾಳಾಗ್ಲಿಕ್ಕೆ ಅದು ಒಂದು ಕಾರಣ ಇರ್ಬೋದೇನಾ, ರಾಜ್ಯದ ಬಿಜೆಪಿ ನಾನು ಎಲ್ಲ ಅಂತ ಹೇಳಲ್ಲ, ಹಾಳಾಗ್ಲಿಕ್ಕೆ ನಮ್ಮನ್ನು ಬಿಟ್ಟರೆ ಇಲ್ಲ ಅಂತಾದಾಗ ಹೆಂಡತಿ ಮೇಲೆ ದೌರ್ಜನ್ಯ ಗಂಡ ಮಾಡ್ತಾನೆ, ಹಾಗಾಗಿದೆ ನಮ್ಮ ಹಣೆ ಬರ. ಇನ್ನೊಂದು ಆಲ್ಟರ್ನೇಟ್ ಇಲ್ಲ, ಬರಲಿಕ್ಕೂ ಸಾಧ್ಯ ಇಲ್ವೇನೋ, ಆದರೆ ಪ್ರಕೃತಿ ಹೇಳಬೇಕಾದಾಗ ಅದು ತಗೊಳತ್ತೆ. ಆಲ್ಟರ್ನೇಟ್ ಇದ್ದಿದ್ರೆ ಇವರಿಗೂ ಸ್ವಲ್ಪ ಭಯ ಇರೋದು. ಇವತ್ತು ಕಾಂಗ್ರೆಸ್ಸಿಗೆ ಅಲ್ಪಸಂಖ್ಯಾತರಿಗೆ ಓಲೈಸಲಿಲ್ಲ ಅಂತಂದ್ರೆ ಯಾಕೆಂದ್ರೆ ದಳ ಕಿತ್ಕೊಳತ್ತೆ ಅನ್ನೋ ಒಂದು ಭಯ ಇದೆ, ಅಥವಾ ಸಮಾಜವಾದಿ ಕಿತ್ಕೊಳ್ತಾರೆ ಅಂತ ಭಯ ಇದೆ. ನಮಗೆ ಬಿಜೆಪಿಗೆ ಹಾಗಿಲ್ಲ, ಹಿಂದುತ್ವದ ಒಂದು ಯಾರು ಹೇಳ್ತಾರೆ ಬಿಜೆಪಿ ಮಾತ್ರ ಹೇಳ್ತಾರೆ. ಹಾಗಾದ್ರಿಂದ ಅದು ಒಂದು ದಾರಿ ತಪ್ಪಲಿಕ್ಕೆ ಅದು ಒಂದು ಅವಕಾಶ ಇರಬಹುದು. ಈ ಬೇರೆ ಏನೇ ಸಂದರ್ಭದಲ್ಲಿ ನೀವೇ ಆಗಲಿ ರಾಜ್ಯದ ರಾಜಕಾರಣದ ಬಗ್ಗೆ ನಾಯಕರ ಬಗ್ಗೆ ಮಾತನಾಡಿದ್ರು ಕೂಡ ಮತ ಮಾತ್ರ ಬಿಜೆಪಿ ಹಾಕ್ತಾರೆ ಅನ್ನೋ ಒಂದು ಕೊನೆಯ ಸಮಯದಲ್ಲಿ ನಾವು ಅನಿವಾರ್ಯವಾಗಿ ಕೆಲಸ ಮಾಡಲೇಬೇಕು. ಆದರೂ ಕೂಡ ಸರಿ, ಒಂದು 20 ವರ್ಷದಲ್ಲಿ ಏನು ಬದಲಾವಣೆನೆ ಆಗಲಿಲ್ಲಲ್ಲ ಬಿಜೆಪಿ. ಏನು ಮುಂಚೆ ಬಿಜೆಪಿ ಗೌರ್ಮೆಂಟ್ ಇತ್ತು, ಕೆಲವೇ ಒಂದು 2-3 ಜನ ಎಂ ಎಲ್ ಎಗಳಿದ್ರು ಅವತ್ತು, ಯಡಿಯೂರಪ್ಪನಿದ್ರು ಅವತ್ತು, ಅವತ್ತು ಇದ್ದಂಥದ್ದಕ್ಕೂ ಆಮೇಲೆ ನಡೆದಂಥ ಭ್ರಷ್ಟಾಚಾರಗಳು, ಕೇಂದ್ರ ಸರ್ಕಾರದಲ್ಲೂ ಕೂಡ ಜನ ಭಾಳ ನಿರೀಕ್ಷೆ ಮಾಡಿದರು. ಮೊದಲನೇದಾಗಿ ನರೇಂದ್ರ ಮೋದಿ ಪ್ರಧಾನಿ ಆದಾಗ ಕಾಂಗ್ರೆಸ್ಸಿನ ಎಲ್ಲ ಭ್ರಷ್ಟಾಚಾರಗಳು ಹೊರಗೆ ಬಂದ್ಬಿಡುತ್ತೆ, ಎಲ್ಲ ಜೈಲಿಗೆ ಹೋಗ್ಬಿಡುತ್ತೆ. ಅದು ಲಕ್ಷಾಂತರ ಕೋಟಿ ಸ್ವಲ್ಪ ಅಲ್ಲ, ಯಾವ ಕೇಸು ಏನೂ ಆಗಲಿಲ್ಲಲ್ಲ ಸರ್. ಹಾಗಾಗಿ ಈ ವರ್ಷ ಸ್ವಲ್ಪ ಈ ಬಿಜೆಪಿಯವರು ಹೇಳದೆ ಸುಳ್ಳು ಏನು ಮಾಡಲ್ಲ ಮೋದಿಯವರು ಕೂಡ ಅಂತ ಏನಾದ್ರು ಸೀಟು ಕಡಿಮೆ ಬಂತು. ನಿಮ್ಮ ಇದನ್ನು ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ತೀನಿ ನಾನು. ಮೋದಿಯವರ ಮೇಲೆ ನಿರೀಕ್ಷೆ ತುಂಬಾ ಇತ್ತು, ಯಾಕಂದ್ರೆ ಮೋದಿಗೆ ತುಂಬಾ ತಾಕತ್ತಿದೆ ಅಂತ ಜನಕ್ಕೆ ಗೊತ್ತಿತ್ತು. ಹಾಗಾದ್ರಿಂದ ಏಕದಮ್ ಭ್ರಷ್ಟಾಚಾರಿಗಳನ್ನು ಜೈಲಿಗೆ ಹಾಕ್ಬಿಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ದು. ನಾವು ಈ ಕಾಂಗ್ರೆಸ್ಸಿನ ಘಟಾನುಘಟಿಗಳೆಲ್ಲ ಜೈಲಿಗೆ ಹೋಗ್ತಾರೆ, 1,000,000,000 ಕೋಟಿ ಮಾಡಿದವರು ಅಂತ. ಆದ್ರೆ ಈ ದೇಶದ ಕಾನೂನಲ್ಲಿ ಏಕದಮ್ ಆ ರೀತಿ ಅಟ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, 100+ ಪ್ರೊಸಿಜನ್ಗಳಿದೆ. ಆಮೇಲೆ ಮಾಧ್ಯಮ ಮತ್ತು ನ್ಯಾಯಾಂಗ ಇವು ಸ್ವತಂತ್ರವಾಗಿರುವುದರಿಂದ ಏಕದಮ್ ಸರ್ಕಾರದ ನಡೆಯನ್ನು ಸಮರ್ಥನೆ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಭ್ರಷ್ಟಾಚಾರಿಗಳಿಗೆ ಇವತ್ತಲ್ಲ ನಾಳೆ ಆಘಾತ ಕೊಡತಕ್ಕಂಥದ್ದು ಮೋದಿ ಮಾಡೇ ಮಾಡ್ತಾರೆ. ಈಗ ಒಂದು ಸಣ್ಣ ಒಂದು ಬಿಲ್ ತಂದರೆ ಬೇರೆ ಬೇಡ ಸರ್, ಬಿಲ್ ಹೋಗಲಿ, ಒಲಂಪಿಕ್ಸಲ್ಲಿ ಸೋತಂತಹ ಒಬ್ಬರು ಅವ್ರಿಗೆ ಅನ್ಯಾಯ ಆಯಿತು ಇಲ್ಲ ಅಂತಿಲ್ಲ, ಆದರೆ ಅದಕ್ಕೂ ಮೋದಿಯನ್ನೇ ಆರೋಪಿಗೆ ಸ್ಥಾನದಲ್ಲಿ ನಿಲ್ಲಿಸುವಂಥ ವಾತಾವರಣದಲ್ಲಿ ಇನ್ನೆಲ್ಲರೂ ಅಗಸ್ಟ ಇರ್ಬೋದು ಅಥವಾ ಜೀಪ್ ಹಗರಣ ಇರ್ಬೋದು ಅಥವಾ ಇಂಥ ಹಗರಣಗಳಲ್ಲಿ ಇರ್ತಕ್ಕಂಥವ್ರನ್ನ ಜೈಲಿಗೆ ಹಾಕುವ ಪ್ರಯತ್ನ ಮಾಡಿದರೆ ಮೋದಿಗೆ ಅವ್ರ ಜೀವನ ಅವರಿಗೇ ಬೇಡ ಅನ್ನುವಷ್ಟು ಆರೋಪಗಳನ್ನು ಮಾಡಿಬಿಡ್ತಾರೆ. ಹಾಗಾದ್ರಿಂದ ಭ್ರಷ್ಟಾಚಾರಿಗಳನ್ನು ಮುಟ್ಟೋದು ತುಂಬ ಕಷ್ಟ, ಆದರೂ ಮೋದಿ ಮುಟ್ತಾರೆ. ಮುಟ್ಟುವಾಗ ಸ್ವಜನ ಪಕ್ಷಪಾತ ಇರಬಾರ್ದು, ಯಾರು ಭ್ರಷ್ಟಾಚಾರಿಗಳಿರ್ತಾರೆ ಎಲ್ಲರೂ ಒಳಗೆ ಹೋಗ್ಬೇಕು, ಅದನ್ನು ಮಾಡಬೇಕು, ಮಾಡ್ತಾರೆ, ಅದರೊಳಗೆ ಸ್ವಲ್ಪ ಸಮಯ ಬೇಕು. ಅಲ್ಲ ಈಗ ಸಮಯ ಅಂದರೆ ಈಗ ಆಯ್ತಲ್ಲ ಸರ್, 10-11 ವರ್ಷ ಆದರೂ ಕೂಡ ಏನೂ ಆಗಿಲ್ಲ, ಇನ್ನೂ ಎಷ್ಟು ವರ್ಷ ಕಾಯಂಥದ್ದು? ಮತ್ತು ಜನಗಳ ಮನಸ್ಸಿನಲ್ಲಿ
ಹಚ್ಚಿದ್ದೆ ಬಿಜೆಪಿಯವರು ಇಷ್ಟು ಲಕ್ಷ ಕೋಟಿ ಅಷ್ಟು ಕೋಟಿ ಅಂತ. ಇವತ್ತು ಏನೂ ಇಲ್ಲ, ಆ ಭ್ರಷ್ಟಾಚಾರದ ಜೊತೆನಲ್ಲಿ ಇವರು ಇದಾರ ಅನ್ನೋ ಒಂದು. ಮೋದಿಯವರ ಬಗ್ಗೆ ನಮ್ಗೆ ಯಾವುದೇ ಗೊಂದಲಗಳು ಬೇಡ. ಮೋದಿ ಆಗ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಅಂದ್ರೆ ಮಾಡಿದವರ ವಿರುದ್ಧವಾಗಿ ಕೆಲಸ ಮಾಡಿಲ್ಲ ಹೊರತು ಭ್ರಷ್ಟಾಚಾರ ಮತ್ತೆ ನಡೀಲಿಕ್ಕೆ ಬಿಡ್ಲಿಲ್ಲ, ಅದಂತೂ ಸತ್ಯ. ಅದು ಹೌದು. ಹಾ, ಎರಡನೆಯದು ದೇಶಕ್ಕೆ ಅಗತ್ಯವಾಗಿ ಬೇಕಾಗಿದ್ದ ಎಲ್ಲಾ ಕೆಲಸಗಳನ್ನು ಮಾಡಿದ್ವು. ಇವತ್ತು ನೋಡಿ, NDA ಬರ್ಲಿಕ್ಕೂ ಮುಂಚೆ ದೇಶದ ಗಡಿ ಅತ್ಯಂತ ದುರ್ಬಲವಾಗಿತ್ತು. ಯಾರು ಬೇಕಾದ್ರೂ ಒಳಗೆ ಬರ್ತಿದ್ರು, ನಮ್ಮನ್ನು ಹೊಡಿತಿದ್ರು, ವಾಪಸ್ ಹೋಗ್ತಾ ಇದ್ರು. ನಾವೀಗ ಒತ್ತುವರಿ ಮಾಡ್ತೀವಿ ಫಾರೆಸ್ಟ್ ಅನ್ನ, ಹಂಗೆ ಈ ಪೇಲಿನ ತೆಗೆದು ಇನ್ನೊಂದು ಸ್ವಲ್ಪ ಮುಂದೆ ಹಂಗೆ ಮಾಡ್ತಾ ಇತ್ತು ಚೀನಾ ಪಾಕಿಸ್ತಾನ ಎಲ್ಲ. ಇವತ್ತು ಅವ್ರ ಭೂಮಿನ ಅವ್ರು ಉಳಿಸ್ಕೊಳ್ಳುವಷ್ಟು ಕಷ್ಟದ ಕೆಲಸ ಆಗಿದೆ ಅಂದ್ರೆ ಅದು ಬಿಕಾಸ್ ಅದು ಮೋದಿಯಿಂದಾಗಿ. ಇವತ್ತು ನಮ್ಮ GDP ಹೈ ಆಗಿದೆ. ಇವತ್ತು ಅಮೇರಿಕಕ್ಕೆ ಹೋದ್ರೆ ಅಧ್ಯಕ್ಷರನ್ನ ನಾವು ಕಾದು, ನಮ್ಮ ಪ್ರಧಾನಿ ಕಾದು ಅವರು ಅಪಾಯಿಂಟ್ಮೆಂಟ್ ಸಿಗದೆ ವಾಪಸ್ ಬಂದ ಉದಾಹರಣೆಗಳು ನಮ್ಮ ಪ್ರಧಾನಿಗಳಿಗಿದೆ. ಆದ್ರೆ ಮೋದಿ ಬರ್ತಾನೆ ಅಂದ್ರೆ ವಿಮಾನ ನಿಲ್ದಾಣಕ್ಕೆ ಬರುವಂತ ವಾತಾವರಣ ಕ್ರಿಯೇಟ್ ಆಗಿದೆ. ಆಮೇಲೆ ಪ್ರತಿಯೊಬ್ಬ ಯಾರಿಗೆ ಅಗತ್ಯ ಇದೆ ಆ ಪ್ರಜೆಗೆ ಸವಲತ್ತುಗಳನ್ನ, ಈಗ ಆವಾಸ್ ಯೋಜನೆ ಇರಲಿ ಅಥವಾ ಸ್ವಚ್ಛ ಗ್ರಾಮ ಇರಲಿ, ಈ ರೀತಿಯಾದ ನೂರಾರು ವಿಚಾರಗಳನ್ನು ಜನಗಳಿಗೆ ತಲುಪಿಸುವ ಮುಖಾಂತರ ಅವರು ಅಭಿವೃದ್ಧಿ ಮತ್ತು ರಕ್ಷಣೆ ವಿಚಾರಕ್ಕೆ ಗಮನ ಕೊಟ್ಟರು ಹೊರತು ಒಳಗಿರುವ ಕಳ್ಳರನ್ನ ನಿಧಾನ ಕೊಡಿಯೋಣ. ಅದು ಹೌದಲ್ಲ, ಫಸ್ಟ್ ತೋಟ ತಗೊಂಡಾಗ ನೀವು ಬೇಲಿ ಹಾಕಬೇಕು. ಬೇಲಿ ಹಾಕಿ ಹೊರಗಿನಿಂದ ಬಂದೋಬಸ್ತ್ ಆದ್ಮೇಲೆ ಒಳಗೆ ಕೈ ಹಾಕಬೇಕು. ನೀವು ಒಳಗೆ ಗಿಡ ಹಾಕಿ ಆಮೇಲೆ ಬೇಲಿ ಹಾಕ್ತೀನಿ ಅಂದ್ರೆ ಮತ್ತೆ ಕಳ್ಳರು ಬರ್ತಾರೆ. ಆಗಿದೆ, ಭ್ರಷ್ಟಾಚಾರಿಗಳಿಗೆ ಇವತ್ತಲ್ಲ ನಾಳೆ ಮೋದಿ ಗದಾ ಪ್ರಹಾರ ಮಾಡ್ತಾರೆ, ಅಕಸ್ಮಾತ್ ಮೋದಿ ಬಿಟ್ಟರು ಯೋಗಿ ಬರ್ತಾರೆ. ಹೀಗೆ ಸಂಘ ಮತ್ತೆ ಅದರ ಹಿನ್ನೆಲೆ ಇರತಕ್ಕಂಥ ತುಂಬ ಜನ ಇರುವುದರಿಂದ ಭ್ರಷ್ಟಾಚಾರಿಗಳಿಗೆ ನಿದ್ರೆ ಇಲ್ಲ, ಅದು ಖಂಡಿತ. ನಮ್ಮ ನಿರೀಕ್ಷೆ ನಾಳೆನೇ ಆಗಬೇಕು ಅಂತಿದೆ. ಅವರು ಇಡೀ ದೇಶನ ಮೇಂಟೈನ್ ಮಾಡಬೇಕಲ್ಲ, ಒಬ್ಬ MLA ತನ್ನ ಕಾನ್ಸ್ಟಿಟ್ಯೂನ್ಸಿ ಮೇಂಟೈನ್ ಮಾಡುವಾಗಲೇ ಸಿಟ್ಟು ಬರುತ್ತೆ. ಇಡೀ ದೇಶ ಇಡೀ ವಿಶ್ವವನ್ನು ಮೇಂಟೈನ್ ಮಾಡಬೇಕು ಅಂದಾಗ ಮೋದಿಗೂ ಸಮಯ ಬೇಕು. ಬಟ್ ಮೋದಿ ಬಗ್ಗೆ ನಮಗಂತೂ ಹೆಮ್ಮೆ ಇದೆ, ಕೆಲಸ ಮಾಡ್ತಾ ಇದ್ದಾರೆ. ಅದು ಸಂಘದ ಒಂದು ಕೊಡುಗೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಈಗ ನೀವು ಹೇಳಿರಿ ಫಾಸ್ಟಾಗಿ ಆಗ್ಬೇಕು ಅಂತಂದ್ರೆ, ಇವತ್ತು ಯಂಗ್ ಜನರೇಷನ್ನು ಒಂದು 60% ಯೂತ್ಸ್ ಎಲ್ಲ ಇವತ್ತು ಚುನಾವಣೆಯಲ್ಲಿ ಸ್ಪಿರಿಟ್ ಆಗಿರೋಂಥ, ಅದ್ರಲ್ಲಿ ನಿಮ್ಮ ಪಾಲೇ ಜಾಸ್ತಿ ಇದೆ BJP ಅವರು. ಹಂಗಾಗಿ ಅವರು ಸ್ಪೀಡನ್ನು ನಿರೀಕ್ಷೆ ಮಾಡೋದ್ರಲ್ಲೂ ಕೂಡ ಏನೂ ತಪ್ಪಿಲ್ಲ. ಯಾಕೆಂತಂದರೆ ಒಂದೊಂದು ಟೈಮ್ ಅನಿಸ್ಬಿಡ್ತದೆ, ಈ ಭಾರತ ದೇಶ ಸಂವಿಧಾನನೇ ಸರಿ ಇಲ್ವಾ, ಕಾನೂನೇ ಸರಿ ಇಲ್ವಾ, ಹಾಗಾದರೆ ಇಲ್ಲಿ ಯಾರೋ ಪಿಕ್ ಪಾಕೆಟ್ ಮಾಡಿದನ್ನು 15 ದಿವಸ ಜೈಲಿಗೆ ಕಳಿಸ್ತಾರೆ, ಲಕ್ಷ ಕೋಟಿನ ಏನು ಅದ್ರ ಬಗ್ಗೆ ಕೇಸ್ನೇ ನಡೆಸದೆ 15-20 ವರ್ಷ ಆಗ್ಬಿಟ್ರೆ ಪ್ರಾಥಮಿಕವಾಗಿ ಆದರೂ ಶಿಕ್ಷೆ ಆಗ್ಬೇಕಲ್ಲ. ಈ ಓಕೆ, ಅದು ಸರಿ. ಸ್ವಂತ ಅನುಭವವನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಹೋರಾಟದ ಸಮಯದಲ್ಲಿ ನಾನು ಆಗಾಗ ಜೈಲಿಗೆ ಹೋಗ್ತಾ ಇದ್ದೆ, ಅದು ಇಡೀ ಪ್ರಪಂಚಕ್ಕೆ ಗೊತ್ತು. ಮೂಡಿಗೆರೆದೆ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಪಾಪ ಬಣಕಲ್ಲಿನ ಅವನೊಬ್ಬ ಕೂಲಿ ಕಾರ್ಮಿಕ, ಎರಡು ಬಾಳೆಗೊನೆ ಕದ್ದಿದ್ದ. ಅವನಿಗೂ ಎರಡು ಬಾಳೆಗೊನೆ ಕದ್ದಿದ್ದಕ್ಕೆ ಒಂದು ಕಳ್ಳತನದ ಕೇಸ್ ಹಾಕಿ ಪೊಲೀಸರು ಅವನ್ನ ಜೈಲಿಗೆ ಹಾಕಿದ್ರು. 3.5 ತಿಂಗಳ ಕಾಲ ಬೇಲ್ ಆಗಿಲ್ಲ. ಇನ್ನೊಬ್ಬ ಕಳಸದವನೊಬ್ಬ ಒಂದು 10-12 ವರ್ಷದ ಹಿಂದೆ ಶ್ರೀಗಂಧ ಕಳ್ಳತನ ಮಾಡಿ, ಅದು ಎಷ್ಟೋ ಒಂದು 1/4 KG ಇರ್ಬೋದು, ಆಗ ಕದ್ದು ಅವನು, ಅವನಿಗೆ ಶಿಕ್ಷೆ ಪ್ರಕಟ ಆಗಿತ್ತು. ಅವನು ಸಿಕ್ಕಿರ್ಲಿಲ್ಲ, ಅವನೇನು ಕ್ರಿಮಿನಲ್ ಅಲ್ಲ, ಓಡೋಗಿದ್ದಲ್ಲ. ಅವನಿಗೆ ಗೊತ್ತಿಲ್ಲ ಅವನು ಯಾರ್ದೋ ಎಸ್ಟೇಟಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಊರು ಬಿಟ್ಟು ಹೋಗ್ಬಿಟ್ಟಿದ್ದ. ಆದರೆ ಪೊಲೀಸಿಗೆ ಅವನು ರೀಚ್ ಆಗ್ಲಿಕ್ಕೆ ಆಗಿರಲಿಲ್ಲ. ಎಲ್ಲೋ ಗ್ರಾಚಾರ ತಪ್ಪು ಅವ್ನು ಪೊಲೀಸಿಗೆ ಸಿಕ್ಕಿದ, ತನ್ನ ಜೈಲಿಗೆ ಬಿಟ್ಟರು. ನಾನಾಗಿದ್ದೆ, ಅವನಿಗೆ 58 ವರ್ಷ. ಅವನು ಜೈಲಿಗೆ ಬರುವಾಗ ಅವನು ಅಯ್ಯಪ್ಪ ಮಾಲೆ ಹಾಕಿದ್ದ, ಸಿಕ್ಕಾಕೊಂಡಾಗ ಬಂದ, ಬೆಳಗ್ಗೆ ಸ್ನಾನ ಮಾಡಿಬಿಟ್ಟ ಬೆಳಗ್ಗೆ ಚಳಿಲಿ. ಅವನಿಗೆ ವಯೋಸಹಜವಾಗಿ ಕಾಯಿಲೆ ಬಂತು. 2 ದಿನ ನನ್ನ ಪಕ್ಕಸಲ್ಲಿ ಹಾಕೊಂಡು ಅವನಿಗೆ ಎಲ್ಲ ಟ್ರೀಟ್ಮೆಂಟ್ ಮಾಡಿಸಿ, ಸ್ವಲ್ಪ ಜೈಲು ಅಂದಾಗ ಗೊತ್ತಲ್ಲ ಆರ್ಥಿಕವಾಗಿದ್ದರೆ ಅಲ್ಲಿ ಬದುಕಲಿಕ್ಕಾಗಲ್ಲ, ಎಲ್ಲ ವ್ಯವಸ್ಥೆ ಮಾಡಿ ಸರಿ ಮಾಡಿ ಅವನು ವಿಚಾರಿಸಿದ್ರೆ 5 ವರ್ಷ 5 ತಿಂಗಳು ಸಜಾ ಆಗಿದೆ, 50,000 ಮತ್ತೆ ಫೈನ್ ಆಗಿದೆ. ಕದ್ದಿದ್ದ 1/4 KG ಗಂಧ. ಇವತ್ತು ಮೊನ್ನೆ ಯಾರಿಗೋ ಬೇಲ್ ಕೊಟ್ಟರು, 1 ಲಕ್ಷ ಕೋಟಿ ಹಗರಣ ಸಹಾರನ ಯಾರೋ ಒಬ್ರಿಗೆ ಮೊನ್ನೆ ಬೇಲ್ ಆಯ್ತು, ಸುಪ್ರೀಂ ಕೋರ್ಟಲ್ಲಿ ಬೇಲ್ ಆಯಿತು. 1 ಲಕ್ಷ ಕೋಟಿನೋ ಹಗರಣ ಮಾಡಿದವನಿಗೆ 5 ವರ್ಷದ ಮೇಲೆ ಸಜೆ ಕೊಡ್ಲಿಕ್ಕಿಲ್ಲ, ಹಾಗಾದ್ರಿಂದ ಅವನಿಗೆ ಬೇಲ್ ಕೊಡ್ತಾ ಇದ್ದೇವೆ ಅಂತ. ಅಂದ್ರೆ ಇದು ಮೋದಿ ತಪ್ಪಲ್ಲ ಅಥವಾ ಯಾರು ಆಡಳಿತ ಮಾಡೋರು ತಪ್ಪಲ್ಲ, ಕಾನೂನು ಮಾಡಿದ ತಪ್ಪು ಅಂತ. ಕಾನೂನಲ್ಲಿ ನಿಮಗೆ ಬಾಳೆಗೊನೆ ಕದ್ದವನಿಗೆ 1/4 KG ಗಂಧ ಕದ್ದವನಿಗೆ 5 ವರ್ಷ 2 ವರ್ಷ ಸಜೆ ಕೊಡ್ತೀವಿ, ಲಕ್ಷಾಂತರ ಕೋಟಿ ಲೂಟಿ ಹೊಡೆದವನಿಗೆ. ಇವತ್ ನೋಡಿ, ರಾಜ DRaja ಯಾರು ನಮ್ಮ ತಮಿಳ್ನಾಡು, 2 ಲಕ್ಷ ಕೋಟಿ
ಆರೋಪ ಸಾಬೀತು ಮಾಡ್ಲಿಕ್ಕಾಗಿಲ್ಲ ನಮ್ಮ ಅಧಿಕಾರಿಗಳಿಗೆ, ಅವ್ರಿಗೆ ಬೇಲ್ ಆಗುತ್ತೆ, ಕೋರ್ಟ್ ಅಲ್ಲಿ ಹೋಗ್ತಾರೆ, ನಾವ್ ಇಲ್ಲ ಒಂದ್ ಸಣ್ಣ ಹೊಡೆದಾಡ್ಕೊಂಡ್ರೆ ಜೈಲಿಗೆ ಹೋಗಿ ಬರ್ಬೇಕಾಗುತ್ತೆ. ಇದು ಅಂದ್ರೆ ಕಾನೂನು ಎಲ್ಲೋ ತಪ್ಪಿದೆ ಅಂತ. ನಾವು ಒಂದ್ ಸಣ್ಣ ಕೇಸಲ್ಲಿ ನಾವು ಜೈಲಿಗೆ ಹೋದ್ರೆ ಹೊರಗೆ ಬರ್ಲಿಕ್ಕೆ 4-5 ತಿಂಗಳು ಬೇಕು, ಆದ್ರೆ ಲಕ್ಷಾಂತರ ಕೋಟಿ ಕದ್ದೋನು 2 ವರ್ಷಕ್ಕೆ ಬರ್ತಾರೆ. ನಾನು ಒಂದ್ಸರಿ ಯಾವಾಗ್ಲೂ ಹೇಳ್ತಿದ್ದೆ ಅಧಿಕಾರಿಗಳ ಹತ್ರ, ನೀವು ನನ್ನ ಹಿಂಗೆಲ್ಲ ಹಿಡಿತೀರಿ ಇಷ್ಟು ಕಷ್ಟ ಆಗಿರೋದು, ರಾಜ ಹೊರಗೆ ಬಂದಳ್ರಿ, ನಾನು ಹಂಗಾರೆ ಅಷ್ಟೇ ದೊಡ್ಡ ಹಗರಣ ಮಾಡ್ತೀನಿ, ಬೇಗ ಬರ್ರಿ. 1,00,000 ಕೋಟಿ ಕೊಡಿದಾರೆ, ಒಂದು 2 ವರ್ಷ ಜೈಲಲ್ಲಿ ಇರೋದು ಯಾವ ದೊಡ್ಡ ವಿಷಯ, ಲೂಟಿ ಮಾಡಿಬಿಡ್ತೀನಿ ಅಂದರೆ ಅವಾಗ ಕಾನೂನು ಹಂಗಿದೆ. ಅಂದರೆ ಕಾನೂನ ಯಾರೋ ನಮ್ಮ ದೇಶದ ಕಾನೂನು ನಮ್ಮ ದೇಶದ ಪ್ರಜೆ ಮಾಡಿದ್ದಲ್ಲ, ಅದು ಬ್ರಿಟಿಷರು ಕೊಟ್ಟಂತಹ ಕಾನೂನು, ಅದನ್ನ ಎಲ್ಲೋ ಸ್ವಲ್ಪ ಮಾಡಿಫೈ ಮಾಡಿ ಇಟ್ಕೊಂಡಿದ್ದೇವೆ ನಾವು ಅಷ್ಟೇ. ಆದರೆ ಕಾನೂನಿನಲ್ಲಿ ಲೋಪ ಇದೆ ಅಂತ, ಯಾವ ಶಿಕ್ಷೆಗೆ ಯಾವ ತಪ್ಪಿಗೆ ಎಷ್ಟು ಶಿಕ್ಷೆ ಅನ್ನೋದಿಲ್ಲ. ಈಗ ಚಾರ್ಜ್ ಶೀಟ್ ಹಾಕಬೇಕು ಅಂತಾರೆ, ಚಾರ್ಜ್ ಶೀಟ್ ಹಾಕೋದ್ರೊಳಗೂ ಬೇಲ್ ಕೊಡಲ್ಲ, ಅವರಿಗೆಲ್ಲ ಬೇಲ್ ಸಿಕ್ಕುತ್ತೆ. ಹೀಗೆ ಅದು ರಾಜ್ಯದ ಆಡಳಿತ ಮಾಡುವಂಥವ್ರು, ದೇಶದ ಆಡಳಿತ ಮಾಡುವಂಥವ್ರು ಈ ಕಾನೂನಿನ ಬಗ್ಗೆ ಒಂಚೂರು ಗಮನ ಕೊಟ್ಟರೆ ಆರೋಪಿಗಳಿಗೆ ಅಪರಾಧ ಮಾಡುವವರಿಗೆ ಒಂಚೂರು ಭಯ ಇರುತ್ತೆ. ಸರಿ, ನಿಮಗೆ ನಿಮ್ಮ ಹೋರಾಟದ ದಿನಗಳಲ್ಲಿ ಒಂದು ಖುಷಿಯಾಗಿದ್ದು, ಸುಮಾರು ವರ್ಷ ಹೋರಾಟ ಮಾಡಿರಿ ಜೈಲಿಗೆ ಹೋಗಿದ್ದು, ಫಸ್ಟಿಗೆ ಜೈಲಿಗೆ ಹೋಗೋದಕ್ಕೆಲ್ಲ ಏನು ಖುಷಿ ಆಗೋದು, ಆಮೇಲೆ ಸ್ವಲ್ಪ ಸಮಸ್ಯೆ ಆಗಿರ್ಬೋದು, ಒಂದು ಹೋರಾಟ ಮಾಡಿದಾಗ ನನಗೆ ಏನೇ ಆಗಲಿ ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ, ಬಂದೆ ಹೋರಾಟಕ್ಕೆ ಮುಂಚೂಣಿದ್ದೀನಿ, ಇವತ್ತು ಒಂದು ಜಯ ಸಿಕ್ತು ಅಂತ ಯಾವ್ದಾದ್ರು ಇದೆಯಾ ಸರ್ ಖುಷಿ ಪಡೋಂಥದ್ದು? ಇದೆ 100%. ನಮ್ದು ಎಲ್ಲ ಹೋರಾಟಗಳು ನಾನು ಸಕ್ಸಸ್ ಆಗಿದ್ದೇ ಇದೆ. ಅದರಲ್ಲಿ 2 ಉಲ್ಲೇಖ ಮಾಡಬಹುದು ಅಂತ. ಒಂದು, ವಿಪರೀತವಾದ ಮಳೆಯಾಗಿ ದತ್ತಾತ್ರೇಯ ಪೀಠ ಗುಹೆ ಕುಸಿದಿತ್ತು. ಆ ಕುಸಿದ ಸಂದರ್ಭದಲ್ಲಿ ಸೆಕ್ಯೂರಿಟಿ ದೃಷ್ಟಿಯಿಂದ ಪಾದುಕೆಯನ್ನು ತಂದು ಟ್ರೆಸರಲ್ಲಿ ಇಟ್ಟಿದ್ರು. ಅದೊಂದು 2 ವರ್ಷಗಳ ಕಾಲ ಖಜಾನೆಯಲ್ಲಿತ್ತು. ದುರಸ್ತಿ ಮಾಡುವಂಥವರು ಆಡಳಿತದಲ್ಲಿದ್ದವರು ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ಕೊಂಡ್ರು. ಕಾರಣ, ನಾನು 3 ತಿಂಗಳು 2 ತಿಂಗಳಿಗೆ ಒಂದ್ಸರಿ ಹೋಗ್ತಿದ್ದೆ ಸಿಎಂನ ಆಗಿನ ಶಾಸಕರನ್ನ, ನಿಮ್ದೇ ಗವರ್ಮೆಂಟ್ ಅಲ್ಲ, ಎಲ್ಲರಿಗೂ ಪ್ರೆಸರ್ ಆಗ್ತಿದೆ. 2 ವರ್ಷಗಳ ಕಾಲ ಯಾವುದೇ ಡೆವಲಪ್ಮೆಂಟ್ಗಳು ನಡೀಲಿಲ್ಲ. ಕೊನೆಗೊಂದಿನ ನಾನು ಎಲ್ಲ ಪ್ರಯತ್ನ ಮಾಡಿ, ಮಾತುಕತೆ ಎಲ್ಲ ಪ್ರಯತ್ನ ಸೋತಾಗಿಲ್ಲ, ಇದಕ್ಕೆ ನಾವು ಬೇರೆ ದಾರಿ ಹಿಡಿಬೇಕು ಅಂತ ಹೇಳಿ ಒಂದ್ಸರಿ ದತ್ತಪೀಠಕ್ಕೆ ನುಗ್ಲಿಕ್ಕೆ ಹೊರಟಾಗ ಅದು ಹೇಗೋ ಲೀಕ್ ಆಗಿ ಪೊಲೀಸ್ನವ್ರು ಅರ್ಧದಲ್ಲಿ ತಡೆದ್ರು. ನಾವು ಸ್ವಲ್ಪ ಬೆಂಬಿಡದೆ ಮತ್ತೊಂದು ಪ್ಲಾನ್ ಮಾಡಿ, ಪೊಲೀಸರಿಗೂ ಗೊತ್ತಾಗದೆ ರಾತ್ರಿ 9 ಗಂಟೆಗೆ ದತ್ತಪೀಠಕ್ಕೆ ಹೋಗಿ ಒಂದು 250 ಜನ ಕಾರ್ಯಕರ್ತರು, ಅವತ್ತು ಮುಡಿಗೇರವರು ಎಲ್ಲ ಕಾರ್ಯಕರ್ತರು ಬಂದಿದ್ರು. ದಿಢೀರ ಹೋದ್ವು, ಹೋಗಿ ನುಗ್ಗಿ 12 ಗಂಟೆಗೆ ದತ್ತಪೀಠದಲ್ಲಿ ಕೂತಾಗ ಎಸ್ ಪಿ, DYSP, ಸರ್ಕಲ್ಲು, ಆಗಿನ ಸಚಿವರು ಎಲ್ಲರೂ ಮಾತಾಡಿದ್ರು, ನಾವು ಹೊರಗೆ ಬರಲಿಲ್ಲ. ಕೊನೆಗೆ ಸಂಘದ ಹಿರಿಯರೊಬ್ಬರು ಫೋನಲ್ಲಿ ಮಾತಾಡಿ ನೀನು ಹೊರಗೆ ಬರಬೇಕು ಅಂತ ಹೇಳಿದ್ಮೇಲೆ ಹೊರಗೆ ಬಂದರು. ಆದರೆ 3 ತಿಂಗಳಲ್ಲಿ, ಅವತ್ತು ಯಡಿಯೂರಪ್ಪ ಅವ್ರು ಮಾತು ಕೊಟ್ರು, ಇನ್ನು 3 ತಿಂಗಳಲ್ಲಿ ನಾನು ಮುಗಿಸ್ತೀನಿ ಕಣೋ, ನೀನು ಕೆಳಗೆ ಬಾ ಅಂದರು. ಸಂಘದವರಿಗೆ ಮಾತು ಕೊಟ್ಟರು. ನಾವು ಕೆಳಗೆ ಬಂದು ಒಂದು 2-2.5 ತಿಂಗಳು 3 ತಿಂಗಳಲ್ಲಿ ಅದ್ರ ಕೆಲಸ ಮಾಡಿ ದತ್ತಪಾದಕ್ಕೇನ ವಾಪಸ್ ಪೀಠದಲ್ಲಿ ಪ್ರತಿಷ್ಠೆ ಮಾಡಲಿಕ್ಕೆ ನಮ್ಮಿಂದ ಆಯ್ತು. ವಿತೌಟ್ ಪಾದಕ್ಕೆ ನಾವು ಇಲ್ಲಿಂದ ತಗೊಂಡಾಗಿ ಪೂಜೆ ಮಾಡ್ತಿರ್ತಾ ಇದ್ವು. ಅದೊಂದು ಹೋರಾಟವನ್ನು ನನ್ನ ಜೀವನದಲ್ಲಿ ಅತ್ಯಂತ ಖುಷಿ ಮತ್ತು ಹೆಮ್ಮೆ ನನಗೆ, ಅದು ಪಾದಕ್ಕೇನು ವಾಪಸ್ ಇಡಿಸಿದ್ವು, ಅದು ಒಂದು ಹೆಮ್ಮೆ. ಇನ್ನೊಂದು, ಡಿಸ್ಟಿಕ್ ಫೀಲ್ಡ್ನಲ್ಲಿ ಭಾರತಕ್ಕಾಗಿ ಪ್ರಾರ್ಥನೆ ಅಂತ ನೇತೃತ್ವದಲ್ಲೇ ಆ ಕಾರ್ಯಕ್ರಮ ನಮ್ಮ ಇನ್ಚಾರ್ಜ್ನಲ್ಲಿ ನಡಿಬೇಕು ಅಂತ, ಅಂದರೆ ನಾವಲ್ಲಿ ಹೋಗಿ ಕೂತು ನೋಡ್ತಾ ಇರಬೇಕು, ಅಲ್ಲಿ ಮತಾಂತರದ ಒಂದು ಸಣ್ಣ ತುಣುಕು ಕಂಡ್ರೆ ನಾವು ಪ್ರತಿಭಟಿಸ್ತೀವಿ ಅಂತ ಹೇಳಿದ್ವು. ಕೊನೆಗೆ ಫಸ್ಟ್ನೇ ದಿನನೇ ಸಿಕ್ತು ನಮಗೆ ಅದು. ಅವರು ಕಣ್ಣಿಲ್ದೆದ್ದವರಿಗೆ ಯಾರಿದ್ದೀರಿ ಅಂದಾಗ ಒಂದು 4-5 ಜನ ಕೈ ಎತ್ತಿದ್ರು. ಸ್ವಲ್ಪ ಹೊತ್ತು ಪ್ರಾರ್ಥನೆ ಆದ ತಕ್ಷಣ ಕಣ್ಣು ಬಂತ ಅಂದರು, ಬಂತು ಅಂತ ಮೇಲೆ ಬಂದರು. ತಕ್ಷಣ ನಾವು ಅಟ್ಯಾಕ್ ಮಾಡಿದ್ವು, ಅಟ್ಯಾಕ್ ಮಾಡಿ ಆ ಕಾರ್ಯಕ್ರಮನೇ ಬಾಯ್ಕಟ್ ಆಯಿತು. 5 ದಿನ ನಡೀಬೇಕಿದ್ದ ಕಾರ್ಯಕ್ರಮ ಅಂತ ಹೇಳಿದ್ರು. ಆದರೆ ಕನಿಷ್ಠ ಒಂದು 500 ಜನ ಅಂದಾಜು ಮತಾಂತರ ಆಗ್ತಿದ್ರೇನು ಅವ್ರ ಪ್ರಯತ್ನಕ್ಕೆ. ಅದನ್ನ ಅಂಥ ದೊಡ್ಡ ಕಾರ್ಯಕ್ರಮ ತಡೆದ ಒಂದು ಖುಷಿನೂ ನಮಗಿದೆ. ಇನ್ನು ನಾನು ಯಾಕೆ ಈ ಹೋರಾಟಕ್ಕೆ ಬಂದೆ, ಒಂದು ಕಡೆ ಪುರೋಹಿತ ವರ ನನ್ನ ಕೆಲಸ ಇತ್ತು, ಇಲ್ಲ ವಿದ್ಯಾಭ್ಯಾಸ ಮಾಡಿದ್ದೆ ಬೇರೆ ಕೆಲಸ ಮಾಡ್ಬೋದಿತ್ತು, ಇಲ್ಲ ಕೃಷಿ ಇತ್ತು ನನಗೆ ಅದನ್ನೇ ಮಾಡ್ಕೊಂಡು ಹೋಗ್ಬೇಕಿತ್ತು, ಈ ಹೋರಾಟಕ್ಕೆ ಯಾಕೆ ಬಂದ್ಬಿಟ್ಟೆ ಅಂತ ಬೇಜಾರಾದ ದಿನ ಇದೆಯಾ ಸರ್? ತುಂಬಾ ದಿನ ಇದೆ ಬೇಜಾರಾಗಿದ್ದು. ಯಾಕೆಂದ್ರೆ ಹೋರಾಟದ ಸಮಯದಲ್ಲಿ ಕೆಲವು ಆರೋಪಗಳು ಬರ್ತವೆ. ಆ ಬಂದಂತ ಸಂದರ್ಭದಲ್ಲಿ ನಮಗೆ ಅನಿಸ್ತು, ಯಾಕೆ ನಾನು ಇಲ್ಲಿಗೆ ಬಂದೆ, ಯಾಕಂದರೆ ಅಪ್ಪ ಅಮ್ಮ ಅವ್ರ ಜೀವನ ಬೇರೆ, ನಮ್ಮ ಜೀವನನೇ ದಾರಿ ತಪ್ಪಿರು, ಮಕ್ಕಳಾಗ್ಬಿಟ್ಟಿದ್ದೇವೆ ಯಾಕೆ ಅಂತ ಅನಿಸ್ತು. ಎಲ್ಲದಕ್ಕಿಂತ ಒಂದು ಘಟನೆ ಆಯಿತು 2016ರಲ್ಲಿ, ವೈಯಕ್ತಿಕ ಹಿತಾಸಕ್ತಿಯಿಂದಾಗಿ ನಮ್ಮನ್ನು ಆ ಕೇಸಲ್ಲಿ ಸಿಕ್ಕಾಕ್ಸಿ ನಮ್ಮದು ಒಂದಷ್ಟು ತಪ್ಪುಗಳನ್ನು ಹಿಡ್ಕೊಂಡು ಪಾಪ ಒಬ್ಬ DYSP ಸೂಸೈಡ್ ಮಾಡ್ಕೊಂಬಿಟ್ರು. ತುಂಬ ಅಂದರೆ ತುಂಬ ಒಳ್ಳೆಯ ವ್ಯಕ್ತಿ ಇದ್ರು ಅವರು.
ನಾನೇ 2-3 ಸಾರಿ ಅವ್ರಿಗೆ ಹೇಳಿದ್ದೆ, ನೀವು ಪೊಲೀಸಲ್ಲಿ ಇರಬೇಡಿ ಸರ್, ನೀವು ಯಾವ್ದಾದ್ರು ಲೆಕ್ಚರರ್ ಆಗಿ ಹೋಗಿ, ಭಾರಿ ಪಾಪ ಆಗ್ಬಿಡ್ತು ನೀವು ಅಂತಲೇ ಹೇಳಿದ್ದೆ. ಅಂಥ ವ್ಯಕ್ತಿಯನ್ನು ಕಳ್ಕೊಂಡ ಸಂದರ್ಭದಲ್ಲಂತೂ ನನಗೆ ವಿಪರೀತವಾದ ದುಃಖ ಆಗಿತ್ತು. ನಾವು ಹೋರಾಟಕ್ಕೆ ಹೋದಾಗ ನಮ್ಮವರೇ ನಮಗೆ ವಿರೋಧಿಗಳಾದಾಗ ಯಾವ ರೀತಿ ನಾವು ಸಫರ್ ಆಗ್ತೀವಿ ಅನ್ನೋದಕ್ಕೆ ಅದೊಂದು ಒಟ್ಟು ಉದಾಹರಣೆ. ಆ ಟೈಮಲ್ಲೂ ಅದಕ್ಕೂ ಹಿಂದೂ ಅನಿಸ್ತಿತ್ತು, ಜೈಲಲ್ಲಿ ಕೂತಾಗ ಅನಿಸ್ತಿತ್ತು, ಹೊರಗೆ ಬಂದ ತಕ್ಷಣ ಬೇರೆ ಥರ ಆಗ್ತಾಯಿತ್ತು. ಆದರೆ ಆ ಸಮಯದಲ್ಲಿ ಮಾತ್ರ ಇಲ್ಲ, ಇನ್ನು ನಾವು ಕಾನೂನು ಚೌಕಟ್ಟಿನಲ್ಲಿ ಅಡಿಯಲ್ಲಿ ಬರದೇ ಇರುವ ಒಂದು ರೀತಿಯಲ್ಲಿ ಬದುಕಬೇಕು ಅಂತ ಹೇಳ್ಕೊಂಡು ನಿಶ್ಚಯ ಮಾಡಿ ಹಿಂದಕ್ಕೆ ಬಂದವರು ಮತ್ತೆ ಅಲ್ಲಿಂದ ತಿರುಗಿ ನೋಡಿಲ್ಲ. ಆದರೂ ನಮ್ಮನ್ನು ಕೆದಕುವಂಥ ಪ್ರಯತ್ನ ಆಗುತ್ತೆ. ಆದರೆ ನಾವು ಒಬ್ಬ ಗುರುಗಳ ಆಶೀರ್ವಾದದಲ್ಲಿ ಬದುಕ್ತಾ ಇದ್ದೇವೆ, ಅವರಿಗೂ ಮಾತು ಕೊಟ್ಟಿದ್ದೇವೆ, ಇನ್ನು ನಾವು ತಪ್ಪಲ್ಲ ಅಂತ. ಹಾಗಾಗಿ ಅವರ ಆಶ್ವಾಸನೆ ಆಶೀರ್ವಾದದ ಮೇರೆಗೆ ನಾವು ಯಾರು ಕೆದಕಿದ್ರು ನಾವು ಕೆಣಕಲ್ಲ ಅನ್ನೋದೊಂದು ನಿರ್ಣಯ ಆಗಿದೆ. ಈಗ ಎಷ್ಟು ಸರಿ ಹೋಗಿದ್ದೀರಿ ಸರ್ ಜೈಲಿಗೆ? ಮತ್ತು ಟೋಟಲ್ ಎಷ್ಟು ದಿವಸ ಜೈಲಲ್ಲಿ ಇದ್ರಿ? ಜೈಲು ನಂದು ಇನ್ನೊಂದು ಮನೆ ಅಂತಲೇ ಆಗಿತ್ತು. ಚಿಕ್ಕಮಗಳೂರು ಹೋರಾಟದಲ್ಲಿದ್ದಾಗ ನಾನೊಂದು 16 ಬಾರಿ ಜೈಲಿಗೆ ಹೋಗಿದ್ದೆ. 16 ಬಾರಿಯಲ್ಲಿ 15 ಬಾರಿಯೂ ನಾನು ಸಂಘಟನೆ ಮತ್ತು ಸಿದ್ಧಾಂತದ ವಿಚಾರಕ್ಕೆ ಜೈಲಿಗೆ ಹೋದವನು. ಒಟ್ಟೊಂದು 3.5-4 ವರ್ಷಗಳ ಕಾಲ, ಎಲ್ಲ ಸೇರಿ 3.5-4 ವರ್ಷಗಳ ಕಾಲ ಜೈಲು ವಾಸ ನನ್ನ ಅನುಭವಕ್ಕಾಗಿದೆ. ಒಂದು ವೈಯಕ್ತಿಕ ಆರೋಪದಲ್ಲಿ 2 ವರ್ಷ ಜೈಲಲ್ಲಿದ್ದೆ. ಅದು ಸುಪ್ರೀಂ ಕೋರ್ಟಿನಲ್ಲಿ ಲಾಯರ್ನ ಇಡ್ಲಿಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಬೇಲ್ ಕ್ಯಾನ್ಸಲ್ ಆಯಿತು. ಯಾಕೆಂದರೆ ಅವರು ದುಡ್ಡು ಜಾಸ್ತಿ ಕೇಳಿದರು, ನೆಕ್ ಮೂಮೆಂಟಲ್ಲಿ ಕೊಡಲಿಕ್ಕಾಗಲಿಲ್ಲ. ಹಾಗಾದ್ರಿಂದ ನಂಗೆ ಬೇಲ್ ಆಗಿದ್ದು ಕ್ಯಾನ್ಸಲ್ ಆಯಿತು. ಆ ಕಾರಣಕ್ಕಾಗಿ ಜೈಲಿಗೆ ಹೋದೆ. ಬಿಟ್ಟರೆ ಒಟ್ಟು ಅದೇ ಒಂದು 3-3.5 ವರ್ಷಗಳ ಕಾಲ. ಬರೀ ಚಿಕ್ಕಮಗಳೂರು ಜೈಲೇನೆ ಸರ್, ಬೇರೆ ಬೇರೆ ಜೈಲಲ್ಲಿ? ನನ್ನನ್ನು ಈ ಜಿಲ್ಲೆ ಪೊಲೀಸರು 5 ಸೆಂಟ್ರಲ್ ಜೈಲನ್ನು ನಂಗೆ ತೋರಿಸಿದ್ದಾರೆ. ಗೂಂಡಾ ಆ್ಯಕ್ಟ್ ಹಾಕಿದ್ರು, ರೌಡಿ ಇದು ಗಡಿಪಾರು ಅದು ಇದು ಅಂತ ಹೇಳಿ ಕಲಬುರಗಿ, ಶಿವಮೊಗ್ಗ, ಮೈಸೂರು, ಬೆಂಗಳೂರು ಅಂತ 5 ಸೆಂಟ್ರಲ್ ಜೈಲುಗಳಿಗೆ ನನ್ನನ್ನು ಕಳಿಸಿದರು. ಬಟ್ ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಕ್ತಿತ್ತು, ಹೊರಗೆ ಬರ್ತಿದ್ದೆ. ನನಗೆ ಗೂಂಡಾ ಆ್ಯಕ್ಟ್ ಹಾಕಿದರು. ಗೂಂಡಾ ಆ್ಯಕ್ಟ್ ಹಾಕಿ 21 ದಿನಕ್ಕೆ ನನಗೆ ಕೋರ್ಟ್ನಲ್ಲಿ ವಜಾ ಆಯಿತು. ಹಾಗೆ ಎಲ್ಲ ಪ್ರಯತ್ನಗಳು ಪೊಲೀಸರು ನಮ್ಮನ್ನು ಹದ್ದುಬಸ್ತಲ್ಲಿ ಇಡಬೇಕು ಏನು ಮಾಡಿದರು. ಆದರೆ ನಮ್ಮ ಹೋರಾಟ ಸೈದ್ಧಾಂತವಾಗಿತ್ತು, ನಾವು ಅವರಿಗೆ ಬಗ್ತಾ ಇರಲಿಲ್ಲ. ಕೋರ್ಟಲ್ಲಿ ನಾವು ನ್ಯಾಯ ತಗೊಂಡು ಹೊರಗೆ ಬರ್ತಾ ಇದ್ವಿ. ಈಗ ಸುಮಾರು 5-6 ಜೈಲುಗಳಲ್ಲಿದ್ದೀರಿ. ಅದು ಕನ್ವೆನ್ಷನ್ ಆದಂಥ ಜೈಲುಗಳೇ, ಈ ಬೇರೆ ಸಬ್ ಜೈಲ್ ಆದರೆ ಆರೋಪಿ ಅಷ್ಟೇ, ಅದು ಕನ್ವೆನ್ಷನ್ ಆದವ್ರ ಜೊತೆಯೆಲ್ಲ ಹಾಗೇನಿಲ್ಲ. ಏನು ಮಾಡ್ತಾರೆ ಅಂದರೆ, ವಿಚಾರಣಾಧೀನ ಕೈದಿಗಳಲ್ಲಿ 2 ವರ್ಗೀಕರಣ ಮಾಡ್ತಾರೆ. ಒಂದು ಸಾದಾ ಕೈದಿ, ಇನ್ನೊಬ್ಬ ಅವರು ಪೊಲೀಸ್ ಭಾಷೆಯಲ್ಲಿ ಏನು ಕರೀತಾರೆ ಎರೋಗೆಂಟ್ ಅಂದರೆ ಅವರು ಅಪಾಯಕಾರಿ ಅಂತ ಹೇಳ್ತಾರೆ. ಕೋರ್ಟ್ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂದರೆ ಭದ್ರತೆಯ ಕಾರಣದಿಂದಾಗಿ ಅಂಥೇಳಿ. ನಮ್ಮನ್ನ ಇಲ್ಲಿಟ್ಟರೆ ನಮ್ಮನ್ನು ಭೇಟಿ ಜಾಸ್ತಿ ಆಗುತ್ತೆ, ಲಾಯರ್ಗಳನ್ನು ಈಸಿಯಾಗಿ ಅಕ್ಸೆಸಬಲ್ ಇರುತ್ತೆ, ಈ ಥರ ಎಲ್ಲ ಕಾರಣಕ್ಕೆ ಸೆಂಟ್ರಲ್ ಜೈಲುಗಳಿಗೆ ನಮ್ಮ ಶಿಫ್ಟ್ ಮಾಡ್ತಾಯಿದ್ರು. ಆದರೆ ಪೊಲೀಸ್ನವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಇಲ್ಲಿಗಿಂತ ಜಾಸ್ತಿ ಸೆಂಟ್ರಲ್ ಜೈಲುಗಳಲ್ಲೆಲ್ಲ ವ್ಯವಸ್ಥೆ ಇದೆ, ಇಲ್ಲಿಗಿಂತ ಜಾಸ್ತಿ ಅಲ್ಲಿದೆ. ಬಟ್ ಏನೇ ಆದರೂ ನಮಗೆ ನಮ್ಮ ವಕೀಲರುಗಳು ಚುರುಕಿರ್ತಿದ್ರು. ನಾವೇನು ಅವ್ರಿಗೆ ದುಡ್ಡು ಕೊಡಬೇಕು, ಫೋನ್ ಮಾಡಬೇಕು ಅಂತೇನಿಲ್ಲ, ಪ್ರವೀಣನ ಹೊರಗೆ ತರಬೇಕು ಅಷ್ಟೇ ಉದ್ದೇಶ ವಕೀಲರು. ಇನ್ನೂ ನಾನು ಫೀಸ್ ಕೊಡದೇ ಇರೋ ಉದಾಹರಣೆಗಳಿದ್ದಾವೆ. ಈಗಲೂ ನಾನು ಕೋರ್ಟಿಗೆ ಹೋದ್ರೆ ಫೀಸ್ ಕೊಡಲ್ಲ, ನನ್ನ ಕೈಲಿ ನಿರೀಕ್ಷೆನೂ ಮಾಡಲ್ಲ. ಏನೋ ಕೆಲಸ ಮಾಡಿದ್ದಾನೆ ಸಮಾಜಕ್ಕೆ ಅಂತ ಸುಧಾಕರ್ ಇಲ್ಲಿರ್ಬೋದು, ನಮ್ಮ ರವೀಂದ್ರ ಇರ್ಬೋದು, ತೇಜಸ್ವಿ ಇರ್ಬೋದು, ಎಲ್ಲರೂ ನಮ್ಮ ಕೈಲಿ ಫೀಸಿಗೆ ಕಾಯಲ್ಲ. ಎಷ್ಟು ಕೇಸ್ ಇದಾವೆ ಸರ್ ಈಗ? ಈಗಿಲ್ಲ, ಈಗ 2 ಕೇಸ್ ಇದೆ, ಉಳಿದ 41 ಕೇಸ್ಗಳು ವಜಾ. ಎಲ್ಲ ಸಂಘ ಪರಿವಾರ ಒಂದು ಕೇಸ್ ಬಿಟ್ಟರೆ ಹೋರಾಟದ 2 ಕೇಸ್ ಬಿಟ್ಟು ಉಳಿದಿದ್ದೆಲ್ಲವೂ ನಾನು ಸಂಘಟನೆಗೋಸ್ಕರ ಹೋರಾಟದ ಸಮಯದಲ್ಲಿ ಆಗಿತ್ತು. ಈಗ ಉಳ್ಕೊಂಡಂತ 2 ಕೇಸ್ ನಿಮ್ಮ ಪರ್ಸನಲ್? ಒಂದು ಕೇಸ್ ಸಂಘಟನೆ. ಓಕೆ ಸರ್, ಈಗ ಒಂದು ಹಂತನ ಇಡೀ ಒಂದು ವ್ಯವಸ್ಥೆನ ಹೇಳಿದ್ರಿ. ಹತ್ತತ್ರ ನಿಮಗೆ ಜ್ಞಾನ ಬಂದಾಗ ಒಂದು 6-7 ವರ್ಷದಿಂದ ನೀವು ಕಂಡಂತ ಕನಸು, ಒಂದು ಕಲ್ಪನೆ, ಒಂದು ಏನೋ ರಾಮರಾಜ್ಯದ ಕನಸು, ಅದಕ್ಕೊಂದು ಪ್ರಯತ್ನ ಅಷ್ಟೆ, ಮಾಡೇ ಬಿಡ್ತೀವಿ ಅಂತಲ್ಲ, ಪ್ರಯತ್ನ ಅಂತ. ಆ ಪ್ರಯತ್ನದ ಜೊತೆನೇ ಬಂದ್ರಿ, ಬಂದು ಸುಮಾರು 6-7 ವರ್ಷಗಳ ಹಿಂದಿನ ತನಕ ಅದ್ರ ಜೊತೆನಲ್ಲೇ ಇದ್ರಿ. ಕಾರಣಾಂತರಗಳಿಂದ ಏನಲ್ಲ, ನ್ಯಾಯ ಸಿಗಲಿಲ್ಲ ಅಂತ ನೀವೇನು ಹಿಂದಕ್ಕೆ ಹೋಗಿಲ್ಲ. ಆದರೆ ಒಂದಷ್ಟು ಬೇರೆ ವ್ಯವಸ್ಥೆಯಲ್ಲಿ ಇರೋಣ, ಇದು ಬೆಳಗ್ಗೆ ಎದುರು ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ನು, ಫೋನು, ಈ ಹಿಂಸೆಗೆ ಯಾಕೆ? ಅದು ಫ್ಯಾಮಿಲಿ ಎಲ್ಲ ಆದಮೇಲೆ ಒಂದಷ್ಟು ಹಿಂಸೆ ಆಗುತ್ತೆ. ಅಥವಾ ಈ ಹೋರಾಟಕ್ಕೆ ಹೋಗಬೇಡಿ, ಇನ್ನು ಮಕ್ಕಳ ಜೊತೆ ಸ್ಪೆಂಡ್ ಮಾಡೋಕ್ಕಾಗಲ್ಲ, ನೀವು ಮನೇಲೇ ಇರಿ ಅಂತ ಏನಾರು ನಿಮ್ಮ ಮನೆಯವ್ರು ಹೇಳಿದ್ರ? ಸಹಜವಾಗಿ ಒಂದು ಹೆಣ್ಣುಮಕ್ಕಳು ಏನು ನಿರೀಕ್ಷೆ ಮಾಡ್ತಾರೆ ಅದು ಎಲ್ಲ ನಮ್ಮನೆ ಹೆಣ್ಮಕ್ಕಳು ಮಾಡಿದ್ದಾರೆ. ಆದರೆ ನಮ್ಮ ಅಪ್ಪ ಅಮ್ಮ ನನ್ನನ್ನು
ನಂಬಿ ಬಂದಂತ ಹೆಂಡತಿ ಎಲ್ಲರಿಗೂ ಗೊತ್ತಿ ಜೀವನ ಶತಬಡ್ಡ ಅಂತ. ಅಂದ್ರೂ ಒಂದು ತೀರ್ಮಾನ ಮಾಡಿ ಹಿಂದಕ್ಕೆ ಬರಲ್ಲ ಅಂತ ಹೇಳೋ ಪ್ರಯತ್ನ ಅವ್ರು ಮಾಡ್ತಾನೆ ಇರಲಿಲ್ಲ. ಅವನಿಗೇನು ಹೇಳಿದ್ರು ಉಪಯೋಗ ಇಲ್ಲ ಅನ್ನೋ ಒಂದು ಗೊತ್ತಿತ್ತು. ಆದರೆ ಅವರಿಗೂ ಒಂದು ನಂಬಿಕೆ ಇತ್ತು, ಇವನು ಯಾವತ್ತೋ ಒಂದಿನ ಅವನಿಗೆ ಅರ್ಥ ಆದಾಗ ಕರೆಕ್ಟ್ ದಾರಿಗೆ ಬರ್ತಾನೆ ಅಂತ. ಹಾಗಾಗಿ ಬಿಟ್ಟಿದ್ರು. ಅದು ಅವ್ರ ನಿರೀಕ್ಷೆ ಅಂತ ಭಗವಂತ ನಮಗೆ ಕೊಟ್ಟ. ಹಾಗಾಗಿ ಹಿಂದಕ್ಕೆ ಬಂದು ಈಗ ಎಲ್ರಿಗೂ ನೆಮ್ಮದಿಯಾಗುವ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ ಸರ್, ಈಗ ಒಂದು ಮುಖ ನಿಮ್ಮದು, ನಿಮ್ಮ ಹುಟ್ಟು, ನಿಮ್ಮ ಬಾಲ್ಯ, ಯೌವನ ಎಲ್ಲ ಒಂದು ಕಡೆಯಿಂದ ಮಾತಾಡಿದ್ವಿ. ಕೊನೆಗೆ ರಾಜಕಾರಣಕ್ಕೆ ಬಂದ್ರಿ, ಕೊನೆಗೆ ಕಳಸರಿ ಚುನಾವಣೆಗೂ ನಿಂತಿದ್ರಿ ಲಾಚೆ ಬರಿ. ಆದ್ರೆ ಹಿಂದಿನ ಸಾರಿ ಹಿಂದಿನ ಸಾರಿ ಅದೇ ನನ್ನ ಈ ದೊಡ್ಡ ಪ್ರಕರಣ ಆಯ್ತಲ್ಲ, ದೊಡ್ಡ ಪ್ರಕರಣದಲ್ಲಿ ನಮ್ಮವರದೇ ಕೆಲವು ಷಡ್ಯಂತ್ರಗಳಿತ್ತು. ನಾನು ಅದನ್ನ ನಮ್ಮ ಹಿರಿಯರಿಗೆ ಹೇಳಿ, ನಾನು ನಮ್ಮ ಮೊದ್ಲಿಂದನೂ ಅಷ್ಟೇ, ನನಗೆ ಯಾವ್ದಾದ್ರು ಒಂದು ಚಾಲೆಂಜ್ ಬಿತ್ತು ಅಂದರೆ ಚಾಲೆಂಜಿಗೆ ಉತ್ತರ ಕೊಟ್ಟೆ ಹೊರಗೆ ಬರ್ತಾ ಇದ್ದೆ. ಅದು ಬೈ ಬರ್ತು ನಮ್ದು ಅದು. ಸೊ ನಾನು ಅವ್ರಿಗೆ ಹೇಳಿದ್ದೆ, ಇಲ್ಲ ನಾನು ಉತ್ತರ ಕೊಡೋನಿದ್ದೇನೆ. ಯಾರ್ಯಾರು ಇಬ್ಬರು ಸೇರಿ ನನ್ನ ಮೇಲೆ ಆ ರೀತಿಯಾದ ಒಂದು ಮಸಲತ್ ಮಾಡಿದ್ರು, ನಾನು ಇಬ್ಬರಿಗೂ ಉತ್ತರ ಕೊಡ್ತೀನಿ, ಆದರೆ ಇವತ್ತು ಶಕ್ತಿ ನನಗಿಲ್ಲ, ಒಬ್ರಿಗೆ ಮಾಡ್ತೀನಿ ಅಂತ. ಅದು ಮುಂದುವರೆದ ಭಾಗವಾಗಿ ನಾನು ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿಲಿ ಎಲೆಕ್ಷನ್ ನಿಂತೆ. ನನಗೆ ನಿಲ್ಲುವ ಸಮಯದಲ್ಲೂ ಬೇಸರ ಇತ್ತು, ಯಾಕಂದರೆ ನಾವೇ ಕಟ್ಟಿ ಬೆಳೆಸಿದಂತಹ ಪಕ್ಷ ಸಂಘಟನೆ ಸಿದ್ಧಾಂತವನ್ನು ಹಾಳು ಮಾಡಬೇಕಲ್ಲ ಅಂತ. ಆದರೆ ನನ್ನ ವೈಯಕ್ತಿಕವಾಗಿ ಇನ್ನಿಲ್ಲದಂತಹ ಘಾಸಿ ಆದಾಗ ಯಾರಾದರೂ ಸಾಕಿದ ನಾಯಿ ಆದರೂ ವಾಪಸ್ ಕಚ್ಚುತ್ತೆ. ಖಂಡಿತ ಆ ಪ್ರಕ್ರಿಯೆಗೆ ನಿಂತು ನನ್ನ ಏನು ಗುರಿ ಇತ್ತು ಅದು ಈಡೇರಿತು. ನಾವೇನು ಗೆಲ್ತೀವಿ ಅಂತಲ್ಲ, ನಾವೇನು ರಾಜಕೀಯಕ್ಕೆ ಯೋಗ್ಯರು ಅಲ್ಲ, ಅಯೋಗ್ಯರು ನಾವು ಅಲ್ಲಿಗೆ, ಯಾವುದೂ ವಿಚಾರದಲ್ಲಿ ನಾವು ಕೇಪಬಲ್ ಅಲ್ಲ ಅಲ್ಲಿ. ಆದರೆ ಜನ ನಮ್ಮ ಮನವಿನ ಸ್ಪಂದಿಸಿದರು, ನಿರೀಕ್ಷೆಯಂತೆ ನನಗೆ ನನ್ನ ನಿರೀಕ್ಷೆ ಅಲ್ಲಿ ಪೂರ್ಣ ಆಯಿತು. ಕಾಲಾನಂತರದಲ್ಲಿ ನಾವು ಏನಾದರೂ ದೈವಾದೀನಂ ಅಂತ ಹೇಳದಂಗೆ ನಾವು ಸಂಘಾದೀನಂ ಜಗತ್ಸರ್ವಂ ಅಂತ ಹೇಳೋರು, ನಾವು ಸಂಘದಡಿಯಲ್ಲೇ ಕೆಲಸ ಮಾಡೋರು. ಹಿರಿಯರು ಹೇಳಿದರು, ಇಲ್ಲ ನೀನು ಮುಂದೆ ಸರಿ ಮಾಡ್ಕೊಬೇಕು ಅಂತ. ಈ ಸರಿ ನಾನೇ ನಿಂತು ಕೆಲಸ ಮಾಡಿದೆ. ಆದರೆ ಗ್ರಾಚಾರ ದೊಡ್ಡದು ಅದು ಈ ಸರಿ ಕೈ ಕೊಡತು. ಅದೇನು ಒಬ್ಬ ಇಬ್ಬ ಕಾರ್ಯಕರ್ತರ ಶ್ರಮ ಅಲ್ಲ, ಈ ಸರಿ ಎಲ್ಲರೂ ಮನಸ್ಸು ಬಿಟ್ಟು ಕೆಲಸ ಮಾಡಿದರು. ಆದರೆ ಪಕ್ಷದ ಗ್ರಹಚಾರ ದೊಡ್ಡದಿತ್ತು, ಇಡೀ ರಾಜ್ಯದಲ್ಲಿ ಹಿನ್ನಡೆ ಆಯಿತು. ಈಗ ನೋಡಿ, ನೀವು ಈ ನೀವು ಜೊತೆ ಸೇರ್ಕೊಂಡ್ರಿ ಟೋಟಲಿ ಬಜರಂಗ ಅಲ್ಲ, ದತ್ತಪೀಠ ಇಶ್ಯೂನು ಇಲ್ಲ ಈ ಸರಿ, ಎಲ್ಲ ಒಂದು ಕಾರಣಗಳಿಗೆ. ಮತ್ತೆ ಏನೇ ಆಗಲಿ ಬಿ ಜೆ ಪಿ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದಾಗಲೂ ಕೆಲವೊಂದು ಸಣ್ಣ ಪುಟ್ಟನ್ನ ಸರ್ವ್ ಮಾಡಲಿಲ್ಲ ಅಂತ ಮನಸ್ಸಿನಲ್ಲಿದ್ದರೂ ಕೂಡ ಕೊನೇ ಗಳಿಗೆಯಲ್ಲಿ ಎಲ್ಲ ಒಷ್ಟಿಗಾಗಿ ಬಿ ಜೆ ಪಿಯವರು ಕೆಲಸ ಮಾಡಿರ್ತದೆ. ಐದು ಸೀಟನ್ನು ಒಂದನ್ನು ಗೆಲ್ಲಕ್ಕಾಗದೇ ಇದ್ದಿದ್ದು ಒಂದು ಏನು ಸರ್, ಒಂದೇ ಒಂದು ನಾನು ರಾಜಕೀಯ ನೋಡದಲ್ಲಿಂದ 97-98 ನಾನು ಮೊದಲು ನಾವು ಚಿಕ್ಕಮಗಳೂರು ಕ್ಷೇತ್ರದ ಮತದಾರರಾಗಿದ್ವು. ಆ ಸೋಲುವಾಗುವ ಇದ್ದ ಹುಮ್ಮಸ್ಸಿತ್ತಲ್ಲ, ನಾವು ಸೋಲ್ತೀವಿ ಅಂತ ನಮಗೆ ಗೊತ್ತಿತ್ತು. ನಮಗೆ ಸಗಿರಾಮದ್ರನ್ನ ಎಲ್ಲ ಎದುರಿಸಿ ಗೆಲ್ಲಕ್ಕೆ ಸೀಟಿದೇವಿ ಇವರಿಗೆ ಆಗಲ್ಲ ಅನ್ನೋದು ನಮಗೆ ಸ್ಪಷ್ಟ. ಆದರೆ ನಮಗೆ ಪ್ರಧಾನಿಗಿಂತ ದೊಡ್ಡ ವ್ಯಕ್ತಿಯಾಗಿ ನಮಗೆ ನಮ್ಮ ಅಭ್ಯರ್ಥಿ ಕಾಣ್ತಾ ಇದ್ರು. ಅಂದರೆ ಒಬ್ಬ ಪ್ರತಿಯೊಬ್ಬ ಕಾರ್ಯಕರ್ತನಿಗಿದ್ದ ಆ ಉತ್ಸಾಹ ಇವತ್ತಿಲ್ಲ. ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಪಾಂಪ್ಲೆಟ್ಸ್ ಅಂದರೆ ಏನು ಅಂತ ನಮಗೆ ಗೊತ್ತಿರ್ತಿರ್ಲಿಲ್ಲ ಆಗೆಲ್ಲ. ಈಗ ಪಾಂಪ್ಲೆಟ್ಸ್ ಬರಲಿಲ್ಲ ನಾನು ಹೊರಡಲ್ಲ ಅಂತ ಹೇಳ್ತೀವಿ ನಾವು ಪ್ರಚಾರಕ್ಕೆ. ಆಗ ನಮಗೆ ಪಾಂಪ್ಲೆಟ್ಸ್ ಬರ್ತಿದ್ದೇ 10-12 ದಿನದ ಮೊದಲು. ಅಷ್ಟರ ಮಧ್ಯೆ ನಮ್ದು 2 ರೌಂಡ್ ಕ್ಯಾನ್ವಾಸ್ ಮುಗಿದಾಗಿರ್ತಿತ್ತು. ದುಡ್ಡು ಮೊದಲು ಬರ್ತಾನೆ ಇರಲಿಲ್ಲ, ನಮ್ಮ ಜೋಬಿಂದ ದುಡ್ಡು ಹಾಕೊಂಡು ಅಥವಾ ದುಡ್ಡು ಇರೋನ್ ನಮಗೆ ಕೊಡ್ತಾ ಇದ್ದ ಅವನು ತಗೊಂಡು ಕೆಲಸ ಮಾಡ್ತಿದ್ವು. ಇವತ್ತು ನಾನೇ ಕೇಳ್ತೀನಿ, ನಂಗೆ ದುಡ್ಡು ಬಂದಿಲ್ಲ ನಾನು ಇಳಿಯಲ್ಲ, ನನ್ನ ಗಾಡಿಗೆ ನಾನು ಪೆಟ್ರೋಲ್ ಹಾಕಲ್ಲ. ಅಂದರೆ ಅವತ್ತಿನ ಉತ್ಸಾಹ ಅಥವಾ ಆ ನಂಬಿಕೆ ಆ ಸಿದ್ಧಾಂತ ಎಲ್ಲವೂ ಸ್ವಲ್ಪ ವೀಕ್ ಆಗಿದೆ. ಅದ್ರ ಪರಿಣಾಮ ಸೋಲೆ ಹೊರತು ನಾನೇನೋ ನಾನು ಮೊನ್ನೆನೋ ಯಾವತ್ತೋ ಹೇಳಿದೆ, ಕಾಂಗ್ರೆಸ್ಸಿನ ಗೆಲುವು ಅಂತ ನಾವು ಅನ್ಕೊಳ್ಳೋದು ಬೇಡ, ಕಾಂಗ್ರೆಸ್ ಬಲಿಷ್ಠ ಆಯಿತು ಅಂತ ಅನ್ಕೊಳ್ಳೋದು ಬೇಡ. ಇದು ನಮ್ಮಲ್ಲಿ ತಿರುಳಿತ್ತಲ್ಲ ಅದು ಸ್ವಲ್ಪ ಟೊಳ್ಳಾಯಿತು. ಆ ತಿರುಳನ್ನು ವಾಪಸ್ ನಾವು ಬಲಿಷ್ಠ ಮಾಡ್ಕೊಂಡ್ರೆ ಕಾರ್ಯಕರ್ತನ ದೇವ ದುರ್ಲಭ ಕಾರ್ಯಕರ್ತರು ಅಂತ ಭಾಷಣದಲ್ಲಿ ಹೇಳ್ತಾರೆ, ಅವರಿಗೊಂಚೂರು ನ್ಯಾಯ ಕೊಟ್ಟುಬಿಟ್ರೆ ದೇವರಾಗೆ ಕೆಲಸ ಮಾಡ್ತಾರೆ. ನಾವು ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ನಮ್ಮ ಹಿರಿಯರು ಮಾಡಬೇಕು. ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಓಕೆ ಸರ್, ಈಗ ಒಂದು ಹಂತದ್ದು ವೀಕ್ಷಕರೇ, ಪ್ರವೀಣ್ ಕಾಂಡೆ ಅವ್ರ ಬಗ್ಗೆ ಮಾತಾಡಿ, ಪತ್ರಿಕೆಯಲ್ಲಿ ಟಿವಿನಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರನ್ನ ನೋಡಿದ್ರಿ. ನಾನು ಹೇಳೋದಿಷ್ಟೇ, ನಮ್ಮ ಅವಿನ್ ಟಿವಿಗೆ ಬಂದಿದ್ದಾರೆ ಇವತ್ತು, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಬೇರೆಯವರು ಈ ವಿಚಾರವನ್ನು ನೋಡ್ಬೋದು. ಸತ್ಯಾಸತ್ಯತೆ ಇದರಲ್ಲಿ ಏನಿಲ್ಲ, ನೇರ ಎಲ್ಲೋ ಮಾತಾಡಿದ್ದು ಯಾರೋ ಹೇಳಿದ್ದಲ್ಲ, ನೇರ ಮಾತಾಡ್ತಾ ಇರೋಂಥದ್ದು. ಹಾಗಾಗಿ ಇನ್ನೊಂದು ಜಗತ್ತಿಗೆ ಹೋಗೋಣ. ಪ್ರವೀಣ್ ಕಾಂಡೆ ಅವರು ರಾಜಕಾರಣದಲ್ಲಿದ್ದರು, ಹೋರಾಟದಲ್ಲಿದ್ದರು, ಜೈಲಲ್ಲಿದ್ದರು, ಅವ್ರಿಗೆ ಬೈದರು, ಇವ್ರಿಗೆ ಜೋರು ಮಾಡಿದರು, ಇಷ್ಟು ಒಳ್ಳೆ ಕೆಲಸ ಮಾಡಿದರು, ಇದರಲ್ಲೇ ಇದ್ರಿ.
ಈಗ ಅವ್ರು ಏನ್ ಮಾಡ್ತಾರೆ ಪ್ರೆಸೆಂಟ್ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಮಗೆ ರೀಸೆಂಟ್ ಆಗಿ ಗೊತ್ತಾದಂಥದ್ದು, ನಾನು ಆ ಕ್ಷೇತ್ರಕ್ಕೆ ಹೋಗಿದ್ದೆ, ಅಲ್ಲಿ ಹೋದ ಮೇಲೆ ನೋಡಿದಂಥದ್ದು, ಈಗ ಅವ್ರು ಮಾಡಿರ್ತಕ್ಕಂಥದ್ದು ಒಂದು ಗೋಶಾಲೆ. ಗೋಶಾಲೆ ಮಾಡಬೇಕು, ಗೋವುಗಳಿಗೆ ರಕ್ಷಣೆ ಕೊಡಬೇಕು, ಗೋವುಗಳು ಗೋವುಗಳು ಅಂತಲೇ ಮಾತಾಡೋ ಸರ್ಕಾರ ಒಂದೇ ಒಂದು ವೆಟರ್ನರಿ ಹಾಸ್ಪಿಟಲ್ಗಳನ್ನು ಸರಿದಾರಿಗೆ ತಂದಿಲ್ಲ. ಅವಕ್ಕೆ ಸರಿಯಾದ ಚಿಕಿತ್ಸೆ ವೆಟರ್ನರಿ ಹಾಸ್ಪಿಟ್ಲಿಗೆ ಕರ್ಕವಾದಾಗಲೂ ಚಿಕಿತ್ಸೆ ಆಗಿಲ್ಲ. ಇನ್ನು ದಾರಿಲಿರೋ ಗೋವುಗಳನ್ನ ಬಿಟ್ಬಿಡಿ. ಆ ನಂತರ ಗೋವುಗಳಿಗಾಗಿ ಗೋಶಾಲೆ ಮಾಡಬೇಕು ಅಂತೇಳಿ ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ ಆಗಿದ್ರು ಕೂಡ ಒಂದ್ಸರಿ ಅಲ್ದ್ರೆ ಒಂದ್ಸರಿ ಆಗಿರ್ತಾರೆ. ಎಲ್ಲೂ ಗೋಶಾಲೆ ಮಾಡಿದಂಥದ್ದಿಲ್ಲ. ಎಲ್ಲೋ ಒಂದು ಸಂಘ ಸಂಸ್ಥೆ ಒಂದು ಜಾತಿಗೆ ಸಂಬಂಧಪಟ್ಟದ್ದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟದ್ದೋ ಹಿಂಗ್ ಮಾಡಿದೆಯೇ ಹೊರತು ಸರ್ಕಾರ ಗೋಶಾಲೆಗೆ ಜಾಗ ಕೊಡಬೇಕು, ಮೇಂಟೈನ್ ಮಾಡಬೇಕು ಅನ್ನೋದು ಬರೀ ಪುಸ್ತಕದಲ್ಲೇ ಉಳಿದಿದೆ. ಅಲ್ಲಿ ಬಿ ಜೆ ಪಿಯರೇ ಭಾಳ ಕೂಗಾಡಿದ್ದೆ, ಆದರೆ ಆ ಬಿ ಜೆ ಪಿಯರ್ ಬಂದ ಮೇಲೆ ಅದು ಧೂಳು ಹಿಡಿದಿದೆ ಅಂತ ಒಂದು ವ್ಯವಸ್ಥೆ. ಹಾಗಾಗಿ ಒಂದು ಗೋಶಾಲೆನ ಮಾಡಿದರೆ ಆ ಗೋಶಾಲೆ ಬಗ್ಗೆ ಒಂದಿಷ್ಟು ಕೇಳ್ತಾ ಹೋಗೋಣ. ಸರ್ ಈಗ ನೀವು ಹೇಳಿದ್ದು ನನಗೆ 2 ಜನ ಮಕ್ಕಳು ಅಂತ, ನಾನು ಹೇಳಿದೆ ಇಲ್ಲ ನಿಮಗೆ 214 ಮಕ್ಕಳು, 2 ಮಕ್ಕಳು ಮನೇಲಿದ್ದಾರೆ, ಇನ್ನು 212 ಮಕ್ಕಳು ಇನ್ನೊಂದು ಮನೇಲಿದ್ದಾರೆ ಅಂತ. ಈ ಗೋಶಾಲೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ನೋಡಿ, ಟಿ ವಿನಲ್ಲಿ ನೋಡುವ ಹಾಗೆ ಇನ್ನೂ ಇದೆ, ಅದು ಸಿಕ್ಕಾಪಟ್ಟೆ ಫೋಟೋಸ್ ಇದೆ. ಬಟ್ ಅವರು ಅದರಲ್ಲಿ ಸ್ವಲ್ಪ ಸೋಮಾರಿ ಅಂತಲ್ಲ, ಅನಗತ್ಯವಾಗಿ ಈ ಬ್ಯಾನರ್ ಹಾಕ್ಕೊಂಡು ಪ್ರಚಾರ ಮಾಡೋಂಥ ವ್ಯಕ್ತಿ ಅಲ್ಲ ಇವರು. ಹಂಗಾಗಿ ಒಂದಷ್ಟು ಫೋಟೋಗಳೆಲ್ಲ ಕಡಿಮೆ ಇರಲಿ, ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಗೋಶಾಲೆ ಬಗ್ಗೆನೇ ನೀವು ಹೋರಾಟ ಮಾಡಿದ್ರಿ 15 ವರ್ಷ 20 ವರ್ಷ ಗೋಶಾಲೆ ಮಾಡಬೇಕು 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 ಅಂತ. ಆಮೇಲೆ ಗೋಶಾಲೆ ಸರ್ಕಾರ ಬಂದಮೇಲೆ ಗೋಶಾಲೆ ಮಾಡಿ 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 ಅಂತ ದುಂಬಾಲು ಬಿದ್ದಿರಿ, ಪ್ರಯೋಜನ ಆಗಲಿಲ್ಲ. ಆನಂತರ ಬೇಸತ್ತ ಆ ಗೋವಿ ಮಾತೆಯ ಒಂದು ಕೃಪಾ ಕಟಾಕ್ಷಕ್ಕೇನಾದ್ರು ನೀವು ಒಳಗಾದ್ರೆ ಭಗವಂತನ ದಯೆಯಿಂದ ನೀವೇ ಪ್ರಾರಂಭ ಮಾಡಿದ್ರಿ ಗೋಶಾಲೆ ಪ್ರಾರಂಭ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ಒಂದು 2014 ನನ್ನ ವೈಯಕ್ತಿಕ ಜೀವನಗಳು ತುಂಬ ಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ ಏನು ಮಾಡೋದು ಸರ್, ಸಂಘಟನೆಯಲ್ಲಿ ಇನ್ನು ಮುಂದುವರಿಲಿಕ್ಕಾಗಲ್ಲ, ಬಸ್ ಚಾರ್ಜಿಗಾಗಲಿ ಊಟಕ್ಕಾಗಲಿ ಯಾವುದಕ್ಕೂ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಮದುವೆ ಬೇರೆ ಆಗಿದೆ, ಒಬ್ಬ ಮಗ ಬೇರೆ ಇದ್ದಾನೆ, ಹೆಂಡತಿ ಮಕ್ಕಳು ಖರ್ಚಿರುತ್ತೆ, ಎಲ್ಲ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಒಂದು ಸ್ವಂತ ಜೀವನ ನೋಡೋಣ ಅಂತ ಒಂದು ನಾನು ಒಂದು ಡೈರಿ ಫಾರ್ಮ್ ಮಾಡಿದೆ ಇದೇ ತೋಟದಲ್ಲಿ. ಈಗ ಎಲ್ಲಿ ಗೋಶಾಲೆ ಮಾಡಿದೆ, ಡೈರಿ ಮಾಡಿದೆ. ಮೊದಲಿಂದನೂ ನಾನು ಹಾಲು ದನ ಹಾಲು ಕರೆಯೋದು ಮಾರೋದು ನನ್ನ ಬೈ ಬರ್ತಿರ್ಲಿಂದನು ಇದ್ದೆ. ನನ್ನ 4ನೇ ಕ್ಲಾಸಿಂದನೂ ಹಾಲು ಮಾರ್ಕೊಂಡೆ ಜೀವನ ಮಾಡಿದವ್ರು ನಾವು. ಹಾಗೆ ಇದ್ದು ಅದು 1.5 ವರ್ಷಗಳ ಕಾಲ ನಾನು ಡೈರಿ ಮಾಡಿದೆ. ಡೈರಿ ಮಾಡಿ ಆ ನಂತರ ನನ್ನ ಅತಿ ಕೆಟ್ಟದ ದಿನಗಳು ಬಂದಾಗ ಹಸುಗಳನ್ನೆಲ್ಲ ಯಾರೋ ಒಬ್ಬರಿಗೆ ದಾನವಾಗಿ ಕೊಟ್ಟು ಎಲ್ಲ ಮಾಡಿ ವಾಪಸ್ ಬಂದಮೇಲೆ ದನ ಸಾಕಬೇಕು ಅನ್ನೋದೊಂದಿತ್ತು. ಆದರೆ ನಾನಾಗ ನನಗೊಂದೆರಡು ವಿದ್ಯೆ ಹೇಳಿಕೊಡ್ಲಿಕ್ಕೆ ಅವಕಾಶ ಮಾಡಿದಂತಹ ಭಾರತೀ ತೀರ್ಥ ಮಹಾಸ್ವಾಮೀಜಿಗಳ ಹತ್ರ ಹೋಗಿ ಹಿಂಗೆ ಕಷ್ಟ ಬಾರಿ ಅಂತ ಹೇಳಿದಾಗ ಗೋ ಸೇವೆ ಮಾಡು ಒಳ್ಳೆಯದಾಗುತ್ತೆ ಅಂತಂದು. ಸೇವೆ ಅಂತಂದಮೇಲೆ ನಾವು ಅದನ್ನು ಡೈರಿ ಮಾಡಿರೋ ಸೇವೆ ಆಗಲ್ಲ, ಡೈರಿ ಮಾಡಿದರೆ ಅದೊಂದು ಉದ್ಯೋಗ ಆಗುತ್ತೆ. ಗುರುಗಳು ಹೇಳಿದ್ದಾರೆ ಅಂದರೆ ನಾವು ಅದನ್ನು ಭಾರಿ ವಿಮರ್ಶೆ ಮಾಡಲಿಕ್ಕೆ ಹೋಗಬಾರ್ದು ಅಂತ ಒಂದು ಭಾರಿ ಆಲೋಚನೆಗಳ ನಂತರ 1 ವರ್ಷ ಬರೀ ಆಲೋಚನೆ ಮಾಡಿದೆ. ಜಗದ್ಗುರುಗಳು ಹೇಳಿದ್ದಾರೆ ಮಾಡಬೇಕು, ಆದರೆ ಮಾಡಿದ ಮೇಲೆ ಸೋಲಬಾರ್ದು, ಅವರ ಒಂದು ಆಶೀರ್ವಾದವನ್ನು ಕಳ್ಕೊಂಡಂಗೆ ಆಗುತ್ತೆ ಅಂತ 1 ವರ್ಷ ಸತತವಾಗಿ ಯೋಚನೆ ಮಾಡಿ ಮತ್ತೆ ಒಂದು 8-10-20 ಜನ ಹುಡುಗರನ್ನು ಕೂರಿಸ್ಕೊಂಡು ಮಾಡೋಣ ಮಾಡೋಣ ಗೋಶಾಲೆ ಮಾಡೋಣ ಅಂತ ಯೋಚನೆ ಮಾಡಿ ಬರೀ ಮೀಟಿಂಗ್ ಟು ಮೀಟಿಂಗಲ್ಲಿ ವಿಚಾರ ಆಗ್ತಿತ್ತೆ ಹೊರತು ಒಂದು ಸ್ಟೆಪ್ ಮುಂದುವರ್ತಿರಲಿಲ್ಲ. ಕೊನೆಯದಾಗಿ ಒಂದು ಓವರ್ ನೈಟ್ ಅಂತ ಅನ್ಬೋದು, ಇಲ್ಲ ಇದು ಇನ್ನೊಬ್ಬರನ್ನ ಕಾದ್ರೆ ಆಗೋದಿಲ್ಲ ನಾನೇ ಮಾಡಬೇಕು. ಆದರೆ ನಮಗೊಂದು ಸಿದ್ಧ ಒಂದು ಇದಿತ್ತು, ನಾನು ನನ್ನ ಹೆಸರಿನಲ್ಲಿ ಯಾವುದೇ ಮಾಡಿದರೂ ಅದು ಮಧ್ಯೆ ಒಳೆಯಲ್ಲಿ ಮುಳುಗುತ್ತೆ ಅಂತ. ಹಾಗಾಗಿ ಏನು ಮಾಡೋಣ, ಇನ್ಯಾರನೋ ಕಾಯೋ ಬದಲು ಇಷ್ಟು ಹತಭಾಗ್ಯನ ಜೊತೆ ಬದುಕಿದ್ದಾಳೆ ಅಂದರೆ ಅವಳಿಗೊಂಚೂರು ಭಾಗ್ಯ ಇದೆ ಅಂತ ಹೇಳಿ ಹೆಂಡತಿಯನ್ನ ಅವಳಿಗೂ ಕೇಳಲಿಲ್ಲ. ಅವ್ರನ್ನೇ ಅಧ್ಯಕ್ಷರು ಒಂದು ಡಿಕ್ಲೇರ್ ಮಾಡಿದೆ. ಇನ್ನೂ ಇಬ್ಬರು ನನ್ನ ಸಹವರ್ತಿಗಳು ಪ್ರದೀಪ ಅಂತ ಚಿಕ್ಕಮಗಳೂರು, ನಾನು ಜೈಲಿಗೆ ಹೋದಾಗೆಲ್ಲ ಗೇಟಲ್ಲೇ ಕಾಯೋನು, ಅವನು ಒಂದ್ಸರಿ ಜೈಲು ಅನುಭವಿಸೋನು, ಅವನು ನಾನು ಗೇಟ್ ಒಳಗೆ ಅವನು ಹೊರಗೆ. ಯಾಕೆಂದರೆ ನನಗೆ ಊಟ ತಂದು ಕೊಡೋದು, ಪೇಪರ್ ತಂದು ಕೊಡೋದು, ನಂಗೆ ಬೇಕು ಬೇಡ ಎಲ್ಲ ನೋಡೋದು ಅವನು. ಅವರ ನನ್ನ ಅಷ್ಟು ಆತ್ಮೀಯ ಕಾರ್ಯಕರ್ತ ಅವನು. ಮತ್ತು ಬಜರಂಗಳಕ್ಕೋಸ್ಕರನೇ ಜೀವನ ಬಿಟ್ಟವನು ಅವನ್ನ. ಮತ್ತು ಮುರುಳಿ ಅಂತ ಒಬ್ಬರು ನಮ್ಮ ಸಂಘಟನೆ ಹಿರಿಯರು, ಇಬ್ಬರನ್ನು 3 ಜನ ಇನ್ನೂ ಇನ್ಕ್ಲೂಡ್ ಮಾಡಿ ದಿಢೀರ ಗೋಶಾಲೆ ಅಂತ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡುವಾಗ ಒಂದು 5-6 ದನ ಇದ್ವು. 5-6 ದನ ಯಾವುದು ಅಂದರೆ ನಮ್ಮ ಖಾಂಡ್ಯ ಮನೆಯಲ್ಲಿ ಇಟ್ಟು ಹಾಲು ಕೊಡೋದು ನಿತ್ತಾದಮೇಲೆ ಬಡಕಲಾದಂಥ ದನಗಳನ್ನು ತೋಟಕ್ಕೆ ತಗೊಂಡಾಗ ಹಾಕ್ತಿದ್ದೆ 6 ಇದ್ವು. ಆ ಸಮಯದಲ್ಲೇ ಮೂಡಿಗೆರೆ ಜನ ಕಣಚೂರು ಹತ್ತಿರದವರೊಬ್ಬರು
ದನಗಳಿದ್ದಾವೆ, ಅಮ್ಮ ಭಾರಿ ಪ್ರೀತಿಯನ್ನು ಸಾಕಿದ್ದಾರೆ, ಯಾರಿಗೆ ಕೊಡೋದು ಅಂತ ಗೊತ್ತಿಲ್ಲ ಅಂತ ನಮ್ಮ ವಿನೋದ್ ಅಂತ ಒಬ್ಬ ಕಾರ್ಯಕರ್ತ ಕೇಳಿದ, ವಿನೋದ್ ಅವ್ರು ಚಂದ್ರು ಅನ್ನೋರೊಬ್ರಿಗೆ ಕೇಳಿದಾಗ, ಭಟ್ರಿಗೆ ಹೇಳ್ತೀನಿ ಅವ್ರು ಸಾಕ್ತಾರೆ ನೋಡಿ, ಅಲ್ಲೋಗಿ ನೋಡಿದ್ರೆ ಒಳ್ಳೆಯ ತಾಯಿ ಮಗ ಮಗಳು ಮೂರು ಜನ ಒಂದು ಕುಟುಂಬ ಅದನ್ನ ಕೊಟ್ಟು ಕಳಿಸಿರು, ಆಗ 12 ಆಯಿತು. ಆಮೇಲೆ ದತ್ತಪೀಠದ ಅರ್ಚಕರನ್ನು ನೇಮಕ ಮಾಡಿದ್ರು, ಅವರು ದತ್ತಪೀಠಕ್ಕೆ ಹೋದರೂ ಮನೆ ಬಿಕೋ ಅಂತಿತ್ತು, ಅವ್ರ ಮೇಲೊಂದು 6-7 ದನ ಇದ್ವು, ನನ್ನನ್ನು ಇಲ್ಲಿ ಕೂಡ ಹಾಕಿದ್ರೆ ನೀವು ಆ ದನ ತಗೊಂಡೋಗಿ ಅಂತ ಅವ್ರು ನಮಗೆ ಧಮಕಿ ಹಾಕಿದ್ರು, ಆಯಿತು ಅಂತ ತಂದೆ. ಹಾಗೆ ಒಂದು 25 ದನಗಳಾದ ಒಂದು 15-20 ದಿನದಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಗೋಶಾಲೆ ಮಾಡಿದ್ದೇನೆ ಅಂತ ಹೇಳಿ ಒಂದು ನನ್ನ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದೆ. ಜನ ನನ್ನ ಮೇಲೆ ಇಟ್ಟ ನಂಬಿಕೆನೋ ಏನೋ ಗೊತ್ತಿಲ್ಲ, ಒಂದು 3-4 ತಿಂಗಳಲ್ಲಿ 80 ದನ ಆದವು. ನಾನು ಏನೂ ಪ್ರಿಪೇರ್ ಇರಲಿಲ್ಲ, ಮರದಡಿಗಡೆ ಅಲ್ಲಲ್ಲಲ್ಲಲ್ಲೇ ಕಟ್ತಾ ಇದ್ದೆ, ನೀವು ನೋಡಿದ್ದೀರಲ್ಲ ಆ ಥರ ಕಟ್ತಾ ಇದ್ದೆ. ಆಮೇಲೆ ಒಂದು 8 ತಿಂಗಳುಗಳ ಕಾಲ ಒಂದು 100 ದನಗಳಾದವು, 8 ತಿಂಗಳುಗಳ ಕಾಲ ಅದನ್ನ ರನ್ ಮಾಡುವ ಕೆಲಸ ಕಲಿತು. ಯಾಕೆಂದರೆ ಗೋಶಾಲೆ ಅನ್ನೋದು ನಾನು ನೋಡ್ತಿದ್ವು, ಭಾಷಣ ಮಾಡ್ತಿದ್ವು, ಹಾ ಹೂ ಅಂತಿದ್ವು, ಬಿಟ್ಟರೆ ಪ್ರತ್ಯಕ್ಷ ನಾವು ಮಾಡಿ ಗೊತ್ತಿಲ್ಲ. ಅಂತೂ ಒಂದು ನಮಗೆ ಅನುಭವ ಆಯ್ತು, 8 ತಿಂಗಳ ಅನುಭವ ಆದಾಗ ಇಲ್ಲ ಒಂಚೂರು ಕಷ್ಟ ಆಗುತ್ತೆ ಅದು, ಬಟ್ ನಾವು ಮೇಂಟೈನ್ ಮಾಡ್ತೀನಿ ಅನ್ನೋ ಧೈರ್ಯ ಬಂತು, ರಿಜಿಸ್ಟ್ರೇಷನಿಗೆ ಹೋಗೋಣ ಅಂಥೇಳಿ ರಿಜಿಸ್ಟ್ರೇಷನ್ ಮಾಡಿದ್ವಿ. ನನಗೆ ಆಶೀರ್ವಾದ ಮಾಡಿದವರು ಭಾರತೀ ತೀರ್ಥರು, ಹಿಂದೂ ಧರ್ಮಕ್ಕೆ ಅಡಿಪಾಯ ಬಲವಾಗಿ ಹಾಕ್ಕೊಟ್ಟವರು ಶಂಕರಾಚಾರ್ಯರು, ಹಾಗಾಗಿ ಅವರಿಬ್ಬರು ಹೆಸರನ್ನು ಸೇರಿಸಿ ಶಂಕರ ಭಾರತಿ ಅಂತ ಹೇಳಿ ಗೋಶಾಲೆ ರಿಜಿಸ್ಟರ್ ಆಯಿತು. ಅಧ್ಯಕ್ಷರು ನಮ್ಮ ಮನೆಯವರೇ ಆಗಿದ್ದಾರೆ, ಇಬ್ಬರು ನನ್ನ ಆತ್ಮೀಯ ಕಾರ್ಯಕರ್ತರನ್ನು ಟ್ರಸ್ಟಿಯಾಗಿ ತಗೊಂಡಿದ್ದೇವೆ, ಟ್ರಸ್ಟ್ ಮಾಡಿಕೊಂಡು ಲೀಗಲ್ಲಾಗಿ ಹೋಗೋಣ ಅಂತೇಳಿ. ಯಾಕೆಂದರೆ ಬರೀ ನನ್ನ ದುಡ್ಡಲ್ಲೇ ಮಾಡಿಬಿಡ್ತೀನಿ ಅಂದರೆ ಪಾಸಿಬಲ್ ಇಲ್ಲ, ಧರ್ಮದ ಕೆಲಸ ಎಲ್ಲರನ್ನು ಸೇರಿಸಿ ಮಾಡಬೇಕು. ಸೊ ಅದನ್ನು ಟ್ರಸ್ಟ್ ಮಾಡಿ ಅಕೌಂಟ್ ಮಾಡಿ ಅಲ್ಲಿಂದ ಹೊರಟಾಗ ಒಂದಷ್ಟು ನನ್ನ ಹಿತೈಷಿಗಳು ನನಗೆ ಸಹಕಾರಿಯಾಗಿ ದನ ತಂದುಕೊಡೋರ ಜೊತೆಗೆ ಒಂದಷ್ಟು ಧನನೂ ಕೊಡ್ಲಿಕ್ಕೆ ಶುರು ಮಾಡಿದರು. ಬರ್ತಾ ಬರ್ತಾ ಅದು ಧನ ಸಂಖ್ಯೆ ಜಾಸ್ತಿ ಆಯಿತು, 220-225ವರೆಗೆ ಹೋದವು. ಆವಾಗ ಗೊತ್ತಾಯಿತು, ನಾನು ದೂರದಲ್ಲಿ ನೋಡ್ತಾ ಇದ್ದೆ, ನಮ್ಮೂರಿನ ಹೇರೂರ ಹತ್ರ ನಮ್ಮ ಹಿರಿಯರೊಬ್ರು ಮಾಡಿದ್ದಾರೆ ಆಂಗಿರಸ ಅಂಥೇಳಿ, 150-160 ಏನೋ ಇಟ್ಕೊಂಡು ಕಾಯ್ದೆ. ನಾನು ಏನು 150ರಲ್ಲೇ ಇದ್ದೀರಲ್ಲ ಅಂತ ಕೇಳ್ತಿದ್ದೆ, ನನ್ನ ಹೇಗೆ ಅಂದರೆ ದುಡ್ಡು ಒಟ್ಟಾಕ್ದಂಗೆ ಅಂತ ನಮಗೆ ಆಗಿನ ಕಲ್ಪನೆ. 150ನೇ ಹೇಗೆ ಮೇಂಟೈನ್ ಮಾಡ್ತಾರೆ ಅನ್ನೋದು ಈಗ ನಂಗೆ ಅನುಭವ ಆಯಿತು. ಪಾಪ ಅವರು ಬ್ಯಾಗ್ ಹಿಡ್ಕೊಂಡು ಎಲ್ಲರೂ ಬಂದರೆ ನನಗೆ ಸ್ವಂತ ಕಣ್ಣೆದ್ರಿಗೆ ಉದಾಹರಣೆಗೆ, ಅವ್ರು ಬಂದ ತಕ್ಷಣ ಒಳಗೆ ಹೋಗಿ ಇಲ್ಲ ಅಂತ ಹೇಳು ಅನ್ನುವಂಥ ವಾತಾವರಣಗಳು ಇದ್ದಾವೆ. ಯಾಕಂದರೆ ಅವ್ರು ಬಂದ ತಕ್ಷಣ ದುಡ್ಡು ಕೇಳ್ತಾರೆ, ಅವರೇನು ಅವ್ರ ಮಗನಿಗೋ ಮಗಳಿಗೋ ಅದು ಅಥವಾ ಅವರು ಸ್ವಂತಕ್ಕೋ ಕೇಳಿದ್ದಲ್ಲ, ಅವರು ಈ ಗೋವಿಗೋಸ್ಕರ ಕೇಳ್ತಾ ಇದ್ರು. ಆದರೆ ಜನ ದಾನವನ್ನು ಹೇಗೆ ಮಾಡಬೇಕು ಅನ್ನೋ ಕಲ್ಪನೆ ಇಲ್ಲ. ಮದುವೆಯನ್ನು ಭಾರಿ ಅದ್ಧೂರಿಯಾಗಿ ಮಾಡ್ತಾರೆ, ಆ ಟೈಮ್ನಲ್ಲಿ ಒಂದು ಗೋವಿಗೆ ಊಟ ಹಾಕೋಣ ಅಂತಿಲ್ಲ. ಈ ಥರದ್ದು ಪರಿಸರದಲ್ಲಿ ಗೋಶಾಲೆ ಮಾಡೋದು ಎಷ್ಟು ಕಷ್ಟ ಅಂತ ಒಂದು ಸ್ವಂತ ಅನುಭವ ಬಂತು. ಆದರೆ ಅದೇ ಸಮಯಕ್ಕೆ ಒಂದು ಸ್ವಲ್ಪ ದುಡಿಮೆನೂ ಕೈ ಹಿಡಿತು, ನನ್ನ ಸ್ವಂತ ದುಡಿಮೆ ಕೈ ಹಿಡಿದು ಅಲ್ಲಿಂದ ಇಲ್ಲಿವರೆಗೆ 100-120 ದನಗಳನ್ನು ನಾನು ಸಾಕ್ತಾ ಬಂದಿದ್ದೀವಿ. ಕಾಯಿಲೆ ಬಂತು, ಈಗೊಂದು 2 ತಿಂಗಳ ಹಿಂದೆ ಕಾಲುಬಾಯಿ ರೋಗ ಬಂತು. ಈ ಕಳಸ ಹೆಮ್ಮಕ್ಕಿ ಕಡೆಯಿಂದ ಒಂದು 2 ದನ ಬಂದಿದ್ದು ಅವಕ್ಕೆ ಕಾಯಿಲೆ ಇತ್ತು, ಹೇಳಿರಲಿಲ್ಲ, ಹಾಗೆ ತಂದುಬಿಟ್ರು. ಅದನ್ನು ಸ್ಪ್ರೆಡ್ ಆಗಿಬಿಡ್ತು, ಆಗ ಒಂದು ಸ್ವಲ್ಪ ತುಂಬ ಹೊಡೆತ ಬಿತ್ತು. ಅದೇನು ಅಂದರೆ ಕಾಲುಬಾಯಿ ರೋಗದ ಆ್ಯಂಟಿ ಇಂಜೆಕ್ಷನ್ ಕೊಟ್ಬಿಟ್ರೆ ಆ ದನಗಳು ವೀಕ್ ಆಗ್ತವೆ, ಅವನು ಇನ್ನಿಲ್ಲದಿದ್ದಂಗೆ ಬಡವಾಗ್ತವೆ. ಅವನ್ನ ಹೊರಗೆ ಮೇಯಕ್ಕೆ ಬಿಟ್ಟರೆ ಸ್ವಲ್ಪ ತೊಂದರೆ ಇಲ್ಲ, ಆದರೆ ನಾವು ಮೇಯಕ್ಕೆ ಬಿಟ್ಟರೆ ಅಲ್ಲಿರೋ ತೋಟದ ಓನರ್ಗಳು ಕತ್ತಿ ಕೊಡ್ಲಿ ಹಿಡ್ಕೊಂಬರ್ತಾರೆ, ಯಾವು ಒಳ್ಳೆ ದನಗಳಲ್ಲ, ಎಲ್ಲ ಪುಂಡು ಪೋಖರಿಗಳೇ ಬರೋವು ನಮ್ಮಲ್ಲಿಗೆ. ಮೇಂಟೈನ್ ಮಾಡ್ಕೊಂಡು ಈಗೊಂದು ತಿಂಗಳಲ್ಲಿ ಸ್ವಲ್ಪ ಹದ್ಬಸ್ತಿಗೆ ಬಂತು. ಅದ್ರ ಮಧ್ಯದಲ್ಲಿ ವಿಪರೀತವಾದ ಮಳೆ, ಒಂದು ಹಟ್ಟಿನೇ ಬಿದ್ದೋಗ್ಬಿಡ್ತು ಮಳೆಯಿಂದಾಗಿ. ಭಾರತೀ ತೀರ್ಥರ ಆಶೀರ್ವಾದದೊಂದಿಗೆ ಶುರು ಮಾಡಿದ್ದು ನಡೀತಾ ಇದೆ. ಅವರ ಆಶೀರ್ವಾದದಲ್ಲೇ ಒಂದು ಹಟ್ಟಿಯನ್ನು ನಿರ್ಮಾಣ ಮಾಡಿದೆ, ಪರ್ಮನೆಂಟ್ ಹಟ್ಟಿ, ಸೂರು ಅಂತ ಕರಿತೀವಿ ನಾವು ಅದಕ್ಕೆ, ಹಟ್ಟಿ ಅಂತ ಹೇಳೋದಿಲ್ಲ, ಗೋವಿಗೊಂದು ಸೂರು ಅಂತ ಒಂದು ಕಾನ್ಸೆಪ್ಟು. ಆ ಹಟ್ಟಿ ತುಂಬಿ ಹೊರಗೆ ಟೆಂಪ್ರರಿ ಹಟ್ಟಿಗಳಾಗಿ ಈಗ ಒಂದು ಇನ್ನೊಂದು ಹಟ್ಟಿ, ನೀವು ಮೊನ್ನೆ ಬಂದಾಗ ಒಂದು ಕನ್ಸ್ಟ್ರಕ್ಷನ್ ಇತ್ತು ಅದಾಯಿತು, ಈಗ ಅಲ್ಲೇ ಕಟ್ಟಲಿಕ್ಕೆ ಶುರು ಮಾಡಿದ್ದೇವೆ. ಇನ್ನೊಂದು ಹಟ್ಟಿ ನಾವು ಈಗ ಮೊನ್ನೆ ಶುರು ಮಾಡಿದ್ದೇನೆ, ಇನ್ನೊಂದು ತಿಂಗಳಲ್ಲಿ ಮುಗಿಯುತ್ತೆ. ಹಾಗೆ ಆರ್ಥಿಕವಾಗಿ ದೇವರು ನನಗೆ ದುಡಿಮೆ ಕೊಟ್ಟ, ಹಾಗಾಗಿ ನಡೀತಾ ಇದೆ. ಸಹಕಾರಿಗಳು ಒಂದಷ್ಟು ಕೊಡ್ತಾ ಇದ್ದಾರೆ. ನಾನು ನನ್ನದೊಂದು ಪ್ರಿನ್ಸಿಪಲ್ ಏನು ಅಂದರೆ, ನಾನು ಕೆಲಸ ಮಾಡ್ತಾ ಹೋಗ್ತೀನಿ, ಭಗವಂತಗೆ ಬೇಕಾದರೆ ಅದಕ್ಕೆ ಬೆಂಬಲ ಕೊಡ್ತಾನೆ, ನಾನು ಕೇಳ್ತಾ ಹೋಗ್ಬಿಟ್ರೆ ಪ್ರವೀಣ ಇದರಲ್ಲೇ ದುಡ್ಡು ಮಾಡ್ತಾನೆ ಆ ಆರೋಪ ಬೇಡ. ಪ್ರವೀಣ ನೀವು ಹೇಳ್ದಂಗೆ ಸಿಟ್ಟು ಜಗಳ ಒನ್ ಮ್ಯಾನ್ ಡಿಶನ್ ಎಲ್ಲವೂ ಆರೋಪನ ಜೀರ್ಣ ಮಾಡ್ಕೊಂಬಲ್ಲೆ, ದುಡ್ಡು ಮಾಡ್ದ ಅಂತ ಅಂದ್ಬಿಟ್ರೆ ನನಗೆ ಸ್ವಲ್ಪ ಅದು ಹಲ್ಟ್ ಆಗುತ್ತೆ. ಹಾಗಾಗಿ ಈಗ 1.5 ವರ್ಷದಲ್ಲಿ
ಒಂದು 20 ಲಕ್ಷ ರೂಪಾಯಿ ಅಂದಾಜು ನಮ್ಮ ಸ್ವಂತ ದುಡಿಮೆ ಅಲ್ಲಿಗೆ ಹೋಗಿದೆ. ನಂಗೊಂದು ಧೈರ್ಯ ಏನು ಅಂದ್ರೆ, ಒಂದ ಭಗವಂತ ವಾಪಸ್ ಕೊಡ್ತಾನೆ, ಇಲ್ಲ ಅಂದ್ರೆ ಪುಣ್ಯನಾರು ಕೊಡ್ತಾನೆ, ಎರಡ್ರೊಳಗೊಂದು ಅವ್ನು ಕೊಡ್ಲೇಬೇಕು, ಅವ್ನು ಕಮಿಟ್ ಇದ್ದಾನೆ, ಎರಡ್ರೊಳಗ ಒಂದ್ ಬರುತ್ತೆ. ಮನೆಯವರಿಗೆ ಹೇಳ್ತಾ ಇರ್ತೀನಿ, ಯಾವುದೋ ಒಂದು ನಾನು ಸತ್ಮೇಲೆ ನನ್ನ ಮಕ್ಕಳಾರು ನೆಮ್ಮದಿಲ್ಲಿ ಬದುಕ್ತಾ ಇರ್ಬಿಡು ಅಂತ ಆ ರೀತಿಯಾಗಿ. ಸರಿ, ಈಗ ಅಷ್ಟು ದನ ಸಾಕೋದಕ್ಕೆ ಒಂದ್ ತಿಂಗಳಿಗೆ ಏನ್ ಖರ್ಚು ಬರುತ್ತೆ ಸರ್? ಈಗ ಒಂದು ದಿನಕ್ಕೆ ಆಹಾರದ ವಸ್ತುವಾಗಿ 2,500 ರೂಪಾಯಿ ಖರ್ಚು ಬರ್ತಿದೆ. 200ಕ್ಕೆ 2,500 ರೂಪಾಯಿ. ನಾನು ಹಿಂಡಿ ಗಿಂಡಿ ಎಲ್ಲ ಜಾಸ್ತಿ ಹಾಕಲ್ಲ, ಹಸಿ ಹುಲ್ಲು, ಒಣ ಹುಲ್ಲು ಮತ್ತು ಬೆಲ್ಲದ ನೀರು, ಅದಕ್ಕೆ ಒಂದಷ್ಟು ಮಿನರಲ್ ಮಿಕ್ಸ್ಚರ್ಗಳನ್ನು ಮಾಡಿಕೊಡ್ತೀನಿ. ಅಂದರೆ 75,000 ರೂಪಾಯಿ ನೀವು ಒಂದು ತಿಂಗಳಿಗೆ ಆಹಾರಕ್ಕೆ. ಒಂದು ದಿನಕ್ಕೆ 5 ಜನ ಕೆಲಸ ಮಾಡ್ತಾರೆ, ಇಂಟು 2,500 ರೂಪಾಯಿ ಸಂಬಳ ಆಗುತ್ತೆ ಒಂದು ದಿನಕ್ಕೆ, 500 ರೂಪಾಯಿ ಅಂತೆ. ಒಂದು ಊಟ ಕಾಫಿ ಕೊಡ್ತೀನಿ, 2 ಕಾಫಿ ಒಂದು ಊಟ ಕೊಡ್ತೀವಿ. ಅದಾದರೂ ಗೊತ್ತಾಗಲ್ಲ, ಅಕ್ಕಿ ಮನೇಲಿರುತ್ತೆ, ತಂದು ಊಟ ಮಾಡ್ತೀವಿ, ಖರ್ಚು ಗೊತ್ತಾಗಲ್ಲ. ಅಂತೂ 5,000 ರೂಪಾಯಿ ಪರ್ ಡೇ ಮಿನಿಮಮ್ ಖರ್ಚಿದೆ, ಮಿನಿಮಮ್ ಖರ್ಚು. ಬರೀ ಮೇಂಟೆನೆನ್ಸಿಗೆ 5,000 ಇದೆ, 5,000 ಖರ್ಚು. ಅಲ್ಲಿ ನಿಮ್ಗೆ ತಿಂಗಳಿಗೆ 1.5 ಲಕ್ಷ ಬೇಕು, ವರ್ಷಕ್ಕೆ 18 ಲಕ್ಷ ಬೇಕು. ಗೋವಿನ ಪರಿಪಾಲನೆಗೆ 1.5 ಲಕ್ಷ ನಾವು 18-20 ಲಕ್ಷ ರೂಪಾಯಿ ನಿಮಗೆ 212 ಗೋವುಗಳನ್ನು ಸಾಕೋದಕ್ಕೆ ಬೇಕು. ಹೌದು ಅಲ್ವಾ? ಇದನ್ನೀಗ ಈಗ ಅಟ್ ಪ್ರೆಸೆಂಟ್ ನೀವು ಸ್ವಲ್ಪ ಕೃಷಿಕರಾಗಿರೋದ್ರಿಂದ ತಡ್ಕೊಳ್ಳೋ ಶಕ್ತಿ ಇದೆ, ಬಟ್ ಇದನ್ನೇ ತಡ್ಕೊಳ್ತಾ ಹೋದ್ರೆ ಆಗಲ್ಲ. ಅದಕ್ಕೆ ಸಾರ್ವಜನಿಕರಿಂದ ಒಂದು ಏನು ನಿಮ್ಮ ಹತ್ರ ಮಾತಾಡಿದ್ರು, ಅಯ್ಯೋ ಪಾಪ ಅಂತಿದ್ರಲ್ಲ, ದನನೆಲ್ಲ ನೋಡಿದ್ರು, ಅವ್ರು ಏನಾದರೂ ಒಂದಷ್ಟು ಸಹಾಯ ಮಾಡ್ತಾರೆ ಸರ್ ಯಾರಾದರೂ? ಇಲ್ಲ, ಈಗ ಅಯ್ಯೋ ಪಾಪ ಅಂದವ್ರು ಯಾರು ಸಹಕಾರ ಮಾಡಲ್ಲ. ತಟಸ್ಥವಾಗಿದ್ದು ಸುಮ್ಮನಿದ್ರಲ್ಲ ಅವ್ರು ನನಗೂ ಪರಿಚಯ ಇಲ್ಲ, ಯಾರೋ ಮಾಡ್ತಿದ್ದಾರೆ ಅಂತ ಹೇಳಿ ಅವರೇ ನನ್ನ ನಂಬರ್ ಹುಡುಕಿ ನಂಗೆ ಫೋನ್ ಮಾಡಿ ದುಡ್ಡು ಹಾಕ್ದವ್ರು ಇದ್ದಾರೆ, ಈಗಲೂ ನಿರಂತರವಾಗಿ ಹಾಕ್ತಾ ಇದ್ದಾರೆ. ಬೆಂಗಳೂರಿನ ಒಬ್ಬರು ಇಂಜಿನಿಯರ್, ಅವರು ವೆಂಕಟೇಶ್ ಶರ್ಮಾ ಅಂತ ಹೇಳಿ, ನಮಗೆ ಗೊತ್ತಿಲ್ಲ, ಅವರಾಗೆ ದುಡ್ಡು ಹಾಕ್ತಾ ಇದ್ದಾರೆ. ಅಕೌಂಟಿಗೆ ಬಂದಾಗ ಅವ್ರು ಯಾರು ಏನೋ ಒಂದು ಡೀಟೇಲ್ಸ್ ತಗೊಂಡು ಅವ್ರಿಗೆ ಫೋನ್ ಮಾಡಿ ಕೇಳಿದ್ದು, ನೀವು ದುಡ್ಡು ಹಾಕಿದ್ರಲ್ಲ ಯಾಕೆ ಅಂತ ಕೇಳಿದಾಗ, ಇಲ್ಲ ನನಗೆ ಯಾರೋ ಹೇಳಿದರು. ಆ ಥರ ಉದಾಹರಣೆ, ಪೂಜಾ ಭಟ್ ಅಂತ ಹೇಳಿ ಶೃಂಗೇರಿಯಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ, ನಮಗೆ ಅವರು ಪರಿಚಯನೇ ಇಲ್ಲ, ಅವರಿಗೂ ನನ್ನ ಪರಿಚಯ ಇಲ್ಲ, ಆದರೆ ಅವರು ಯಾರೋ ಹೇಳಿದ್ದು ಕೇಳಿ ನಂಗೆ ದುಡ್ಡು ಹಾಕ್ತಿದ್ದಾರೆ. ಈ ಥರ ಪ್ರಭಾಮಣಿ ಅಂತ ಬೆಂಗಳೂರಿನವರೊಬ್ರು, ಅವರಿಗೆ ನನ್ನ ಮೇಲೆ ನಂಬಿಕೆ, ಪ್ರವೀಣ ಇಲ್ಲ ಕೆಲಸ ಮಾಡ್ತಾನೆ. ಈ ರೀತಿಯಾದ ಒಂದು 5-6 ಜನ ಪ್ರತಿ ತಿಂಗಳು ಅವ್ರದ್ದೇ ಆದ ಕೊಡುಗೆಯನ್ನು ಕೊಡ್ತಾರೆ. ಹತ್ತತ್ರ ಒಂದು 30-40 ಸಾವಿರದವರೆಗೆ ತಿಂಗಳಿಗೆ ಬರುತ್ತೆ, ಅಕೌಂಟಿಗೆ ಬರುತ್ತೆ. ಅರ್ಜೆಂಟಿಗೆ ದುಡ್ಡು ನನ್ನ ಕೈಲಿ ಇಲ್ದಿದ್ದಾಗ ಅದು ಉಪಯೋಗ ಆಗುತ್ತೆ. ಹಾಗಾಗಿ ಮತ್ತೆ ನೋಡಿ ವೀಕ್ಷಕರೇ, ಒಂದಷ್ಟು ಜನ ಸಹಾಯ ಮಾಡಿದಿರಿ, ನಾವು ಮೇಲ್ಗಡೆ ಟೆಕ್ಸ್ಟಲ್ಲಿ ಹಾಕಿದ್ದೀವಿ ನಂಬರು, ಇವರು ಪ್ರವೀಣ್ ಖಂಡೆ ನಂಬರ್ ಹಾಕೋದು ಮರ್ತಿದ್ದಾರೆ, ಈಗ ಹಾಕ್ತಾರೆ. ಬಟ್ ನಿಮಗೆ ಗೋಶಾಲೆಗೆ ಬಾಳೆಹೊನ್ನೂರು ಶಾಖೆ ಕೆನರಾ ಬ್ಯಾಂಕು ಅಕೌಂಟ್ ನಂಬರು ಐಎಫ್ಎಸ್ಸಿ ಕೋಡು ಎಲ್ಲ ಹಾಕಿದ್ದೀವಿ. ಈಗ ಅಲ್ಲಿ ಈಗ ಅಕೌಂಟ್ ನಂಬರು ಹಂಗೆ ಈಗ ಮಾಹಿತಿಗಾಗಿ ಅಂತ ಅವೀನ್ ಟಿವಿ ನಂಬರ್ ಇದೆ, ಅದು ಇರಲಿ. ಬಟ್ ಜೊತೆಗೆ ಪ್ರವೀಣ್ ಖಂಡೆ ಅವ್ರ ನಂಬರ್ನ ಈಗ ಮೆನ್ಷನ್ ಮಾಡ್ತಾರೆ. ನೀವೇನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಿಮಗೆ ಅಥವಾ ದನ ತಂದುಬಿಡ ಅಂತ. ಈಗ ಸರ್, ಈಗ ಏನು ನನ್ನನ್ನು ಸೇರಿಸ್ದಂಗೆ ಸ್ವಲ್ಪ ನಾವು ಈಗ ಗೋ ಸಾಕೋದ್ರಲ್ಲಿ ಸೋಮಾರಿಗಳೇ, ಹಾಗಾಗಿ ನಾವೇನಾದ್ರು ಮನಸ್ಸು ಮಾಡಿ ಈ ಗೋವುಗಳನ್ನ ಕೊಡಬೇಕು ತಂದುಬಿಡಬೇಕು ಅಂದರೆ ಅದಕ್ಕೇನು ಪ್ರೊಸೀಜರ್ ಸರ್? ಇಲ್ಲ, ಏನೂ ಇಲ್ಲ. ಈಗ ಮೂಡಿಗೆರೆ ಅಂತ ಬರ್ತ ಮೊನ್ನೆ ನಿಮ್ಮ ಟಿವಿಯಲ್ಲಿ ಒಂದು ಇಂಟರ್ವ್ಯೂ ಮಾಡಿದ್ರಲ್ಲ, ಅದು ನೋಡಿದ್ಮೇಲೆ ಇಬ್ಬರು ಫೋನ್ ಮಾಡಿದ್ರು ಮೂಡಿಗೆರೆ, ನಂಗೆ ಮನೇಲಿ 1-2 ತನ ಜಾಸ್ತಿ ಇದೆ ಕಳಿಸ್ಲ, ಕಳಿಸಿ, ನೀವು ವೆಹಿಕಲ್ಲಿಗೆ ಹಾಕ್ಕೊಳ್ಳಿ, ತಂದು ನಮ್ಮಲ್ಲಿ ಇಳಿಸಿ, ನಮ್ಮಲ್ಲಿ ಒಂದು ಫಾರ್ಮ್ ಇರುತ್ತೆ, ಈ ಇಂತಿಂಥ ದನ ನಮ್ಮದು, ನಾವು ನಮ್ಮ ಸ್ವಯಿತ ಇಚ್ಛೆಯಿಂದ ಕೊಡ್ತಾ ಇದ್ದೀವಿ. ಅದೊಂದು ಫಾರ್ಮಲ್ಲಿ ಒಂದು ಆಧಾರ್ ಕಾರ್ಡು, ನಿಮ್ಮ ಮೊಬೈಲ್ ನಂಬರು, ಒಂದು ಸೈನ್ ಹಾಕ್ಕೊಟ್ಟು ಹೋಗ್ಬಿಟ್ರೆ ಮುಗೀತು, ಯಾವುದು ಹಣ ಕೊಡಬೇಕಾಗಿದ್ದಿಲ್ಲ. ಒಂದೇ ರಿಕ್ವೆಸ್ಟ್ ಏನು ಅಂದರೆ, ನಿಮ್ಮ ಮೂಲಕ ನಾವು ದನವನ್ನು ಗೋವನ್ನು ತಂದು ಬಿಡೋವರಿಗೆ ಕಾಯಿಲೆ ಇದ್ದರೆ ತಂದು ಬಿಡಬೇಡಿ. ಅಕಸ್ಮಾತ್ ಬಿಟ್ಟರು, ಅನಿವಾರ್ಯವಾಗಿ ಬಿಡ್ತೀರಿ ಅಂತಂದರೂ ನಾವು ತಗೊಳ್ತೀವಿ, ಆದರೆ ಹೇಳಿಬಿಡಿ ಇಂಥ ಕಾಯಿಲೆ ಇದೆ ಅಂತ ಹೇಳಿಬಿಡಿ. ಕಾಲು ಮುರಿದು ಹೋದ್ರೆ ಗೊತ್ತಾಗುತ್ತೆ, ಕಣ್ಣು ಹೋದ್ರೆ ಗೊತ್ತಾಗುತ್ತೆ, ಆದರೆ ಒಳಗೆ ಕಾಯಿಲೆ ಇದ್ರೆ ಗೊತ್ತಾಗಲ್ಲ. ಯಾಕಂದ್ರೆ ಇಡೀ 200 ಜನ ಅದರಲ್ಲಿ ಒಂದು ಈಗ ಮೊನ್ನೆ ಕಾಲುಬಾಯಿ ರೋಗ 130 ಜನಕ್ಕೆ ಸ್ಪ್ರೆಡ್ ಆಯಿತು. ನಾವು ದಿನ ಆ 130 ಜನಕ್ಕೆ ಹಲ್ಲು ಉಜ್ಜೋದು, ಕಾಲು ಉಜ್ಜೋದು ಇದೆಲ್ಲ ಮಾಡಬೇಕಾದ್ರೆ ಆವಾಗ ನಮಗೆ ಸಿಟ್ಟು ಬರಕ್ಕೆ ಶುರು ಆಗುತ್ತೆ. ಹಾಗಾಗಬಾರ್ದು, ಯಾವುದೇ ಪ್ರೊಸೀಜರ್ ಇಲ್ಲ, ವೆಹಿಕಲ್ಲಿಗೆ ಹಾಕ್ಕೊಳ್ಳಿ, ತಂದು ಬಿಡಿ. ಇನ್ ಕೇಸ್ ವೆಹಿಕಲ್ಗಳು ಅದು ಇದು ಅಂತಿದ್ರೆ ನಮ್ಮ ಕಾರ್ಯಕರ್ತರು, ಭಜರಂಗಳದ ಕಾರ್ಯಕರ್ತರು ಇದ್ದಾರೆ, ಅವ್ರಿಗೆ ಹೇಳ್ತೀನಿ, ತಂದು ಕೊಡ್ತಾರೆ. ಅವ್ರ ಬಾಡಿಗೆಯನ್ನು ಅವ್ರು ಕೊಟ್ಟರಾಯ್ತು ಅಷ್ಟೇ. ಈಗ ಒಬ್ರು ದನ ತಂದು ಬಿಡ್ತಾರೆ, ಆಮೇಲೆ ಏನೋ 1-2 ವರ್ಷ ಮೇಲೆ ವಾಪಸ್ ಕೇಳಕ್ ಬರ್ತಾರೆ? ಇಲ್ಲ, ಕೊಡಲ್ಲ, ವಾಪಸ್ ಕೊಡೋ ಪ್ರಶ್ನೆ ಇಲ್ಲ.
ನಮ್ಮ ನನ್ನ ಘೋಷವಾಕ್ಯ ನಿಮಗೆ ಅನುಪಯುಕ್ತ ದನಗಳನ್ನ ತಂದ್ಕೊಡಿ ಅಂತ. ನಿಮಗೆ ಉಪಯುಕ್ತ ಅಂತಲ್ಲ, ಈಗ 3 ತಿಂಗಳು ಬಿಟ್ಟು ಹಾಲು ಕೊಡ್ತಾವೆ ಅದು ಉಪಯುಕ್ತನೇ, ಮಧ್ಯದಲ್ಲಿ ಗ್ಯಾಪ್ ಇದೆ ಅಷ್ಟು ಬಿಟ್ರೆ ಅದು ಉಪಯುಕ್ತನೇ. ನಿಮಗೆ ಇನ್ನು ಅದು ಕರುನೇ ಹಾಕಲ್ಲ, ಇನ್ನು ಊಟಗೆ ಬರಲ್ಲ, ಕಣ್ಣು ಕಾಣಲ್ಲ, ಕಾಲು ಮುರಿದೋಗಿದೆ, ಸರಿ ಮಾಡೋಕ್ಕೆ ಆಗಲ್ಲ, ಅನುಪಯುಕ್ತ ದನಗಳನ್ನು ತಂದ್ಕೊಡಿ. ಹಾಲು ಕೊಡೋ ದನಗಳನ್ನು ತಂದ್ಕೊಟ್ರೆ ನಂಗೆ ಆಗಲ್ಲ, ನಾನು ಕರೆಯೋದು ಇಲ್ಲ ಹಾಲನ್ನ, ಹಾಗಿರೋದ್ರಿಂದ ವಾಪಸ್ ಕೊಡಲ್ಲ. ಯಾಕೆ ಆ ಕಂಡೀಷನ್? ಯಾಕೆ ಅಂದರೆ ಫಸ್ಟ್ಗೆ ನಮ್ಮ ಭದ್ರಂಗಿಳ ನಮ್ಮ ಪರಿಸರ ಸಂಸಾರ ದೊಡ್ಡದು, ಒಂದಷ್ಟು ಕಾರ್ಯಕರ್ತರು ಬಂದು ಹಣ ಒಂದು ಊಟಗೊಂದು ಹಣ ಸಾಕಕ್ಕೊಂದು ಅಂತ ಒಂದು 16-20 ದನಗಳನ್ನು ಕೊಟ್ಟೆ. ಕೊಟ್ಟು ಒಂದಿನ ಮಾಗುಂಡಿಯಲ್ಲಿ ಯಾರೋ ಮಹಾಶಯರು ದನ ಕೊಡಕ್ಕೆ ಬಂದವನಿಗೆ ಹೇಳಿಬಿಟ್ಟಿದ್ದಾರೆ, ಅಲ್ಲಿ ಯಾಕೆ ಕೊಡ್ತೀರಿ, ಅವ್ರು ಮಾರ್ಕೊಂಡು ತಿಂತಾರೆ ಅಂತ. ಅದು ನನ್ನ ಕಿವಿಗೆ ಬಿತ್ತು. ಪುಣ್ಯಕ್ಕವನು ನನಗೆ ಹೆಲ್ಪ್ ಮಾಡ್ದ, ಬೇಗ ಆರೋಪ ಮಾಡಿ ಹೇಳಿದ್ ಒಳ್ಳೆದಾಯ್ತು. ಹಾ, ತಕ್ಷಣ ನಾನೇನ್ ಮಾಡ್ದೆ, ಇನ್ಯಾರಿಗೂ ದನ ಕೊಡೋದಿಲ್ಲ ಅಂತ ಹೇಳಿ 8277010909 ಹಾಗಾಗಿ ನಾನು ಯಾವುದೇ ದನಗಳನ್ನ ಇನ್ನು ಕೊಡೋದಿಲ್ಲ ಅಂತ ಹೇಳಿ ಈಗೊಂದು 8-9 ತಿಂಗಳಿಂದ ನಿಲ್ಲಿಸ್ಬಿಟ್ಟೆ. ಇಲ್ಲಾಂದ್ರೆ ಹಾಲು ಕೊಡೋ ದನಗಳು ನನಗೆ ಬೇಡ. ಬಂದವನ್ನ ಯಾರೋ ಕಳ್ಕೊಂಡು, ನಾನು ಅವ್ರಿಗೆ ಹೇಳ್ತಿದ್ದೆ ಹಾಲು ನಿಮಗೆ ಬೇಡ ಅಂದಾಗ ವಾಪಸ್ ನಂಗೆ ಕೊಡ್ಬೇಕಪ್ಪ ಅಂತ. ಯಾವಾಗ ಮಾಗುಂಡಿ ಇಲ್ಲಿ ಒಬ್ಬ ಈ ಥರ ಆರೋಪ ಮಾಡ್ದ, ಪುಣ್ಯಕ್ಕೆ ಅವನಿಗೆ ಯಾರು ದನ ತಂದ್ಬಿಡೋವನಿಗೆ ನನ್ನ ಬಗ್ಗೆ ವಿಶ್ವಾಸ ಇತ್ತು, ತೀರ್ಥಳ್ಳಿ ಅವನು, ಇಲ್ಲ ನನಗೆ ಪ್ರವೀಣ ಗೊತ್ತು ಅವನು ಹಾಗೆಲ್ಲ ಮಾಡೋನಲ್ಲ ಅಂತ ಬಂದು ನನ್ನ ಕೈಲಿ ನೇರ ಹೇಳ್ದ, ಪ್ರವೀಣ ಈ ಥರ ಒಂದು ಯಾರೋ ಹೇಳಿದರು, ನನಗೊಂದು ಪರಿಚಯ ಇಲ್ಲ. ನನಗೆ ಆಗ ರಿಯಲೈಸ್ ಆಯಿತು, ಪ್ರಪಂಚ ಒಂದೇ ಥರ ಸ್ವೀಕಾರ ಮಾಡಲ್ಲ, ಅವ್ರವ್ರ ದೃಷ್ಟಿಗೆ ಸ್ವೀಕಾರ ಮಾಡುತ್ತೆ. ಸೊ ನಾನು ಇನ್ನು ದನ ಕೊಡಬಾರ್ದು ಅಂಥೇಳಿ ಅಲ್ಲಿಂದ ಕಂಡೀಷನ್, ಯಾವುದೇ ಕಾರಣಕ್ಕೂ ನನ್ನ ಬೇಲಿ ದಾಟಿ ಹೋಗಬಾರ್ದು. ಒಂದು ಸರ್ ನಾನು ನೋಡಿದ ಹಾಗೆ ಒಂದು 4-5 ದನ ನೋಡಿದ್ರು ಒಂದು ಕರು ಇರುತ್ತೆ ಅಲ್ಲಿ. ಈಗ ಸಾಮಾನ್ಯವಾಗಿ ಒಂದು 20-25 ದನ ಇದ್ರು 3-4 ಕರುಗಳು ಇರ್ತವೆ ಸರ್ ಹಾಲುಗಳು, ಬಟ್ ನಿಮ್ಮಲ್ಲಿ ಅಷ್ಟು ದನಗಳನ್ನ ನೋಡಿದ್ವಲ್ಲ ಎಲ್ಲೂ ಕರುಗಳೇ ಇರಲಿಲ್ಲ ಸರ್. ಇಲ್ಲ, ನಾವು ನೀವು ಬಂದಾಗ ಮಳೆ ಇತ್ತು, ನಾವು ಆಚೆ ಭಾಗಕ್ಕೆ ಹೋಗಿಲ್ಲ. ಕರು ಹಾಕಿರೋ ದನ ಹಾಲು ಕೊಡುವಂಥವೆಲ್ಲ ಆಚೆ ಹಟ್ಟಿಲಿ ಇರ್ತವೆ. ಇಲ್ಲಿದ್ದವು ನೀವು ನೋಡಿದ ಭಾಗದಲ್ಲಿ ಇದ್ದವೆಲ್ಲ ಹೋರಿಗಳು. ಯಾಕೆ ಹೋರಿಗಳನ್ನು ಆಚೆ ಬಿಡಲ್ಲ ಅಂದರೆ ಅವು ದನಗಳಿಗೆ ಹಿಂಸೆ ಮಾಡಿ 2 ದನಗಳು ಸತ್ತೋಗ್ಬಿಟ್ಟು, ಹಾಗಾಗಿ ನಾವು ಅವೆರಡನ್ನೂ ಏಕತ್ರ ಬಿಡಲ್ಲ. ದನ ಕರು ಹ್ಯಾಂಡಿಕ್ಯಾಪ್ಟ್ಗಳು ಆಚೆ ಇರ್ತವೆ, ಕಣ್ಣು ಕಾಣದೇ ಇದ್ದ ಒಂದು 3 ಇದ್ದಾವೆ, ಕಾಲಿಲ್ಲದೆ ಇದ್ದದ್ದು ಇದೆ, ಇಲ್ಲೆಲ್ಲ ಕಷ್ಟಪಟ್ಟು ಓಡಾಡ್ಕೊಂಡು ಮೆನ್ಕೊಂಬರ್ತಾವೆ ಅನ್ನೋನ ನಾನು ಬೇಲಿ ಹೊರಗೆ ಬಿಟ್ಟಿರ್ತೀನಿ. ಇನ್ನು ಕೇಳಿ, ಈಗ 17 ಕರುಗಳಿದ್ದಾವೆ ಅಂದರೆ ಅದಷ್ಟು ನನ್ನ ತೋಟದಲ್ಲೇ ಹಾಕಿದ್ದು. ನಮ್ದು ವರ್ಗೀಕರಣ ಇದೆ, 1 ವರ್ಷ 4 ತಿಂಗಳವರೆಗೆ ಅದು ಕರು ಆಗಿರುತ್ತೆ, 1 ವರ್ಷ 4 ತಿಂಗಳಾದ್ಮೇಲೆ ಒಂದು ಹೆಣ್ಣಾಗಿದ್ರೆ ದನದ ಜೊತೆಗೆ ಸೇರುತ್ತೆ, ಗಂಡ ಆದರೂ ಹೋರಿಗಳ ಜೊತೆ ಸೇರುತ್ತೆ. 17 ಕರುಗಳು ಈಗ ನನ್ನ ಪ್ಲೇಸಲ್ಲಿದೆ. ಈಗೊಂದು ವಾರದ ಹಿಂದೆ ನಂದೇ ಒಂದನ ಎಸ್ಕೇಪ್ ಆಗಿ ಹುಯಿಗೆರೆ ಸರ್ಕಲಲ್ಲಿ ದನ ಕರು ಹಾಕಿತ್ತು, ಅದನ್ನು ಹೊಡ್ಕೊಂಬಂದಿದ್ದಾರೆ. ಹಾಗಿದ್ದು ಇದು ಕರುಗಳು ಇದ್ದಾವೆ. ಇನ್ನೊಂದು ತಳಿ ನೋಡಿದೆ ಅವತ್ತು, ಗೀರ್ ಅಂತೇಳಿ, ನೀವು ಹೇಳಿರಿ ಸ್ವಲ್ಪ ಡೇಂಜರ್ ಇದು, ದೂರ ಇರಿ ಅಂತ. ಈಗ ಗೊತ್ತಾಗದೇ ನೀವು ಯಾವುದೋ ಒಂದು ತಲೆಬಿಸಿಲೋ ಆ ಪ್ರಾಣಿಯ ಪ್ರೀತಿನಲ್ಲೋ ಎಲ್ಲೋ ಇರ್ತೀರಿ ಅಷ್ಟು ದನಗಳ ಜೊತೆನಲ್ಲಿ, ಆಗ ಅದು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿಲ್ವ? ಮಾಡ್ತಾರೆ. ಈಗ ನಿನ್ನೆ ತನ್ನೋಡಿ ಎಸ್ಟೇಟ್ನ ಸೌಕರ್ ಒಂದು 2 ಹೋರಿಗಳನ್ನು ಕಳಿಸಿದ್ದಾರೆ. ಅವು ಹೇಗಷ್ಟು ಪ್ರಮಾಣದಲ್ಲಿ ಅಂದ್ರೆ ತೋಟದಲ್ಲಿ ಮೆಂದವು ಹಾಗೆ ಬರ್ತವೆ, ಅವನ್ನ ಹಿಡಿದು ನಿಲ್ಸಕ್ಕೆ 15 ಜನ ಬೇಕು, 15 ಜನ ಹಿಡಿದ್ರು ನಿಲ್ಲಲ್ಲ ಅಂತ ಹೋರಿಗಳು. ಆ ಥರ ಅಟ್ಯಾಕ್ಗಳು ಆಗ್ತವೆ. ಈಗ ಮೊನ್ನೆ ನಿಮ್ಮ ಕೈಲಿ ಮಾತಾಡಿದ ಒಬ್ಬ ವರ್ಕರ್, ಅವನಿಗೆ ಒಂದು ಹೋರಿ ಒದ್ದು ಈ 10 ದಿನದಿಂದ ಕುಂಟಾ ಕಂಡೆ ತಿರುಗ್ತಿದ್ದಾನೆ. ಆ ಥರ ಡ್ಯಾಮೇಜ್ಗಳು ಆಗ್ತಾ ಇರ್ತವೆ, ನಮ್ಮನ್ನು ತೆಗೆದು ದೂಡಾಗ್ತವೆ, ಏನೇನೋ ನಡೀತವೆ. ಬಟ್ ಅವು ಮುಖ ಪ್ರಾಣಿಗಳು, ಅವ್ದೇನೋ ಒಂಚೂರು ಹುಲ್ ಕಮ್ಮಿ ಆಗಿರುತ್ತೆ ಅಥವಾ ಯಾರೋ ಎರೆದಿರ್ತವೆ, ಅದು ತಂದು ನಮ್ಮ ಮೇಲೆ ಹಾಕ್ತವೆ. ಅವು ಅದೇನೋ ಬೈದರೆ ಏನೋ ಹೇಳಿದಲ್ಲ, ಅದಕ್ಕೇನು ಗೌರಿ ಅಂತ ಹೇಳಿ ಒಂದು ಗೀರ್ ಇದೆ, ಅದು ನನಗೆ ನನ್ನ ಕಾರ್ಯಕರ್ತ ಒಬ್ರು ಅನಿಲ್ ಅಂತ ಕೊಟ್ಟೆ, ಅವರು ಫ್ರೀ ಆಗಿ ನಂಗೆ ಒಂದು 4 ತಿಂಗಳು ಕರನ್ ಕೊಟ್ಟಿದ್ರು. ಅದು ಅನಿಲನ್ ತರನೇ ಸ್ವಲ್ಪ ರೌಡಿ, ಅನಿಲನು ಹಂಗೆ ಮಾತಾಡ್ತೀರಿ ಹೊಡಿತೀನಿ ಅಂತ. ಅವರು ಸ್ವಭಾವತಃ ಕೋಟೆ ಅಂತಂದ್ರೆ ಸ್ವಭಾವತಃ ಒಂದು ಸ್ವಲ್ಪ ತಿರುಗಿ ನಿಲ್ಲೋಂದು ಜಾಯಮಂದ, ಅವರು ಸಾಕಿದ್ದಾದ್ರಿಂದ ಅವ್ರ ತರ ಅದು 4 ತಿಂಗಳಿಂದ ಸಾಕಿದ್ರು ನನ್ನನ್ನು ಏನು ಬಿಡಲ್ಲ. ಅದು ದೇರ್ಸಿ ಕುಣಿದು ಮೈ ಮೇಲೆ ಕುಣಿದು ಕೊಲೆ ಪ್ರಯತ್ನನೂ ಮಾಡುತ್ತೆ. ಅಂಥದ್ದು ಒಂದು 2 ದನ ಇದ್ದಾವೆ. ಇನ್ನೊಂದು 2 ಬಂದು ಅದನ್ನ ಕಾಂಡೆಗೆ ತಗೊಂಡೋಗಿ ಕಟ್ಟಿದ್ದೀನಿ. ಅವು ಹೆಂಗಸರಿಗಿಂತ ಹೆಚ್ಚಿಗೆ ನಾಚಿಗೆ. ಯಾವ ಇನ್ನೊಂದು ದನ ನೋಡ್ಬಿಟ್ರೆ ಅವು ಹಟ್ಟಿಯಿಂದ ಹೊರಗೆ ಬರಲ್ಲ, ಹತ್ರದಲ್ಲಿ ಒಂದು ದನ ಬಂದ್ಬಿಟ್ರೆ ಉರುಳಾಡ್ಬಿಡ್ತಾವೆ. ಅವ್ನು ಸಿಂಗಲ್ ಇಡಬೇಕು ಆ ಥರದ್ದು ತಗೊಂಡೋಗಿ ಈಗ ಕಾಂಡೆ ಮನೇಲಿ ಕಟ್ಕೊಂಡಿದ್ದೇನೆ. ಈ ಥರ ವಿಚಿತ್ರ ಸ್ವಭಾವದವು ಇರ್ತವೆ.
ಬಟ್ ಅದೊಂದು ಗೋಲೋಕ ಅಂತ ಹೇಳ್ತಾರೆ, ಲೋಕ ಹೌದು, ಕೊಟ್ಟಿಗೆ ಅಥವಾ ತೋಟ ಅಲ್ಲ, ಅದು ಗೋಲೋಕನೇ. ಅಲ್ಲಿ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಶರೀರಕ್ಕೆ ಆರೋಗ್ಯ ಇರುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಈಗ ಭೂಲೋಕದಲ್ಲೊಂದು ಗೋಲೋಕ ಖಂಡಿತ. ಓಕೆ ಸರ್, ಈಗ ಬರೀ ಅದು ಹೇಳಿದ್ನಲ್ಲ ಅಯ್ಯೋ ಪಾಪ ಅಂತ ಲಿಪ್ ಸಿಂಪತಿ ಇದ್ದಂಥ ಈ ಒಂದು ವ್ಯವಸ್ಥೆ ಒಳಗಡೆ ಈಗ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನೀವು? ಈಗ ಒಂದು ವರ್ಷ ರಿಜಿಸ್ಟರ್ ಆಗಿ ಒಂದು ವರ್ಷ ಎಂಟು ಅಲ್ಲ, ಈಗ ಶುರು ಮಾಡಿ 2.5 ವರ್ಷ ಆಯ್ತು. 2.5 ವರ್ಷದಲ್ಲೇ ಇವತ್ತೊಂದು 220-300 ಮೇಲೆ ದನ ಸಾಕಿದ್ರೆ ಕೆಲವು ಓಡೋಗಿರ್ಬೋದು, ಸತ್ತೋಗಿರ್ಬೋದು, ಏನೇ ಆಗಲಿ ಅದರಲ್ಲಿ ಯಾವುದೇ ಥರದ ಲಾಭ ಇಲ್ಲದೆ, ಆದರೆ ನೀವು ಒಂದು ಹೇಳಿರಲ್ಲ ಅವನು ಯಾರಿಗೋ ಮಾರ್ತಾನೆ ಮರೆ ಅಂತ. ಇನ್ನಿದ್ನೂ ಹೇಳ್ತಾರೆ ಟ್ರಸ್ಟಲ್ಲಿ ದುಡ್ಡು ಬರುತ್ತೆ, ಬೇಕಾದಷ್ಟು ದುಡ್ಡು ಬರುತ್ತೆ ಟ್ರಸ್ಟಲ್ಲಿ. ಹಾಕೋರು ಯಾರು ಸರ್? ನಮಗೂ ಸಂಸ್ಥೆ ನಡೆಸಿ ಅಭ್ಯಾಸ ಇದೆ, ಹಾಕೋರು ಯಾರು ಬೇಕು? ಇವತ್ತು ಹೇಳ್ತಾರೆ ಹೊರತು ಇವತ್ತು ಕೇಳಿದ್ರೆ ಕೊಡೋರಿಲ್ಲ, ಇನ್ನು ಸುಮ್ಮನೆ ಕೂತ್ರೆ ಹಾಕೋರು ಅಂತ ಕೊಡೋರು ಯಾರು ಇಲ್ಲ. ಒಂದು ಎರಡನೇದಾಗಿ ಇವತ್ತಿಗೆ ದಾನ ಅನ್ನೋದು ಒಂದು ಫ್ಯಾಷನ್ ಆಗಿದೆ ಸರ್. ದಾನ ಮಾಡುವವನಿಗೂ ಅವನಿಗೊಂದು ಐಡೆಂಟಿಟಿ ಕೊಡಬೇಕು. ನನ್ನಲ್ಲಿ ಅದಿಲ್ಲ. ನಾವು ನೀವು ಒಂದು 1 ಕೋಟಿ ಕೊಟ್ಟರೆ ನಾವು ಬಂದು ಅದ್ದೂರಿ ಸನ್ಮಾನ ನನ್ನ ಕೈಲಿ, ಅದು ನನಗೂ ಬೇಡ. ಈಗ ನಾವು ನನ್ನ ಹೋರಾಟ ನನ್ನ ಜೀವನದಲ್ಲಿ ನಾನು ಒಂದು MLA ಸೀಟ್ ಕೇಳ್ಬೋದು, ನಮಗೆ ಬೇಡ ಅಂದ್ಬಿಟ್ಟು ನಮಗೆ ಅದಿಲ್ಲ. ಒಂದು ಎರಡನೇದಾಗಿ ನಾನು ಮಾಡೋದು ದೊಡ್ಡದು ಅಂತಂದರೆ ಮಠಮಾನ್ಯಗಳು ಅಥವಾ ಹಿಂದಿನ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ್ದು ಯಾವುದು, ಅವ್ರನ್ನ ನಾವು ಎಲ್ಲಿಡಬೇಕು? ಅದರಿಂದ ಕೇಳದೇ ಇದ್ದರೆ ತುಂಬ ಕಷ್ಟ. ಇನ್ನು ನಾನಂತೂ ಓಪನ್ ಹಾರ್ಟ್ ಅಕೌಂಟಿಗೆ ಬರುತ್ತೆ, ಇಲ್ಲ ಅಂದ್ರೆ ನನ್ನ ಅಕೌಂಟಿಗೆ, ಯಾರು ಪರ್ಸ್ನಲ್ಲಿ ಹಾಕಿದ್ರೆ ನನ್ನ ಅಕೌಂಟಿಗೆ ಹಾಕೋ, ನಂದು ಬೇಕಾದ್ರೆ ತೆಗೆದು ನೋಡ್ಲಿ. ಆಡಿಟಿಂಗ್ ಬಂದಾಗ ಎಲ್ಲರದು ಓಪನ್ ಹಾರ್ಟ್ ಅಲ್ವಾ, ಟ್ರಸ್ಟ್ದು ತೆಗೆದು ನೋಡ್ಲಿ. ನಾವು ಓಪನ್ ದುಡ್ಡು ಮಾಡುವ ಇದಲ್ಲ, ನಾವು ಹೋರಾಟದ ಜೀವನಕ್ಕೆ ಶಕ್ತಿ ಕಮ್ಮಿ ಆಯ್ತು, ಹಾಗಾದ್ರಿಂದ ಈ ದಿಕ್ಕಿಗೆ ಹೋಗೋಣ ಅಂತ ಒಂದು ಸೇವೆ ಕಡೆ ಹೊರಟಿದ್ದೇವೆ. ಆರ್ಥಿಕವಾಗಿ ಸಹಕಾರವನ್ನು ನಮಗೆ ಸಾಧ್ಯವಾದರೆ ನೀಡಿ, ಇಲ್ಲ ಅಂತಂದ್ರೆ ಒಂದ್ಸರಿ ಬಂದು ಗೋಶಾಲೆ ಹೇಗಿದೆ ಅಂತ ನೋಡಿ ಆಮೇಲೆ ಮಾತಾಡಿ. ನಾನು ಮೊನ್ನೆ ಏನು ಇಂಟರ್ವ್ಯೂಲು ಅದನ್ನೇ ಹೇಳಿದ್ದೆ, ನ್ಯೂಸ್ ಮಾಡಿದಾಗ್ಲೂ ಹೋಗಿ ಒಂದ್ಸರಿ ನೋಡಿ ನೋಡಿ, ನೀವೇನು ದುಡ್ಡು ಕೊಡಬೇಕಾಗಿಲ್ಲ, ಬಂದು ನೋಡಿ, ನಾನೇ ಕಾಫಿ ಕೊಡ್ತೀನಿ. ಬೈಯದಾರು ಬೈರಿ, ತೊಂದರೆ ಇಲ್ಲ, ಆದ್ರೆ ನೋಡಿ ಬೈರಿ, ನೋಡಿ ನೋಡಿ. ನಾವು ಬಂದಿದ್ವಿ ಇವತ್ತು, ಬೆಲ್ಲದ ಕಾಫಿ ಕುಡಿದಿದ್ವಿ, ಚೆನ್ನಾಗಿತ್ತು. ಇರಲಿ ಸರ್, ಈಗ ಮಾತಾಡ್ತಾ ಹೋದ್ರೆ ನಿಮ್ಮ ಜೊತೆ ನೀವು ಸ್ವಲ್ಪ ನಿಧಾನಕ್ಕೆ ಕೂಲಾಗಿ ಮಾತಾಡೋದ್ರಿಂದ ಒಂದು ದಿನ ಆದರೂ ಸಾಲ ಮಾತಾಡ್ತೀರಿ, ಹಾಗಾಗಿ ನಿಮ್ಮಲ್ಲಿ ತುಂಬ ವಿಚಾರಗಳಿದೆ, ಅದನ್ನು ಇನ್ನೊಂದು ದಿವಸ ಮಾತಾಡೋಣ. ಈಗ ಗೋಶಾಲೆ ಬಗ್ಗೆ ಒಂದು ನಮ್ಮ ಕನ್ನಡ ನಾಡಿನ ಜನತೆಗೆ ಅಥವಾ ನಮ್ಮ ಜಿಲ್ಲೆಯ ಜನತೆಗೆ ಅಥವಾ ಗೋಪ್ರಿಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ಒಂದು ನಾವು ಆಧುನಿಕ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗಿದ್ದೇವೆ. ನಾವೀಗ ಹಳೆಯ ಪುರಾಣಗಳನ್ನು ಹೇಳಿದರೆ ಇವು ಧಣೆಬಾರ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಆದರೆ ಇವತ್ತಿನ ನಮ್ಮ ಜೀವನ, ನಮ್ಮ ಶರೀರ ಶುದ್ಧಿಗೆ ನಾವು ವಾಪಸ್ಸು ನಮ್ಮ ಹಿಂದಿನ ತಲೆಮಾರಿನ ಜೀವನ ಶೈಲಿಗೆ ಹೋಗೋದು ಅನಿವಾರ್ಯ. ಕೊರೋನಾ ಬಂದಾಗ ನಾವು ಗಿಡಮೂಲಿಕೆಗಳನ್ನು ಹುಡುಕಿದ್ವು, ಡೆಂಗ್ಯೂ ಬಂದಾಗ ಹುಡುಕ್ತೀವಿ, ಕಾಲರ ಬಂದಾಗ ಹುಡುಕಿದ್ವು, ಆದರೆ ಅದು ಮುಗಿದ ತಕ್ಷಣ ನಾವು ಮತ್ತೆ ಜಂಕ್ ಫುಡ್ ಕಡೆ ಅಥವಾ ಆಧುನಿಕ ಜೀವನದ ಕಡೆ ಹೋಗ್ತೀವಿ. ಮನೆ ಬೆಂಗಳೂರಿನ ಜನಕ್ಕೆ ನಾನು ಹೇಳಲಿಕ್ಕಾಗಲ್ಲ, ನಮ್ಮ ಮಲೆನಾಡು ಪರಿಸರದಲ್ಲಿ ಇರ್ತಕ್ಕಂತಹ ನನ್ನ ಚಿಕ್ಕಮಗಳೂರಿನ ಜನತೆ ಮನೆ ಲಕ್ಷಾಂತರ ರೂಪಾಯಿ ಹಾಕಿ ಕಟ್ಟುವಾಗ ಪಕ್ಕದಲ್ಲಿ ಒಂದು 10-20 ಸಾವಿರ ಹಾಕಿ ಒಂದು ಕೊಟ್ಟಿಗೆ ಕಟ್ಟಿ ಒಂದು ದನವನ್ನು, ಒಂದು ಪರಿವಾರವನ್ನು, ಬರೀ ಒಂದು ದನ ಸಾಕ್ಬಾರ್ದು, ಅದರದ್ದೊಂದು ಕುಟುಂಬ ಇರಬೇಕು, ಅದಕ್ಕೊಂದು ಗಂಡು ಹೆಣ್ಣು ತನ್ನ ಮಕ್ಕಳು ಎಲ್ಲ ಇರಬೇಕು. ಅದನ್ನೊಂದು ಸಾಕಿದರೆ ನಿಮಗೆ ಒಂದು ಗೊಬ್ಬರ ಸಿಕ್ಕುತ್ತೆ, ಎರಡನೇದು ಹಾಲು ಸಿಕ್ಕುತ್ತೆ, ಮೂರನೇದು ಅದಕ್ಕಿಂತ ಹೆಚ್ಚಿಗೆ ಅದನ್ನ ಒಂದು 2 ನಿಮಿಷ ನಾವು ಟಚ್ ಮಾಡಿದ್ವು ಅಂದರೆ ಆರೋಗ್ಯಕ್ಕಷ್ಟೇ ಲಾಭ ಇದೆ. ಅದ್ರ ಜೊತೆಗೆ ಅದರ ಒಳ್ಳೆಯ ಏನು ಆಶೀರ್ವಾದ ನಮಗೆ ಸಿಕ್ಕುತ್ತೆ, ಅದು ನಾವು ಈಗ ಗೊತ್ತಾಗಲ್ಲ, ನಾವು ದೇಹ ತ್ಯಾಗದ ನಂತರ ಅದು ನಮಗೆ ಗೊತ್ತಾಗೋದು, ಅದು ನಾವು ನಿಮಗೆ ಹೇಳಕ್ಕೆ ಹೋಗಲ್ಲ. ಆದರೆ ಆರೋಗ್ಯಕ್ಕೆ ತುಂಬ ಮತ್ತು ಪರಿಸರಕ್ಕೆ ತುಂಬ ಪೂರಕವಾದಂತಹ ಒಂದು ಜೀವಿ ಅಂದರೆ ಗೋವು. ಅದನ್ನು ಅದಕ್ಕೋಸ್ಕರ ನಮ್ಮ ಹಿರಿಯರು ಅದನ್ನು ಮಾತೆ ಅಂತ ಕರೆದ್ರು, ಸುಮ್ಮನೆ ಕರೆದಿದ್ದಿಲ್ಲ. ಅರಳಿ ಮರವನ್ನು ದೇವವೃಕ್ಷ ಅಂತ ಕರಿತೀವಿ. ಯಾಕೆ ಕರಿತೀವಿ ಅಂದರೆ ಅದು ಆಕ್ಸಿಜನ್ ಕೊಡುತ್ತೆ ಅಥವಾ ಅದರ ಸುತ್ತ ಸುತ್ತಿದ್ರೆ ಒಳ್ಳೆಯದಾಗುತ್ತೆ. ಗೋವನ್ನು ಯಾಕೆ ಪೂಜೆ ಮಾಡ್ತೀವಿ? ನಾವು ಆನೆನೂ ಪೂಜೆ ಮಾಡ್ಬೋದು, ಹುಲಿನೂ ಪೂಜೆ ಮಾಡ್ಬೋದು, ಆದರೆ ನೈಸರ್ಗಿಕವಾಗಿ ನಮಗೆ ಜೀವನಕ್ಕೆ ಬೇಕಾದ ಎಲ್ಲವನ್ನು ಕೊಡುವ ಪ್ರಾಣಿ ಅಂತಂದರೆ ಗೋವು. ಇವತ್ತು ಪ್ರಶಾಂತ ಸರಳಾಯ ಅಂತ ಹೇಳಿ ಅವರೊಬ್ಬರು ಒಂದು ಮಾಹಿತಿ ಕೊಟ್ಟರು, ಎಂಥ ಉಪಯುಕ್ತ ಮಾಹಿತಿ ಅಂದರೆ ನಮಗೆಲ್ಲ ಗೊತ್ತಿಲ್ಲ, ಈಗೆಲ್ಲ ದನ ಸತ್ತೋಗ್ಬಿಟ್ರೆ ತೆಗೆದುಕೊಂಡೋಗಿ ರೋಡ್ ಸೈಡ್ ಬಿಸಾಕಿ ಬರುವಂಥ ಸಂಸ್ಕೃತಿ ನಮ್ಮ ಹಿಂದೂಗಳಲ್ಲಿ ಬರ್ತಾ ಇದೆ. ಸತ್ತ ಮೇಲೂ ಉಪಯೋಗ ದನ ಅಂತ ಗಾದೆ ಇದೆ, ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಬರಣಿಯಾದೆ ಅಂತ. ಅದು ಈ ಸತ್ತ ಮೇಲೂ ದನ ಉಪಯೋಗ ಹೇಗೆ ಅಂದರೆ, ಒಂದು ದನ ಸತ್ತರೆ
ಅದನ್ನ ಅದರಷ್ಟೇ ಪ್ರಮಾಣದ ಒಂದು ನೀರಿನಲ್ಲಿ, ಅದೊಂದು 50 kg ಇತ್ತು ಅಂದ್ರೆ 50 liter ನೀರಿನಲ್ಲಿ ಹಾಕಿ ಒಂದು ಡ್ರಮ್ಮಲ್ಲೋ ಸಿಮೆಂಟ್ ಟ್ಯಾಂಕ್ನಲ್ಲೋ ಹಾಕಿ ಮುಚ್ಚಿ ಅದಕ್ಕೆ ಬೆಲ್ಲ ಇನ್ನೊಂದು 2-3 ಐಟಮ್ ನೈಸರ್ಗಿಕ ಐಟಮ್ಗಳನ್ನು ಹಾಕಿ 3 ತಿಂಗಳುಗಳ ಕಾಲ ಬಂದ್ ಮಾಡಿಟ್ರೆ ಅದರಲ್ಲಿ ಸಿಕ್ಕುವಂಥ ದ್ರಾವಣ 1 ಲೀಟರಿಗೆ 500 ರೂಪಾಯಿ ಕೊಡ್ತಾರೆ ಅವ್ರು ನನಗೆ ಹೇಳಿದ್ದು. ಅಂದರೆ ಅದು ನಾವು 500 ರೂಪಾಯಿಗೆ ಮಾರದ್ ಬೇಡ, ನಾವು ಎಲ್ಲರೂ ತೋಟ ಮಾಡೋರು, ಕೊನೆ ಪಕ್ಷ ನಮ್ಮ ಗಿಡಗಳಿಗೂ ಆಗುತ್ತೆ. ಹಾಗಾದ್ರೆ ಕಣ್ಣು ಮನೇಲಿ ಸಾಯಿಸಿ ಅಂತ ನಾನು ಹೇಳೋದಲ್ಲ, ಆದರೆ ಸತ್ತ ಮೇಲೂ ನಮಗೆ ಅವಳು ಉಪಯೋಗಕ್ಕೆ ಬರ್ತಾಳೆ. ಸರ್, ದನಗಳು ಇವತ್ತೂ ಇದೆ ಮೂಡಿಗೆರೆ ಹ್ಯಾಂಡ್ ಪೋಸ್ಟ್, 40 ದನಗಳು ಇವತ್ತು ರಸ್ತೆಯಲ್ಲಿ ಇರುತ್ತೆ. ಅದು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು, ಯಾರು ಅದರ ಸಂರಕ್ಷಣೆ ಮಾಡೋರು ಏನು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಅಂಥ ದನಗಳೇನಾದ್ರು ಇದ್ದರೆ ಥ್ರೂ ಪೊಲೀಸು ಕಾನೂನು ಪ್ರಕಾರ ಎಲ್ಲವನ್ನೂ ತುಂಬ್ಕೊಂಡ್ಬಂದಲ್ಲಿ ಬಿಡ್ಬೋದು. ಒಂದು ಇದಕ್ಕೆ ಮಾತ್ರ ಕಾನೂನು ಇರುವಂಥದ್ದು. ನಿನ್ನೆ ಬಾಳೆಹೊನ್ನೂರು ಭದ್ರಾ ಸ್ಟಾಪ್ ಹತ್ರ ಒಬ್ಬ ಲಾರಿ ಅನ್ನ, ನಾವು ಅವನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ರಾತ್ರಿ ಈ ದನಗಳು ಬೆಚ್ಚು, ಅವರಿಗೆ ಗ್ರಾಮ ಪಂಚಾಯತಿಯವರಿಗೆ ಚರಂಡಿ ರಸ್ತೆ ಮಾಡೋದಷ್ಟೇ ದೊಡ್ಡದು ಅಂತ ಆಗ್ಬಿಟ್ಟಿದೆ. ಪೊಲೀಸ್ನವರಿಗೆ ಬಂದೋಬಸ್ತ್ ಮಾಡೋದೇ ದೊಡ್ಡದಾಗಿದೆ. ಒಟ್ಟು ಪರಿಸರದ ಎಲ್ಲ ವಿಚಾರವನ್ನು ಯಾವ ಡಿಪಾರ್ಟ್ಮೆಂಟು ಗಮನಿಸಲಿಲ್ಲ. ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಅನೌನ್ಸ್ ಮಾಡಿ 15 ದಿನನೋ 1 ತಿಂಗಳನ್ನೋ ಕಾಲ್ ಫಾರ್ ಮಾಡಿ ಟೈಮು ಅಷ್ಟರೊಳಗಡೆ ಆಯಾಯ ದನ ಯಾರು ಸಂಬಂಧಪಟ್ಟವ್ರು ಹೊಡ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದರೆ ನಾವು ಕಸ್ಟಡಿಗೆ ತಗೊಳ್ತೀವಿ ಅಂತ ಮಾಡಲಿಕ್ಕೆ ಕಾನೂನಿದೆ. ಗ್ರಾಮ ಪಂಚಾಯತಿಯವರು ಅದನ್ನ ಮಾಡ್ಬೋದು, ಹಿಡ್ಕೊಂಬಂದು ಅಲ್ಲಿ ಸುತ್ತ ಹತ್ತಿರದಲ್ಲಿರೋ ಗೋಶಾಲೆಗೂ ಬಿಡ್ಬೋದು. ಈಗ ಅಷ್ಟೆಲ್ಲ ಗೋಶಾಲೆಗೆ ತಂದು ಬಿಟ್ಬಿಡ್ತಾರೆ ಅಂತ ಹೇಳಿ ಯಾರು ಬಂದಿರಲ್ಲ, 1 ತಿಂಗಳಾದ್ಮೇಲೆ ಅವ್ರ ಓನರ್ ಬರ್ತಾನೆ, ನಂಗೆ ಗೊತ್ತಿಲ್ಲದೇ ಪೊಲೀಸ್ನವ್ರು ತಂದು ಬಿಟ್ಟಾರೆ, ತಗೊಳ್ಲಿಕ್ಕೆ ಅವಕಾಶ ಇಲ್ಲ. ಆವಾಗ ಕಾನೂನಲ್ಲಿ ಒಂದು ಅವಕಾಶ ಇದೆ, ಹಾಗೆ ಬಂದ ಓನರಿಗೆ ಜೈಲಿಗೆ ಹಾಕ್ಲಿಕ್ಕೂ ಅವಕಾಶ ಇದೆ. ಹಾಗೆ ನಂದು ಅಂತ ಹೇಳಿ ಗೋಶಾಲೆಗೆ ಬಂದು ಗಲಾಟೆ ಮಾಡಿದರೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಕಳಿಸಿದ್ರೆ ಅವನ ಮೇಲೆ ಆಕ್ಷನ್ ತಗೊಬೋದು. ಒಂದು ಸಾರ್ವಜನಿಕರಿಗೆ ಧಕ್ಕೆ ಆಗೋ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಯಾವೊಬ್ಬ ಪ್ರಜೆಗೂ ಅಧಿಕಾರ ಇಲ್ಲ. ನಾನು ದೊಡ್ಡವನಿರಲಿ ಸಣ್ಣವನಿರಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದ, ಕಾನೂನು ಇದೆ. ಕೆಲವು ಪೊಲೀಸರಿಗೆ ಗೊತ್ತೇ ಇಲ್ಲ. ಈಗ ಒಂದು ಕಾನೂನಲ್ಲಿ ಒಂದು 50 ರೂಪಾಯಿ ಮೇಲ್ಪಟ್ಟ ಯಾವುದೇ ಜೀವಿಯನ್ನು ನನ್ನ ಪರ್ಮಿಷನ್, ನಾನು ಓನರು ಪರ್ಮಿಷನ್ ಇಲ್ಲದೆ ಅದಕ್ಕೆ ಜೀವ ಹತ್ಯೆ ಆದರೆ 3 ವರ್ಷ ಸಜೆ ಇದೆ. ಅವ್ರಿಗೆ ಗೊತ್ತೇ ಇಲ್ಲ ಈ ರೀತಿಯಾಗಿ ಇದೆ. ಗೋವನ್ನ ತಂದು ಈಗ ನಾನು ಕೆಲವರಿಗೆ ಹೇಳ್ತಾರೆ ನೀವು ತುಮ್ಕಾನ್ ತಂದು ಬಿಡಿ, ಮತ್ತೆ ಯಾರು ಕೇಳ್ತಾರೆ ನೋಡೋಣ. ಅವರಿಗೂ ಬೇಕಾಗಿದೆ, ಒಂದ್ಸರಿ ಹೋದ್ರೆ ಸಾಕು ಅಂತ. ಆ ಹಂತಕ್ಕೆ ಮಲ್ನಾಡು ಗಿಡ್ಡಗಳು ಹಾಗೆ ಇದೆ. ರೋಡ್ ಮನೆಗೆ ಬರೋಕ್ಕೂ ಅವಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಮನೆಯಲ್ಲಿ ಹಟ್ಟಿ ಹೊಂಡ ಇರುತ್ತೆ, ಮನೆ ಒಳಗೆ ಮಾತ್ರ ಟೈಲ್ಸು. ಈ ಕೃಷಿಕರು ಮನೆ ಹಟ್ಟಿಗೆ ಹೋಗಿ ನೋಡಿ, ಎಲ್ಲೂ ಒಂದು 1/2 ಅಡಿ ಜಾಗ ಮಟ್ಟ ಇರಲ್ಲ, ಎಲ್ಲ ಹೊಂಡ ಬಿದ್ದಿರುತ್ತೆ. ಹಾಗಾಗಿ ಅವಕ್ಕೂ ಇಂಟ್ರೆಸ್ಟ್ ಇಲ್ಲ, ಹುಲ್ಲು ಹಾಕಲ್ಲ, ಹಿಂಡಿ ಇಲ್ಲ, ಕಟ್ಟೋರಿಲ್ಲ. ಹಾಗಾಗಿ ಅವ್ರು ರೋಡ್ ವಸತಿ ಆಗಿದೆ. ಹೌದು, ತಪ್ಪಲ್ಲ, ಮೂಕ ಪ್ರಾಣಿಗಳು. ಅದಕ್ಕೆ ಅಂದ್ರೆ ನಾನು ಹೇಳಿದ ಈ ರೋಡಲ್ಲಿ 35-40 ಮೋಸ್ಟ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದ ಅಂತ, ನಮ್ಮನ್ನೆಲ್ಲರೂ ತಗೊಂಡೋಗಿ ಬಿಡಿ ಅಂತ ಎಲ್ಲ ಒಟ್ಟಿಗೆ ಆಗಿದ್ದಾವ್ ನೋಡಿ. ಎರಡು ಇರಬಹುದು, ಮನೆ ಜನ ಪ್ರೊಟೆಸ್ಟ್ ಮಾಡಬಹುದು, ಎಲ್ಲಾರು ಮನೆ ಜನಗಳು ಯಾರು ಹೊಡ್ಕ ಬರಲ್ಲ. ಮತ್ ನೋಡಿ, ಇನ್ನೊಂದು ನಮ್ಮ ಸಮಾಜದಲ್ಲಿ ಅತ್ಯಂತ ಕೆಟ್ಟ ಬುದ್ಧಿ ಕಲಿತಾ ಇದ್ದಾರೆ ಜನ, ಎಷ್ಟು ದುಷ್ಕೃಷ್ಟಿ ಅಂದ್ರೆ, ನಾನು ಕಂಡಿರೋನು, ನಮ್ಮಲ್ಲಿ ನನ್ನ ಮನೆ ದನ ಇದೆ ಅಥವಾ ನನ್ನ ತೋಟದಲ್ಲಿ ದನಗಳು ಬಂದು ಸೇರ್ಕೊಂಡಿದ್ವಿ, ಹಿಡ್ಕೊಂಬಂದು ನಿಮ್ಮೂರಿನ ಸರ್ಕಲಿಗೆ ಬಿಟ್ಟು ಹೋಗೋದು, ನೀವು ನಿಮ್ಮೂರಿಂದ ಹಿಡ್ಕೊಂಡೋಗಿ ಬೇರೆ ಸರ್ಕಲಿಗೆ ಬಿಡೋದು, ಕೊನೆಗಿದ್ನ ಕಸಾಯಿಕನಾಗ ಹೊಡಿಯೋದು, ಕೊನೆ ಸ್ಥಾನ ಅದು. ಅವು ಪ್ರೊಟೆಸ್ಟ್ ಮಾಡ್ತಿರೋದು 2 ಕಾರಣಕ್ಕೆ, 1,000 ರೂಪಾಯಿ ತಗೊಂಡೋಗ್ಬಿಡ್ಲಿ ಅಂತ ಅದು ಇರ್ಬೋದು, ಇಲ್ಲ ಅಂತಾದ್ರೆ ತಗೊಂಡೋಗಿ ಎಲ್ಲರೂ ದೊಡ್ಡಿಗೆ ಹೊಡೀರಿ ಅಂತ. ಈ ದೊಡ್ಡಿ ಇಲ್ಲ ಅಲ್ಲ ಎಲ್ಲರೂ, ಆ ಕಾರಣಕ್ಕೂ ಇರಬಹುದು. ನೋಡಿ, ಯಾವುದೇ ಸ್ಥಾನೀಯರು ಎಲ್ಲ ನಿಮ್ಮ ಮುಖಾಂತರ ನಾನು ಏನು ಹೇಳೋದು, ಸ್ಥಾನೀಯ ಯುವಕರು ಸಂಘಟನೆಯಲ್ಲಿ ಇಲ್ಲಿ ಕೆಲಸ ಮಾಡಿದವರು, ದನ ರೋಡಲ್ಲಿದ್ದಾವೆ ಅಂದರೆ ಒಂದು ನಿಮ್ಮೂರಿನಲ್ಲಿ ಜಾಗೃತಿ ಮಾಡಿ, ನಿಮಗೂ ಅಧಿಕಾರ ಇದೆ, ನಿಮಗೂ ಅಧಿಕಾರ, ಕಾನೂನಲ್ಲಿ ಅವಕಾಶ ಇದೆ. ನೀವೊಂದು ಡಂಗೂರ ಸಾರಿಸಿ, ಒಂದು ಅನೌನ್ಸ್ಮೆಂಟ್ ಮಾಡಿ ಒಂದು ಆಟೋದಲ್ಲಿ, ನಿಮ್ಮ ಸಂಘಟನೆ ಹೆಸರಿನಲ್ಲಿ ನಿಮ್ಮ ನಿಮ್ಮ ದನಗಳನ್ನು ಹೊಡ್ಕೊಂಡು ಹೋಗಬೇಕು, ರೋಡ್ನಲ್ಲಿ ಬಿಡಬಾರ್ದು. ನಾಳೆ ಕೋಮುಗಲ್ಲವೇನೋ ಆಗ್ಬೋದು, ಅದನ್ನ ಯಾರೋ ಒಬ್ಬ ಈಗೆಲ್ಲ ದುಡ್ಬೇಕು ಅಂದಾಗ ಒಂದು ದನನ ಹಾಕೊಂಡು ಹೋಗ್ಬಿಟ್ರು, ಒಂದು 10,000-15,000 ರಾತ್ರಿ ಬೆಳಗಾಗದ್ರೊಳಗೆ ಸಿಕ್ಕುತ್ತೆ, ಅದು ಕೋಮುಗಲ್ಲಬೇಕು ಕಾರಣ. ಇಲ್ಲ, ಯಾವನೊಬ್ಬ ಕಾರಲ್ಲಿ ಬಂದು ಹಿಟ್ಟುಕೊಂಡ ಅಂದ್ರೆ ಅದು ಹೋಗುತ್ತೆ, ಜೊತೆಗೆ ಇವನು ಸತ್ತು ಹೋಗ್ತಾನೆ. ಎರಡು ದೃಷ್ಟಿಯಲ್ಲಿ ಸಾರ್ವಜನಿಕವಾಗಿ ಹೋರಾಡುವ ಪ್ರತಿಯೊಂದು ಸಂಘ ಸಂಸ್ಥೆಗಳು ಇದನ್ನ ಕೈಗೆ ತಗೊಂಡು ಮಾಡ್ಬೋದು. ಹಿಡ್ಕೊಂಡು ಹತ್ರದ ಗೋಶಾಲೆ ಕೊಡಿ, ತೀರ ಎಲ್ಲೂ ಗೋಶಾಲೆ ಇಲ್ಲ ಅಂದ್ರೆ ನಾನಂತೂ ರೆಡಿ ಇದ್ದೇನೆ, ತಂದು ಕೊಡಿ. ಬಾಕಿ ಉಳಿದ ಕಾನೂನು ಹೋರಾಟ ಮತ್ತೆ ನೋಡೋಣ. ಓಕೆ ಸರ್, ಈಗ ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ನಿಮಗೆ ತೊಂದರೆ ಕೊಟ್ಟಿದ್ದೀವಿ, ನೀವು ಬಂದಿರಿ ಕರೆದಾಗ. ನಾವು ಮೊನ್ನೆ ಅಲ್ಲಿಗೆ ಬಂದಿದ್ವಿ, ಬಂದು ಒಂದಷ್ಟು ಮಾಹಿತಿಗಳನ್ನು ಹೇಳಿದಿರಿ. ನಿಮಗೆ ನಮ್ಮ ಅವಿನ್ ಟಿವಿ ಕಡೆಯಿಂದ ಖಂಡಿತ ನಿಮ್ಮ ಮಾಧ್ಯಮದ ಮುಖಾಂತರ, ಯಾಕಂದ್ರೆ ರಾಜ್ಯದ ಮಾಧ್ಯಮಗಳು ದೊಡ್ಡ ದೊಡ್ಡ ಕಳ್ಳರು ಅಥವಾ ದೊಡ್ಡ ದೊಡ್ಡ ನಾಯಕರ ಹಿಂದ್ಗಡೆ ಹೋಗ್ತಾರೆ. ಸ್ಥಾನೀಯವಾಗಿ
ಒಂದು ಪ್ರತಿಭೆಗಳನ್ನು ಅಥವಾ ಒಂದು ಸಾಧಕರನ್ನು ತೋರಿಸುವಂತಹದ್ದು ನಿಮ್ಮಂಥ ಮಾಧ್ಯಮಗಳೇ ಮಾಡಬೇಕು. ಈಗ ಈ ವಿಚಾರ ಪ್ರವೀಣ ಅಥವಾ ಈಗ ನಮ್ಮ ಆಂಗಿರಸ ನಾಗೇಶ್ ಆಂಗಿರಸ ಅಂತ ನೀವು ಒಂದ್ಸರಿ ಸಾಧ್ಯ ಆದರೆ ಹೋಗಿ ನೋಡಿ, ಅವ್ರನ್ನ ಹೇರೂರ ಹತ್ರ ಮಾಡಿದ್ದಾರೆ. ಅವರೆಲ್ಲ ಮಾಡೋದು ನಾವೇನು ಹೇಳ್ಕೊಂಡು ಹೋಗ್ಲಿಕ್ಕಾಗಲ್ಲ, ತಿಳಿಸುವಂಥದ್ದು ಸ್ಥಾನೀಯ ಪ್ರತಿಯೊಬ್ಬರು. ಈಗ ನೀವು ವಾರಕ್ಕೊಬ್ಬರನ್ನಾರು ಕರೆದು ಮಾತಾಡ್ತಿರ್ತೀರಿ, ಅವರವರ ಸಾಧನೆಗಳನ್ನು ಅಥವಾ ಅವ್ರ ಜೀವನ ಘಾತೆಗಳನ್ನು ನೀವು ಸಮಾಜಕ್ಕೆ ಕೊಡ್ತೀರಿ, ಇದರಿಂದ ಪ್ರೇರಣೆ ಆಗಿ ಒಂದಷ್ಟು ಸಾಧಕರು ಇನ್ನು ಹೊಸೊಬ್ರು ಬರ್ತಾರೆ. ಇದು ನಿಮ್ಮಂತಹ ಮಾಧ್ಯಮಗಳಿಂದನೇ ಸಾಧ್ಯ. ದೊಡ್ಡವರೆಲ್ಲ ದೊಡ್ಡವ್ರನ್ನ ತೋರಿಸ್ತಾರೆ, ನಾವು ಈಗ ಯಡಿಯೂರಪ್ಪ ಆಗೋ ಕಾಲ, ಸಿದ್ದರಾಮಯ್ಯ ಆಗೋ ಕಾಲ, ಹಾಗಾಗಿ ನಾವು ಮನೇಲಿ ಕೂರಕ್ಕಾಗಿ. ನಿಮ್ಮಂತಹ ಮಾಧ್ಯಮದಿಂದ ಸಣ್ಣ ಸಣ್ಣ ಪ್ರಯತ್ನಗಳನ್ನು ತೋರಿಸಿದ್ರೆ ಇನ್ನೊಬ್ಬ ಹುಟ್ಟುಕೊಳ್ತಾನೆ, ನಾನು ಮಾಡೋಣ, ನನ್ನ ಲೆವೆಲಿಗೆ ನಾವು ಮಾಡೋಣ ಅನ್ನೋ ಒಂದು ವಾತಾವರಣ ಆಗುತ್ತೆ. ನಿಮ್ಮ ಹೋರಾಟ ಮತ್ತು ಎಲ್ಲ ಜೀವನಗಳನ್ನು ನಮಗೂ ಪರಿಚಯ ಇರುವುದರಿಂದ ನಿಮ್ಮ ಸಂಸ್ಥೆ ದೊಡ್ಡದಾಗಿ ಬೆಳೀಲಿ, ಇನ್ನೂ ಹೆಚ್ಚಿನ ಯಶಸ್ವಿ ಗಳಿಸಲಿ ಅಂತ ಹಾರೈಕೆ. ನನಗೇನು ಕರೆದು ಒಂದು ಅವಕಾಶ ಕೊಟ್ಟಿದ್ರಿ, ಆ ಅವಕಾಶಕ್ಕೋಸ್ಕರ ವಂದನೆಯನ್ನು ತಿಳಿಸ್ತೇನೆ. ಓಕೆ, ಪ್ರಿಯ ವೀಕ್ಷಕರೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಚಾರವನ್ನು ಭಾಳಷ್ಟು ಜನಕ್ಕೆ ತಿಳಿಸ್ಬೇಕು ಅಂತಂದರೆ ಬರೀ ನೀವು ನೋಡಿರಲ್ಲ, ಶೇರ್ ಮಾಡಿ ಬೇರೆ ಕಡೆಗೂ. ಒಂದೇ ಇಷ್ಟು ಜನ ಇದ್ದೀರಿ ನೀವು, ಒಂದು ಗೋವನ್ನ ಏನಾದರೂ ನೀವು ಸಂರಕ್ಷಣೆ ಮಾಡಿದರೆ ಅದು ಒಂದು ಕರ್ತವ್ಯ ನಿಮ್ಮದು. ಇದು ಕೆಲಸ ಅಲ್ಲ, ಕರ್ತವ್ಯ. ಪ್ರತಿಯೊಬ್ಬನು ಕೂಡ ನನ್ನ ಕರ್ತವ್ಯ ಅಂತ ತಿಳ್ಕೊಬೇಕು. ಬರೀ ಏನೋ ಬ್ಯಾನರ್ ಹಾಕೊಂಬಿಟ್ಟು ಕ್ಯಾಲೆಂಡರ್ ಆಫ್ ಇವೆಂಟು ಕಾರ್ಯಕ್ರಮ ಮಾಡೋಂಥದ್ದಲ್ಲ. ಒಂದು ಗೋವನ್ನ ಉಳಿಸಿ, ಯಾಕೆ ಅಂತಂದರೆ ಪಾಪ ಬರುತ್ತೋ ಪುಣ್ಯ ಬರುತ್ತೋ ಅದು ಆಮೇಲೆ. ರಸ್ತೆಯಲ್ಲಿ ಇರ್ತಕ್ಕಂಥ ಅಪಘಾತ ತಪ್ಪುತ್ತೆ. ಒಂದು ಗೋವನ್ನ ಉಳಿಸಿದರೆ ನೀವು ರಸ್ತೆಯಲ್ಲಿ ಹೋಗೋ ಅಮಾಯಕರ ಪ್ರಾಣ ಉಳಿತದೆ ಇವತ್ತು. ಹಾಗಾಗಿ ಗೋಶಾಲೆಗೆ ತಲುಪಿಸಿ ಅವರ ನಂಬರನ್ನು ಈಗ ಮೇಲ್ಗಡೆ ಡಿಸ್ಪ್ಲೇ ಮಾಡಿದ್ದಾರೆ, ನೇರವಾಗಿ ಅವ್ರನ್ನೇ ಮೀಟ್ ಮಾಡಿ ಉಳಿದ ವಿಚಾರಗಳಿಗೆ ಅಂತ ಹೇಳ್ತಾ ಇಲ್ಲಿವರೆಗೂ ಒಂದು ಒಳ್ಳೆ ಕಾರ್ಯಕ್ರಮನ ಮಾಡಿದ್ದೀವಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್.